ಅದ ಎಲ್ಲಿಂದ ಬರೋಕ್ಕೆ ಸಾಧ್ಯವಿಲ್ಲ ಅಂತೆ ಪ್ರಶ್ನೆ ಏನು ಅಂದರೆ ಬ್ರಹ್ಮವನ್ನು ತಿಳಿಸ್ತೀವಿ ಅಂತ ಶುರು ಮಾಡಿಕೊಂಡು ಈಶ್ವರನ ಹೇಳ್ತಾ ಇದ್ದಾರಲ್ಲ ತಕ್ಷಣ ಹೇಳ್ಕೊಂಬಂದ್ಬಿಟ್ರು ಈಶ್ವರ ಅಂತ ಬಂದ್ಬಿಟ್ರು ಯಾತಿಕೆ ಅಂತ ನೋಡಿ ಅಂದರೆ ಓ ಸೃಷ್ಟಿ ಸ್ಥಿತಿಲಯ ವ್ಯವಹಾರ ಆಗಬೇಕಾಗಿದ್ದರೆ ಭೇದ ಅನ್ನೋದು ಇರಲೇಬೇಕು ಭೇದ ಅಂತ ಇಟ್ಕೊಂಡ್ರೇ ಸೃಷ್ಟಿ ಅದು ಅಂತ ಬರೋದು ಇಲ್ಲದಿರೋ ಬರೋದೇ ಇಲ್ಲ ಗೊತ್ತಾಯ್ತಲ್ವಾ ಆದರೆ ಬ್ರಹ್ಮದಲ್ಲಿ ಭೇದ ಇಲ್ಲ ಪರಸ್ಪರ ವಿರುದ್ಧ ಆಗೋಯ್ತೀಗ ಇದನ್ನ ಅಡ್ಜಸ್ಟ್ ಮಾಡೋದಕ್ಕೆ ಕಿತ್ಕೊಂಡು ಹೋಗ್ತದೆ ಅದು ಕಿತ್ಕೊಂಡು ಹೋಗಿ ಅಡ್ಜಸ್ಟ್ ಮಾಡೋದು ಅದಕ್ಕೆ ಕಿತ್ಕೊಂಡು ಹೋಗಿದೆ ಅಲ್ವಾ ಆದ್ದರಿಂದ ಯಾವ ರೀತಿ ಸಮನ್ವಯ ಮಾಡುತ್ತೆ ಶಾಸ್ತ್ರ ಅಂದರೆ ಭೇದವಿಲ್ಲದೆ ಇದ್ರೂ ಭೇದವಿರೋ ವಿರೋ ಹಾಗೆ ಅಧ್ಯಾರೋಪ ಮಾಡುತ್ತೆ ದ ಅಧ್ಯಾರೋಪ ಅಂದರೆ ಏನದು ಕೂಡ ಹೇಳಿದ್ದೀನಿ ಅಧ್ಯಾರೋಪ ಮಾಡುತ್ತೆ ಅಂದರೆ ಸುಳ್ಳು ಹೇಳ್ತೆ ಅಂತಲ್ಲ ಇಂದಿರುಗಳ ಮುಖ ಮುಖಾಂತರ ನೋಡಿದ್ರೆ ಭೇದ ಕಾಣಿಸ್ತಾ ಇದೆ ಭೇದ ಕಾಣಿಸ್ತಾ ಇದೆ ಅನ್ನೋದೇ ತಪ್ಪು ಅಂತಲ್ಲ ಅದು ಕ್ಷೇತ್ರ ಧರ್ಮ ಕಾಣಿಸುತ್ತೆ ಅಲ್ಲಿ ಓ ನಾಲ್ಕು ಮಡಿಕೆ ಇದ್ದರೆ ಕಣ್ಣಿದ್ದರೆ ನಾಲ್ಕು ಕಂಡೇ ಕಾಣಿಸುತ್ತೆ ಅದನ್ನು ತಪ್ಪಿಸೋಕೆ ಆಗೋದಿಲ್ಲ ಗೊತ್ತಾಯ್ತಲ್ಲ ಆದ್ದರಿಂದ ಓ ಪ್ರತ್ಯಕ್ಷ ಪ್ರಮಾಣಕ್ಕೆ ಇರತಕ್ಕಂಥ ಭೇದವನ್ನು ಅನುಸರಿಸಿ ಅಲ್ಲೊಂದು ಭೇದದ ಕಲ್ಪನೆ ಮಾಡುತ್ತೆ ಇಲ್ಲಿ ಬ್ರಹ್ಮದಲ್ಲಿ ಹೇಗೆ ಕಲ್ಪನೆ ಮಾಡುತ್ತೆ ಅಂದರೆ ಮೂಲದಲ್ಲೇ ಕಲ್ಪನೆ ಮಾಡುತ್ತೆ ಮೂಲದಲ್ಲೇನು ಇದೆಲ್ಲ ಬಂದಿದ್ದು ಪ್ರಧಾ ಇದರಿಂದ ಪ್ರಕೃತಿಯಿಂದ ಪ್ರಕೃತಿ ಕೂಡ ಅವನೇ ಏನು ರೀ ಜಾಗತ್ತೇ ಬ್ರಹ್ಮ ಆದಮೇಲೆ ಮಧ್ಯ ಬರೋ ಪ್ರಕೃತಿಯ ಬ್ರಹ್ಮ ಆಗಲ್ವಾ ಇದೇ ಅಲ್ಲ ಸರ್ವ ಬ್ರಹ್ಮ ಅಂತ ಹೇಳ್ತಾ ಇದೆ ಅಲ್ವಾ ಬ್ರಹ್ಮವೇ ಅದು ಆದ್ರೂ ಅದಕ್ಕಿಂತ ಬೇರೆ ಏನೋ ಅನ್ನೋ ಥರ ಇಟ್ಕೊಂಡು ಅದನ್ನು ಬೇರೆ ಅಂಥೇಳಿ ಅದನ್ನು ಉಪಾಧಿ ಅಂತ ಮಾಡಿ ಆ ಉಪಾಧಿಯಿಂದ ಕೂಡತಕ್ಕಂಥ ಬ್ರಹ್ಮನ ಈಶ್ವರ ಅಂತ ಕರೆಯುತ್ತೆ ಗೊತ್ತಾಯ್ತಲ್ಲ ಅಧ್ಯಾರೋಪ ಅಂದರೆ ಇನ್ನೊಂದು ಸಲ ಹೇಳ್ತೀನಿ ಕೇಳಿ ಅಧ್ಯಾರೋಪ ಅಂದರೆ ಸ್ವರೂಪದಲ್ಲಿ ಇಲ್ಲದೆ ಇರತಕ್ಕಂಥ ಭೇದವನ್ನು ಇಂದಿರಲ್ಲಿ ಕಾಣಿಸ್ತಾ ಇರತಕ್ಕಂಥ ಭೇದದ ಆಧಾರದ ಮೇಲೆ ಕಲ್ಪನೆ ಮಾಡುತ್ತೆ ಇಂದಿರಿದ ಕಾಣಿಸ್ತಾ ಇರತಕ್ಕಂಥ ಭೇದ ಇದೆಯಲ್ಲ ಅದನ್ನು ಅನುಸರಿಸ್ಕೊಂಡು ಸ್ವರೂಪದಲ್ಲಿ ಕೂಡ ಒಂದು ಭೇದವನ್ನು ಕಲ್ಪನೆ ಮಾಡುತ್ತೆ ಇದು ಕಲ್ಪನೆ ಗೊತ್ತಾಯ್ತಾ ಯಾಕೆ ಮಾಡ್ತು ನಾನು ನೋಡ್ತಾ ಇದ್ದೀನಲ್ಲ ಅದಕ್ಕೋಸ್ಕರ ಮಾಡ್ತು ಇಲ್ಲಿ ಕಾಣಿಸುತ್ತೆ ಇಲ್ಲ ಸಾಧ್ಯವೇ ಇಲ್ಲ ಅಲ್ಲ ಅವಿದ್ಯಾವಂತನ ದೃಷ್ಟಿಯಲ್ಲ ಇಲ್ಲೇಳ್ತಾ ಇರೋದು ಕ್ಷೇತ್ರ ದೃಷ್ಟಿಯಿಂದ ಅವಿದ್ಯಾವಂತ ದೃಷ್ಟಿಯಿಂದ ಅಲ್ಲ ಅದು ಹಾಗಲ್ಲ ನೋಡಿ ಗೊತ್ತಾಯ್ತು ಗೊತ್ತಾಯ್ತು ನೀವು ಹೇಳಿದ ಗೊತ್ತಾಯ್ತು ಹೌದು ಗೊತ್ತಾಯ್ತು ಇವಾಗ ನೋಡಿ ಅದನ್ನೇ ಇದನ್ನೇ ಅವಿದ್ಯಾ ವಿದ್ಯಾಕಲ್ಪಿತ ಅಂತ ಯಾಕೆ ಹೇಳಬಾರ್ದು ಅಂತ ಅಂದರೆ ಇದನ್ನು ವಿದ್ಯಾಕಲ್ಪಿತ ಅಂದರೆ ಎಲ್ಲಿ ನಾವು ಹೇಳ್ತಾ ಇರೋದು ಮಾಯನ್ನು ಮಾಯತಾನೆ ಪ್ರಕೃತಿ ತಾನೆ ಹೇಳ್ತಾ ಇರೋದು ಅದನ್ನು ವಿದ್ಯಾ ಕಲ್ಪಿತ ಅಂದ್ಬಿಟ್ರೆ ಸುಮ್ಮನೆ ಹಾಗೆ ಭಾಷೆ ವಾಕ್ಯಗಳನ್ನೆಲ್ಲ ನೋಡಿ ಭಾಷೆವಾಕ್ಕಳು ಸುಮ್ಮನೆ ಆ ಕ್ರಮ ನೋಡಿದ್ರೆ ಗೊತ್ತಾಗ್ಬಿಡ್ತದೆ ಭಾಷೆ ಭಾಷೆವಾಕ್ಳು ಹೇಳಿದೆ ನಿತ್ಯೇಶ್ವರತ್ವಾದೀಶ್ವರ ಸತತ್ ಪ್ರಕೃತಿಯೋರ್ಭಯುಕ್ತ ನಿತ್ಯತ್ವ ಏನು ಅಂತಿದೆ ದೈವಿ ಶೇಷ ಗುಣಮಯಿ ಮಮಮಯ ಅಂತಿದೆ ಅದಕ್ಕೆ ಸ್ವರೂಪ ಭೂತಾ ಮಾಯ ಅಂತ ಭಾಷಿಕ ಬರೆದಿದ್ದಾರೆ ತನ್ನ ಸ್ವರೂಪೇ ಆಗಿರ್ತಕ್ಕಂಥದ್ದು ಅಂತ ಮಾಡಿದ್ದಾರೆ ಆದ್ದರಿಂದ ಅವಿದ್ಯಾ ಕಲ್ಪಿತ ಅಂದರೆ ಏನಪ್ಪ ಅಂದರೆ ಇಲ್ಲದೇ ಇರೋದನ್ನ ನೋಡೋದು ಅಂತ ಅಧ್ಯಾರೋಪ ಅಂದರೆ ಇರೋದನ್ನು ಭೇದ ಬುದ್ಧಿಯಿಂದ ನೋಡೋದು ಅಂತ ಗೊತ್ತಾಗ್ತಾರ ಈರ ಈಗ ನೋಡಿ ಹಾಂ ಅದಪ್ಪ ಇರೋದು ಬ್ರಹ್ಮ ಒಂದೇನೆ ಆದರೆ ನೋಡಿ ಇನ್ನೊಂದು ಸರ್ ನೋಡಿ ಇವಾಗ ಮಡಿಕೆ ಅನ್ನೋದು ಇಲ್ಲ ಅಂತ ಹೇಳಿದಾಗ ಆ ಮಾತು ನಿಜವೇ ಒಂದು ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಹೇಳ್ತೀನಿ ಕೇಳಿ ಒಂದು ನಿಮಿಷ ಹೇಳ್ಬಿಡ್ತೀನಿ ಹೇಳ್ಬಿಡ್ತೀನಿ ಇವಾಗ ಮಡಕೆ ಅಂದಾಗ ನಾವು ಎರಡರ್ಥದಿಂದ ನೋಡಬಹುದು ಏನಂದರೆ ಬರೀ ಆಕಾರವನ್ನು ಇಟ್ಕೊಂಡು ನೋಡಬಹುದು ಮಣ್ಣಿನ ಸಮೇತ ಇಟ್ಕೊಂಡು ನೋಡಬಹುದು ಗೊತ್ತಾಯ್ತಾ ಬರೀ ಆಕಾರ ದೃಷ್ಟಿಯಿಂದ ನೋಡಿದ್ರೆ ಅಸತ್ತು ಅದಿಲ್ಲವೇ ಇಲ್ಲ ಅವನು ಅಜ್ಞಾನಿ ನೋಡೋದು ಅದನ್ನೇ ಬರೀ ರೂಪನ್ನೇ ಅವನು ನೋಡೋದು ವಸ್ತುವನ್ನು ನೋಡೋದಿಲ್ಲ ಮಡಿಕೆ ವಿಷಯದಲ್ಲಿ ಮಡ್ಕೆ ಅಳಿಸ್ತಾ ಇದೆ ನೋಡ್ತಾನೆ ಆದರೆ ಬ್ರಹ್ಮದ ವಿಷಯದಲ್ಲಿ ಹಾಗಲ್ಲ ಅದು ಅಪ್ರತ್ಯಕ್ಷ ಅದರಲ್ಲಿ ಬ್ರಹ್ಮವಿದೆ ಅಂತ ಅವನಿಗೆ ಗೊತ್ತೇ ಇಲ್ಲ ಬ್ರಹ್ಮದಿಂದ ಬೇರೆ ಅಂತಲೇ ತಿಳ್ಕೊಂಡಿದ್ದಾನೆ ಗೊತ್ತಾಯ್ತಲ್ವ ಆದ್ದರಿಂದ ಓ ಜಗತ್ತನ್ನು ಮಣ್ಣದೇ ಇರತಕ್ಕಂಥ ಒಬ್ಬ ನೋಡಿದ ಹಾಗೆ ಅವರು ಬ್ರಹ್ಮವಿಲ್ಲದೇ ಇಲ್ಲದೇ ಇರತಕ್ಕಂಥ ಜಗತ್ತನ್ನು ನೋಡ್ತಾಯಿದ್ದಾನೆ ಅದು ಅವಿದ್ಯಾ ಕಲ್ಪಿತ ಅಂತ ಉದ್ಘೋಷ ಮಾಡೋದೆ ಅದರೇನೇನು ಸಂಶಯವೇ ಇಲ್ಲ ಆದರೆ ಇವಾಗ ನಾವು ನೋಡ್ತಾ ಇರತಕ್ಕಂಥದ್ದು ಏನು ಅಂದರೆ ಆ ಥರದ್ದೇ ಒಂದು ಇದ್ದರೆ ಯಾವ ಥರದ್ದು ಬರೀ ಆಕಾರ ಅಂತಲೇ ಒಂದಿದ್ದರೆ ಅದು ಅಸತ್ತೆ ಆಸತ್ತಾದ್ದರಿಂದ ಅದ್ರ ಮುಖಾಂತರ ನಾವು ಬ್ರಹ್ಮನ ತಿಳ್ಕೊಳ್ಳೋಕ್ಕಾಗೋದೇ ಇಲ್ಲ ಯಾವುದರಿಂದ ತಿಳ್ಕೊಬೋದು ಇವಾಗ ನೋಡಿ ಕನ್ನಡಿ ಒಳಗಡೆ ಒಂದು ಒಡವೆ ಇದೆ ಕನ್ನಡಿ ಮುಂದೆ ಒಂದು ಒಳಗಡೆ ಇದೆ ಕನ್ನಡಿ ಒಳಗಡೆ ಇರೋ ಒಡವೆಯಿಂದ ನಾನು ಚಿನ್ನವನ್ನು ತಿಳ್ಕೊಳಕ್ಕಾಗಲ್ಲ ಕನ್ನಡಿ ಮುಂದೆ ಇರೋ ಒಡವೆಯಿಂದ ನಾನು ತಿಳ್ಕೊಬೋದು ಯಾಕೆಂದ್ರೆ ಚಿನ್ನ ಇದೆ ಅದರ ಚಿನ್ನ ಇಲ್ಲ ಅದನ್ನು ಚಿನ್ನವಿಲ್ಲದೆ ಇರತಕ್ಕಂಥ ಒಡವೆಯನ್ನು ನಾವು ಮಿಥ್ಯಾ ಅಂತೀವಿ ಆ ವಿದ್ಯಾ ಕಲ್ಪಿತ ಅಂತೀವಿ ಭಾಷೆಗಾರರು ಒನ್ಸ್ ಫರ್ ಆಲ್ ಕೊಟ್ಬಿಟ್ಟಿದ್ದಾರೆ ಇದು ಡೆಫಿನೇಷನ್ನು ಅದರಲ್ಲೇ ಅಲ್ಲಾಡೋದೇ ಇಲ್ಲ ಏನಂದರೆ ಕಾರ್ಯಮಾಕಾಶಾಧಿಕಂ ಬಹು ಜಗತ್ ಕಾರಣಂ ಪರಂ ತಸ್ಮಾತ್ ತಸ್ಮತ್ ಕಾರಣಾತ್ ಪರಮಾರ್ಥತ್ವ ಅನನ್ಯತ್ವ ವ್ಯತಿರೇಕೇಣ ಅಭಾವ ಅದಕ್ಕಿಂತ ಬ್ರಹ್ಮಕ್ಕಿಂತ ಬೇರೆ ಅಂತ ತಿಳಿದ್ರೆ ಅದು ಇಲ್ಲವೇ ಇಲ್ಲ ಅಲ್ಲಪ್ಪ ಪುರುತ ಪುನಃ ಹೇಳ್ತಾಳ ಒಂದು ನಿಮಿಷ ಒಂದು ನಿಮಿಷ ಹೇಳ್ತೀನಿ ಕೇಳಿ ನೋಡಿ ಹಾಗಲ್ಲ ನೋಡಿ ಒಂದು ನಿಮಿಷ ಇವಾಗ ನಾನು ಹೇಳಿದ್ದೇನೆ ಇನ್ನೊಂದು ಸಲ ಹೇಳ್ತೀನಿ ಅದನ್ನು ಜ್ಞಾಪಕ ಇಟ್ಕೊಂಡು ಪ್ರಶ್ನೆ ಕೇಳಿ ಏನಪ್ಪ ಅಂದರೆ ನೀವು ಯಾವುದನ್ನು ಹೇಳ್ತಾ ಇದ್ದೀರೋ ಅದು ಅವಿದ್ಯಾ ಕಲ್ಪಿತವೆ ಗೊತ್ತಾಯ್ತಾ ಇವಾಗ ಶಾಸ್ತ್ರ ಯಾವ ಜಗತ್ತಿನ ಮುಖಾಂತರ ಬ್ರಹ್ಮನ ತಿಳಿಸ್ಬೇಕೋ ಅದು ಅದಲ್ಲ ಕಲ್ಪಿತವಾಗಿರೋ ಜಗತ್ತಿನಿಂದ ಬ್ರಹ್ಮನ ತಿಳಿಸೋದಕ್ಕೆ ಆಗೋದಿಲ್ಲ ಅಂತ ಉದ್ಘೋಷ ಮಾಡಿದ್ದಾರೆ ನೂರು ಕಡೆ ಇದೇನಾದರೂ ಆಸತ್ಯ ಆಗಿದ್ದರೆ ಅವಾಗ ಬ್ರಹ್ಮನ್ ತಿಳ್ಕೊಳ್ಳೋದಕ್ಕೆ ದಾರಿ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಗೊತ್ತಾಯ್ತಾ ಆದ್ದರಿಂದ ನಾನು ಎರಡು ದೃಷ್ಟ ಅಂತ ಕೊಡ್ತಾ ಇರೋದು ಯಾಕೆಂದರೆ ಸಾಧಾರಣ ಜನಗಳು ತಿಳ್ಕೊಳ್ಳೋದು ಬರೀ ಆಕಾರ ತಿಳ್ಕೊಳ್ತಾರೆ ಬ್ರಹ್ಮವಿಲ್ಲದ ಜಗತ್ತನ್ನು ತಿಳ್ಕೊಳ್ತಾರೆ ಗೊತ್ತಾಯ್ತಲ್ವಾ ಅಂದರೆ ಬರೀ ಆಕಾರ ಅಷ್ಟೇ ಜಗತ್ತು ಅನ್ಕೋತಾರೆ ಶಬ್ದಸ್ಪರ್ಶ ರೂಪಿಸ್ಕೊಂಡುಗಳು ನನ್ನ ಏನು ವೇದ್ಯವಾಗ್ತಾ ಇದೆಯೋ ಅದೇ ಜಗತ್ತು ಅಂದ್ಕೊಂಡಿದ್ದಾರೆ ಹಾಗಲ್ಲ ಅದು ಮಣ್ಣನ್ನು ಬಿಟ್ಟಿರತಕ್ಕಂಥ ಮಡಿಕೆಯಂತೆ ಚಿನ್ನವನ್ನು ಬಿಟ್ಟಿರೋ ಒಡವೆಯಂತೆ ಅದೆಲ್ಲಿದೆ ಅದರ ಒಳಗಡೆ ಇದೆ ಹಾಗೆಯೇ ಮಿಥ್ಯಾ ಜಗತ್ತು ಅನ್ನೋದು ಎಲ್ಲಿದೆ ಅಂದರೆ ಹೊರಗಡೆ ಇಲ್ಲ ಮಿಥ್ಯಾ ಜಗತ್ತು ಅಂತಿರೋ ತಲೆ ಒಳಗಡೆ ಮಾತ್ರವೇ ಅಬ್ರಹ್ಮ ಪ್ರತ್ಯಯ ಸರ್ವಹ ಅವಿದ್ಯಾ ಮಾತ್ರ ರಜ್ವಾಮಿ ಸರ್ಪ ಪ್ರತ್ಯಯ ಗೊತ್ತಾಯ್ತಾ ಆದರೆ ಅದು ಯಾ ಅದರಿಂದ ನಾನು ತಿಳ್ಸೋಕ್ಕಾಗಲ್ಲ ಎದುರುಗಡೆ ಇರೋದು ಹಾಗಲ್ಲ ಎದುರುಗಡೆ ಇರೋದು ಮಡಿಕೆ ಅಂದರೆ ಮಣ್ಣಿನ ಸಮೇತ ಇರೋದು ಅಂದರೆ ಸಬ್ರಹ್ಮವಾಗಿರೋದು ಅಲ್ಲಿ ಹೇಳಿದರೆ ಅಬ್ರಹ್ಮ ಇವ ಈವ ಅವಿದ್ಯಾದೃಷ್ಟಿನ ಪ್ರತಿಭಾಸ ಬ್ರಹ್ಮ ಇವ ಗೊತ್ತಾಯ್ತಲ್ಲ ವಾಕ್ಯ ಅಂದರೆ ಎದುರುಗಡೆ ಇರೋ ಬ್ರಹ್ಮವೇ ಅಬ್ರಹ್ಮದಂತೆ ಅವಿದ್ಯಾ ಅಂತ ಇದ್ದಾರೆ ಅವನು ತಿಳ್ಕೊಂಡಿರೋದು ಆಸತ್ತು ಅಂದರೆ ಅಸತ್ತೇ ಸಂಶಯವೇ ಇಲ್ಲ ಅದರಲ್ಲಿ ಪ್ರತಿಯೊಬ್ಬ ಅವ್ರು ಸ್ಪಷ್ಟವಾಗ್ತಾ ಇದೆಯಾ ಬರ್ತೀವಿ ಗೊತ್ತಾಯ್ತು ಗೊತ್ತಾಯ್ತು ಭಾಳ ಸಂತೋಷ ಇವಾಗದು ಪ್ರಾಯಶಃ ಐವತ್ತೇ ಬರುತ್ತೆ ಅಥವಾ ನಾಳೆ ಬರುತ್ತೆ ಪೂರ್ತಿ ಅದಕ್ಕೆ ಸಂಪೂರ್ಣವಾಗಿ ಗಮನ ಕೊಟ್ಟು ಹೇಳ್ತೀನಿ ಯಾವ ದೃಷ್ಟಾಂತ ಎಲ್ಲಿ ಬರುತ್ತೆ ಅನ್ನೋದು ಗೊತ್ತಾಯ್ತಲ್ಲ ನಿಮಗೆ ಆಮೇಲೆ ಸಂಶಯ ಬರಲೇಬಾರ್ದು ಗೊತ್ತಾಯ್ತಲ್ಲ ಆ ದೃಷ್ಟಾಂತ ಯಾವಾಗ ಕೊಟ್ಟಿದ್ದಾರೆ ಈ ದೃಷ್ಟಾಂತ ಯಾವಾಗ ಕೊಟ್ಟಿದ್ದಾರೆ ಗೊತ್ತಾಯ್ತಲ್ಲ ಆದ್ದರಿಂದ ಏನಪ್ಪ ಅಂದರೆ ಅವಿದ್ಯಾಕಲ್ಪಿತ ಅಂತಂದರೆ ನಿಜವಾಗಲೂ ಶಾಸ್ತ್ರನ ಹೇಳೋರು ಅವಿದ್ಯಾಕಲ್ಪಿತ ಭಗವಂತ ಭಗವಂತರು ಹೇಳಿರ್ತಕ್ಕಂಥದ್ದು ಬ್ರಹ್ಮಕ್ಕಿಂತ ಬೇರೆ ಅದು ವ್ಯತಿರೇಕೇಣ ಸ್ವತಂತ್ರವಾದ್ದು ಓದತ್ತಾ ಅದರ ಮುಖಾಂತರ ಒಬ್ಬನ ತಿಳಿಸೋಕೆ ಆಗೋದೇ ಇಲ್ಲ ಅದನ್ನು ಎದುರುಗಡೆ ನೋಡು ಆದ್ದರಿಂದ ನೋಡಿ ಎಲ್ಲ ಜ್ಞಾಪಕ ಇಟ್ಕೋಬೇಕು ಏನಪ್ಪ ಅಂದರೆ ಎದುರುಗಡೆ ಇರೋ ಜಗತ್ತನ್ನು ವ್ಯಾವಹಾರಿಕ ಸತ್ಯ ಅಂತ ಕರೆದಿದೆ ವ್ಯಾವಹಾರಿಕ ಸತ್ಯವನ್ನೇ ಅವಿದ್ಯಾ ಕಲ್ಪಿತ ಅಂತ ಹೇಳೋಕ್ಕಾಗಲ್ಲ ವ್ಯಾವಹಾರಿಕ ಸತ್ಯ ಅಂತ ಹೇಳಿದ್ಮೇಲೆ ಅದನ್ನೇ ಅವಿದ್ಯಾ ಕಲ್ಪಿತ ಅಂತಂತ ಯಾರೂ ಆ ಮಾತಾಡೋಕ್ಕೆ ಆಗಲ್ಲ ಅಸಂಬದ್ಧ ಪ್ರಲಾಪ ಆಗುತ್ತೆ ಅದರ ವ್ಯಾವಹಾರಿಕ ಸತ್ಯ ಅದು ವ್ಯಾವಹಾರಿಕ ಸತ್ಯದ ಮುಖಾಂತರ ತಿಳ್ಕೊಬೋದು ಒಂದು ಕಡೆ ಬೃಹದಾದಲ್ಲಿ ಹೇಳ್ತಾರೆ ನೋಡಿ ಪ್ರಾತಿಭಾ ಸತ್ಯ ಅಂತಲೂ ಹೇಳ್ಬೇಡಿ ಅದು ಅಲ್ಲ ಅದು ಬರೀ ಸ್ವತಂತ್ರವಾಗಿ ಆಕಾರ ತಿಳ್ಕೊಂಡಿರೋ ಆಕಾರ ಅದು ಮಿಥ್ಯಾ ಎಷ್ಟು ಸ್ವಲ್ಪ ದೃಷ್ಟಾಂತ ಕೊಡೋದು ಕರ್ಣ ಇರೋದನ್ನು ನೋಡ್ಬೇಕು ಬಿಟ್ಟ ಒಬ್ಬ ಆಗಲಿ ಇದರ ಬರೀ ಆಕಾರಗಳನ್ನೇ ನೋಡ್ತಾ ಇದ್ದೀನಿ ಒಳಗಡೆ ಬ್ರಹ್ಮ ಇದೆ ಅಂತ ತಿಳ್ಕೊಂಡೇ ಇಲ್ಲ ಅದನ್ನು ಶಾಸ್ತ್ರ ಓದಿದ್ರೂ ತಿಳ್ಕೊಂಡಿಲ್ಲ ಅಯ್ಯೋ ರಾಮ ಯಾಕೆ ಇದು ಶಾಸ್ತ್ರ ಓದಿರ್ತಾರೆ ಒಳಗಡೆ ಬ್ರಹ್ಮ ಇದೆ ಅಂತ ತಿಳ್ಕೊಳ್ತೀವಿ ಏನು ಯಾ ಯಾವ ಶಾಸ್ತ್ರ ಓದಿರೋ ಅದಕ್ಕೆ ಆತ್ಮೀಯ ಸ್ವಂತ ಹೊಡ್ಕೋತಾ ಇದೆಯಲ್ಲ ಅದೇ ಆ ಅದಕ್ಕೋಸ್ಕರನೇ ಬ್ರಹ್ಮ ಇಲ್ಲ ಅಂತ ತಿಳ್ಕೊಳ್ತಾರೆ ಎಲ್ಲರೂ ಬೇರೆಯವರು ಬ್ರಹ್ಮನ ಬೇರೆ ಕೈಲಾಸದಲ್ಲಿ ಕುಡಿಸ್ತಾರೆ ಹೌದಾ ಅಲ್ಲೋ ಅದೇ ಬರೋದು ಇದು ನಾನು ಈಗಾಗಲೇ ಒಂದು ಸಾಧಾರಣ ಒಂದು ಐವತ್ತು ಸಲ ಹೇಳಿಬಿಟ್ಟಿದ್ದೀನಿ ಪುನರುಕ್ತಿ ಬಹಳ ಮಾಡಿದ್ದೀನಿ ಯಾಕೆಂದರೆ ನಿಮಗೆ ಇರಬೇಕು ಯಾಕೆಂದರೆ ಪುನಃ ಸಂದೇಹ ಬರಬಾರ್ದು ನಾನು ಈ ವಾಕ್ಯಗಳನ್ನೆಲ್ಲ ಹೇಳಿದೀನಿ ಜ್ಞಾಪಕ ಮಾಡಿಕೊಳ್ಳಿ ಬರದಾರಣದಲ್ಲಿ ಏನು ಹೇಳ್ತಾರೆ ಪರ ಸತ್ಯಂ ಸತ್ಯಮಂತೇಶ್ ಸತ್ಯಮಂತೆಲ್ಲ ಬರುತ್ತಲ್ಲ ಅದಕ್ಕೆ ಹೇಳ್ತಾರೆ ಇದು ಪಾರಮಾರ್ಥಿಕ ದೃಷ್ಟಿಯಿಂದ ಸತ್ಯ ಅಂತ ಹೇಳಿಲ್ಲ ವ್ಯವಹಾರ ವ್ಯವಹಾರ ದೃಷ್ಟಿಯಿಂದ ಹೇಳಿದೆ ಯಾತಿಕಪ್ಪ ಅಂದರೆ ವ್ಯವಹಾರ ಸತ್ಯದ ಮುಖಾಂತರನೇ ಪಾರಮಾರ್ಥ ಸತ್ಯವನ್ನು ತಿಳ್ಕೋಬೇಕು ವಾಕ್ಯ ಸ್ಪಷ್ಟವಾಗಿದೆ ವ್ಯಾವಹಾರ ಸತ್ಯದ ಮುಖಾಂತರವೇ ಪಾರಮಾರ್ಥಿಕ ಸತ್ಯವನ್ನು ತಿಳ್ಕೋಬೇಕು ಅಲ್ಲ ಇದರ ಹೆಸರೇ ವ್ಯಾವಹಾರಿಕ ಸತ್ಯ ಅಂತ ಸತ್ಯಂಚ ಅನುತಂಚ ಸತ್ಯಮಭವತ್ ಅಂತ ಇದೆ ಶ್ರುತಿ ವಾಕ್ಯ ಇದು ಆ ಪರಮಾರ್ಥ ಸತ್ಯವೇ ವ್ಯಾವಹಾರಿಕ ಸತ್ಯವಾಯಿತು ಇದಾಯಿತು ಅಂತ ಆಯಿತು ಅಂತಿದೆ ಆಯಿತು ಅಂತ ಇವಾಗ ಮಣ್ಣು ಮಡಿಕೆ ಆಯಿತು ಅಂತ ಹೇಳಿದ್ರೆ ಹೇಗೋ ಹಾಗೆ ಅದರಲ್ಲಿ ಮಣ್ಣು ಇರಬೇಕು ಗೊತ್ತಾಯ್ತಲ್ವ ಅದ್ರದ್ದು ಇವಾಗ ಏನು ಮಾಡಿದೆ ಅಧ್ಯಾರೋಪ ಅಂದರೆ ಬರೀ ಆಕಾರವನ್ನು ನೋಡಿಬಿಟ್ಟು ಅವನೇನು ಮಾಡ್ದ ಬೇರೆ ಬೇರೆ ಅಂತ ತಿಳ್ಕೊಂಡ ಅವ್ನು ನೋಡಿದ್ದು ಬೇರೆ ಆಕಾರವನ್ನು ತಿಳ್ಕೊಂಡ ಬರೀ ಸ್ವತಂತ್ರವಾಗಿ ತಿಳ್ಕೊಂಡ್ಬಿಟ್ಟ ಇವಾಗ ನೋಡಿ ಮಣ್ಣು ಮಡಿಕೆ ದೃಷ್ಟಾಂತದಲ್ಲಿ ನಾಲ್ಕು ಮಡಿಕೆ ನೋಡಿದ್ರು ಕೂಡ ಎಲ್ಲಿರೋದು ಮಣ್ಣೆ ಅಂತ ಅವನಿಗೆ ಗೊತ್ತಾಗ್ತಾ ಇದೆ ಆದ್ದರಿಂದ ಅವನಲ್ಲಿ ಕನ್ಫ್ಯೂಸ್ ಆಗಲ್ಲ ಕನ್ಫ್ಯೂಸ್ ಆಗೋದಿಲ್ಲ ಆದರೆ ನೀವು ಹೆಚ್ಚುವ ಮಂಜುಗಡ್ಡೆ ನೀರು ಇದೆ ಅಂತ ಇಟ್ಕೊಳ್ಳಿ ಮಂಜುಗಡ್ಡೆ ನೀರು ಹೆಚ್ಚುವಂತ ಅವ್ನು ನಂಬೋದಿಲ್ಲ ಯಾಕೆಂದರೆ ಪ್ರತ್ಯಕ್ಷ ಅಲ್ಲ ಅದನ್ನು ನಂಬೇಕಾಗಿದ್ದರೆ ಅವ್ನು ಚೆನ್ನಾಗಿ ಶಾಸ್ತ್ರ ಓದಬೇಕು ಹೋದಲ್ವೋ ಹಾಗೇನೇ ಇಲ್ಲೂ ಕೂಡ ಆದ್ದರಿಂದ ಕ್ಷೇತ್ರ ಅಂತ ಹೇಳಿದ್ದು ಇಂದಿರಿಭೇದ್ಯವಾಗಿರ್ತಕ್ಕಂಥ ಭೇದ ಇದೆ ಯಾತಕ್ಕೆ ಉಂಟಾಗುತ್ತದೋ ಕೇವಲ ಆಕಾರಗಳನ್ನ ನೋಡಿದ್ದೀನಿ ಕಾರಣವನ್ನು ಅದರ ಸಮೇತ ನೋಡಿದ್ದಿದ್ರೆ ನಾನು ಆವಾಗ ಅದರಲ್ಲಿರೋ ಏಕತ್ವ ಗೊತ್ತಾಗಿರೋದು ಏಕತ್ವ ಇದ್ದರೂ ಗೊತ್ತಾಗ್ತಾ ಇಲ್ಲ ಯಾತಿಕೆ ಅಂದರೆ ನಾನು ಬರೀ ಆಕಾರಗಳ ಮಟ್ಟಿಗೆ ಗ್ರಹಿಸ್ತಾ ಇದ್ದೀನಿ ಈ ಕನ್ನಡಿ ದೃಷ್ಟಾಂತ ತಗೊಳ್ಳಿ ಇನ್ನೊಂದು ಸಲ ಹೇಳ್ತೀನಿ ಅದಕ್ಕೆ ಭಾಳ ಚೆನ್ನಾಗಿದೆ ಈ ದೃಷ್ಟಾಂತ ಕನ್ನಡಿ ಇಟ್ಟರೆ ಏನು ಮಾಡಿದೆ ಗೊತ್ತಾ ಈ ಕಡೆ ಒಂದು ಒಡವೆ ಇಟ್ಟಿದ್ದರೆ ಆ ಕನ್ನಡಿ ಅಂದ್ರೇನು ಬರೀ ಪಾರದರ್ಶಕವಾಗಿರೋ ಗ್ಲಾಸು ಕಿ ಹಿಂದ್ಗಡೆ ಮೂಲ ಮೆತ್ತು ಬಿಟ್ಟಿದ್ದಾರೆ ಹೌದಲ್ಲೇನಪ್ಪ ಅದೇ ತಾನೇ ಅಂದರೆ ಇದು ಬರೀ ಆಕಾರ ಸ್ವೀಕರಿಸ್ಬಿಡ್ತು ಯಾವುದೋ ಕನ್ನಡಿ ಬರೀ ಆಕಾರ ಸ್ವೀಕರಿಸಿದ್ದೆ ಅಷ್ಟೇ ಅದು ಇಲ್ಲಿ ಚಿನ್ನ ಸ್ವೀಕರಿಸೋಕ್ಕಾಗಲಿಲ್ಲ ಅದ್ರ ಕೈಲಿ ಅಲ್ಲೇ ಬಿಟ್ಬಿಡ್ತು ಇಲ್ಲ ಅದರಿಂದ ಪ್ರತಿಬಿಂಬದಲ್ಲಿ ಏನಿದೆ ಬರೀ ಆಕಾರವೇ ಇದೆ ಹಾಗೆಯೇ ನಮ್ಮ ಬುದ್ಧಿ ಇದೆಯಲ್ಲ ಬುದ್ಧಿನಿಂದ ಮೇಲುಗಡೆ ಒಂದು ಲೇಪ ಇದೆ ಅದೇ ಅವಿದ್ಯೆ ಅಂದರೆ ಬುದ್ಧಿನಲ್ಲಿರೋದು ಆ ಲೇಪ ಅದನ್ನು ನೋಡಿದ ಕೂಡಲೇ ಏನಾಗುತ್ತೆ ಅಂದರೆ ಬರೀ ಆಕಾರ ಗ್ರಹಿಸುತ್ತೆ ಅಲ್ಲಿ ಬಿಟ್ಬಿಡುತ್ತೆ ವಸ್ತುನಾಲೇ ಬಿಟ್ಬಿಡುತ್ತೆ ಶಾಸ್ತ್ರ ಗೊತ್ತಿಲ್ಲ ಏನೂ ಗೊತ್ತಿಲ್ಲ ಆಗ ಬರೀ ಆಕಾರ ಗ್ರಹಿಸ್ಬಿಟ್ಟು ಹಾ ನಂಗೆ ಗೊತ್ತು ಜಗತ್ತು ಅಂದರೆ ನಂಗೆ ಗೊತ್ತಿಲ್ವಾ ಅಂತ ಇದೆ ನೋಡಿ ಎಷ್ಟೆಷ್ಟಿದೆ ಅದೇ ಜಗತ್ತು ಅಂತಾನೆ ಹ್ಞೂ ಒಂದು ನಿಮಿಷ ಗೊತ್ತಾಯ್ತು ಇವಾಗ ನೀವು ಹೇಳ್ದು ಗೊತ್ತೇ ಒಂದು ನಿಮಿಷ ಇಲ್ಲಿ ಇವಾಗ ನಿಮ್ಮ ಪ್ರಶ್ನೆಯಲ್ಲಿ ಸಣ್ಣ ಸಣ್ಣ ಪಾಯಿಂಟ್ ಮುಂಚೆ ಹೇಳ್ಬಿಡ್ತೀನಿ ಆಮೇಲೆ ಮುಖ್ಯವಾದಕ್ಕೆ ಬರ್ತೀನಿ ಅಸತ್ಯ ಅನ್ನೋ ಪದ ಉಪಯೋಗಿಸೋದು ಸರಿ ಹೋಗಲ್ಲ ಯಾಕೆಂದರೆ ಅಸತ್ಯ ಅಂದರೆ ಬದಲಾಯಿಸೋದು ಅಂತ ಇಟ್ಕೊಂಡಿರೋದು ಶಾಸ್ತ್ರೀಯವಾಗಿರೋ ಅರ್ಥ ಗೊತ್ತಾಯ್ತಾ ಅಲ್ಲಿ ಕೇವಲ ತೋರುತ್ತೆ ತೋರೋದು ಕೂಡ ಸತ್ಯವೇ ಅದು ಬೇರೆ ಹೋಗಲಿ ಅದೊಂದು ಸಣ್ಣ ವಿಷಯ ಆಗೋಯ್ತು ಮುಂದಕ್ಕೆ ಏನು ಅಂದರೆ ಬಿಂಬ ಅಂತಂದಮೇಲೆ ಇಲ್ಲಿ ಬಿಂಬ ಪ್ರತಿಬಿಂಬ ಅಂತಾದ್ಮೇಲೆ ಬಿಂಬ ಇದ್ದೇ ಇರಬೇಕಲ್ಲ ಅಂತ ನೀವು ಕೇಳಿದ್ರಿ ಬಿಂಬ ಇದ್ದೇ ಇರಬೇಕು ಅನ್ನೋದು ಯಾವಾಗ ಗೊತ್ತಾಗುತ್ತೆ ಅದು ಪ್ರತಿಬಿಂಬ ಅಂತ ಗೊತ್ತಾದರೆ ಗೊತ್ತಾಗುತ್ತೆ ಅದು ಪ್ರತಿಂಬ ಅಂತಲೇ ಗೊತ್ತಿಲ್ಲ ನನಗೆ ಅದೇ ವಸ್ತು ತಿಳ್ಕೊಂಡಿದ್ದೀನಿ ನಾನು ಹಾಂ ಹಾಂ ಗೊತ್ತಾಯ್ತಲ್ವಾ ಆದ್ದರಿಂದ ಅವರಿವಾಗ ಸತ್ಯವನ್ನು ಪರಮಾತ್ಮ ತಿಳಿಸ್ಬೇಕಾದ್ರೆ ಬಿಂಬದ ಮುಖಾಂತರ ತಾನೆ ತಿಳ್ಸ್ಬೇಕು ಪ್ರತಿಬಿಂಬದ ಮುಖಾಂತರ ತಿಳ್ಸೋಕ್ಕಾಗಲ್ಲ ಅದಕ್ಕೋಸ್ಕರನೇ ಬಿಂಬ ಅನ್ನೋದು ವ್ಯಾವಹಾರಿಕ ಸತ್ಯ ಇದು ಇಲ್ಲ ಇದನ್ನು ಅಂತ ಇಟ್ಕೊಳ್ಳಿ ಅಥವಾ ಪ್ರಾತಿಭಾ ಸತ್ಯ ಅಂತ ಇಟ್ಕೊಳ್ಳಿ ಅಥ್ವಾದಲ್ಲ ಯಾಕೆ ಅಂದರೆ ನೋಡಿ ಎಲ್ಲ ವಾಕ್ಯಗಳು ಜ್ಞಾಪಕ ಇಟ್ಕೊಳ್ಳಿವ್ರೆ ಈ ನಾಮರುಗಳ್ ಮಾಡದೇ ಇದ್ದರೆ ಬ್ರಹ್ಮನ ತಿಳ್ಕೊಳ್ಳೋಕೆ ಸಾಧ್ಯವಿಲ್ಲ ಗೊತ್ತಾಯ್ತಾ ಅದು ನಾನು ತಿಳ್ ಮುಂಚೆ ತಿಳ್ಕೊಂಡಿದ್ದು ನಾನು ಬಿಂಬ್ ಪ್ರತಿಬಿಂಬ ಅನ್ನೋದು ನನಗೆ ಯಾವಾಗ ಗೊತ್ತಾಗುತ್ತೆ ಅಂದರೆ ಶಾಸ್ತ್ರ ಅಂತ ಗಟ್ಟಿ ಆಯಿತು ನನಗೆ ಓ ನಿಜವಾಗಲೂ ಇದರಲ್ಲಿ ಬ್ರಹ್ಮ ಇದೆ ಅಂತ ಗೊತ್ತಾಯಿತು ನಾನೇನು ತಿಳ್ಕೊಂಡಿದ್ದೆ ಮುಂದೆ ಬ್ರಹ್ಮವಿಲ್ಲದೆ ಇರೋದನ್ನೇ ತಿಳ್ಕೊಂಡಿದ್ದೆ ಆದ್ದರಿಂದ ನಾನು ತಿಳ್ಕೊಂಡಿದ್ದು ಪ್ರತಿಬಿಂಬ ಅಂತ ಆಮೇಲೆ ಗೊತ್ತಾಗುತ್ತೆ ಮುಂಚೆ ನಾನು ತಿಳ್ಕೊಂಡಿರೋದೇ ಅದಾದರೆ ಪ್ರತಿಬಿಂಬ ಅಂತ ನನಗೆ ಏನು ಗೊತ್ತಾಗುತ್ತೆ ಹೌದು ಹೌದು ಆಯಿತು ನೋಡಿ ಒಂದು ನಿಮಿಷ ಅನ್ಬೋದು ಅಲ್ಲ ಅನ್ಬೋದು ಅಲ್ಲ ಹಾಂ ಹಾಂ ಸತ್ಯ ಅಲ್ಲ ಹೌದು ಹೌದು ಗೊತ್ತ ಬನ್ರಿ ಇವಾಗ ನೋಡಿ ಈ ಮಾತಿಗೆ ಇನ್ನು ನಾಲ್ಕು ಗಡಿಯೋದು ಅಲ್ಲ ಆದರೆ ವಿವರ ಏನು ಜ್ಞಾಪಕ ಇಟ್ಕೋಬೇಕು ಸತ್ಯಂಚ ಅನತಂಚ ಸತ್ಯಮತ್ ಅಂತ ಒಂದೇ ಸತ್ಯ ಅನ್ನೋ ಪದವನ್ನು ಬ್ರಹ್ಮಕ್ಕೂ ಉಪಯೋಗಿಸಿ ಜಗತ್ಗೂ ಉಪಯೋಗಿಸಿದೆ ಶಾಸ್ತ್ರ ಅದಕ್ಕೋಸ್ಕರ ವ್ಯಾಖ್ಯಾನ ಮಾಡ್ತಾ ಇದನ್ನು ವ್ಯಾವಹಾರಿಕ ಸತ್ಯ ಅಂತ ಕರಿತಾರೆ ಪರಮಾರ್ಥ ಸತ್ಯ ಅಂತ ಕರಿತಾರೆ ಮುಂಚೆ ಯಾವುದನ್ನು ಕೇವಲ ಸತ್ಯ ಎದುರು ಬೇಡ ನಿಶ್ಚಿತ ದುರ್ಬ ಸತ್ಯ ಅಂತ ಯಾವ್ದು ಹೇಳಿತ್ತೋ ಅದನ್ನು ಇವಾಗ ಪಾರಮಾರ್ಥ ಸತ್ಯ ಅಂತ ಒಂದು ಅಬ್ಜೆಕ್ಟಿವ್ ಕೊಟ್ಟರು ಯಾವುದನ್ನು ಮುಂಚೆ ಅನೃತ ಅಂತ ಹೇಳಿತ್ತೋ ಅದನ್ನು ಇವಾಗ ವ್ಯಾವಹಾರಿಕ ಸತ್ಯ ಅಂತ ಮಾಡಿಫೈ ಮಾಡ್ತು

ಒಂದು ನಿಮಿಷ ಒಂದು ನಿಮಿಷ ಇವಾಗ ನೋಡಿ ಮೊದಲೇದ್ಕೋತ ಮಿರೀಚಿಕ ಅನ್ನೋದು ಸತ್ಯ ಮಿಥ್ಯ ಅಲ್ಲ ಮೊದಲನೇ ಪಾಯಿಂಟ್ ನಾವು ಜ್ಞಾಪಕ ಇಟ್ಕೊಡ್ಬೇಕು ಎರಡನೇ ಪಾಯಿಂಟ್ ಅಂದರೆ ಅಲ್ಲಿ ಪ್ರಾತಿಭಾ ಸತ್ಯದ ಮುಖಾಂತರನೂ ತಿಳ್ಕೊಬೋದು ಯಾಕೆ ಸತ್ಯಕ್ಕೆ ಆಧಾರವಾಗಿರೋದು ವ್ಯಾವಹಾರಿಕ ಸತ್ಯ ವ್ಯಾವಹಾರ ಸತ್ಯಕ್ಕೆ ಆಧಾರವಾಗಿರೋದು ಅದು ಆಧಾರ ಅಂದ್ರೇನೋ ಉಪಾದಾನ ಅದರ ಉಪಾದಾನ ಆಧಾರ ಅಂದರೆ ಅಧಿಷ್ಠಾನ ಅನ್ನೋ ಅರ್ಥದಲ್ಲ ಗೊತ್ತಾಯ್ತಲ್ವ ಆದ್ದರಿಂದ ಇಲ್ಲಿ ನಾನು ತಿಳ್ಕೊಳ್ಳೋದಕ್ಕೆ ಅವಕಾಶವಿದೆ ಆದರೆ ಮಿಥ್ಯ ಅನ್ನೋದು ಪ್ರಾತಿಭಾ ಸತ್ಯವೂ ಅಲ್ಲ ಪ್ರಾತಿಭಾ ಸತ್ಯ ಅಂತಂದ್ರೇನು ನೀರಿನಂತೆ ಕಾಣುವ ಮರೀಚಿಕೆ ಅಂದಾಗ ಪ್ರಾತಿಭಾ ಸತ್ಯ ನೀರು ಅಂದಾಗ ಮಿಥ್ಯ ನನ್ನ ಜ್ಞಾನದಲ್ಲಿ ನೀರು ಅಂತ ನಾನು ತಿಳ್ಕೊಂಡಿದ್ರೆ ಅದು ಮಿಥ್ಯ ನೀರಿನಂತೆ ಕಾಣುವ ನೆಲ ಅಂತ ತಿಳ್ಕೊಂಡ್ರೆ ಮರೀಚಿಕ ಅದು ಪ್ರಾತಿಭಾ ಸತ್ಯ ಪ್ರಾತಿಭಾ ಸತ್ಯಕ್ಕೂ ಮಿಥ್ಯಾತ್ವಕ್ಕೂ ಕೂಡ ವ್ಯತ್ಯಾಸ ತಿಳ್ಕೊಬೇಕು ಚೆನ್ನಾಗಿ ತಿಳ್ಕೊಳ್ಳಿ ಪ್ರತಿಯೊಬ್ಬರು ಪ್ರಾ ಮರೀಚಿಕೆ ಅಂತ ಪ್ರಾತಿಭಾ ಸತ್ಯ ನೋಡಿಪ್ಪ ಮರೀಚಿಕೆ ಫೋಟೋ ಕೂಡ ತೆಗಿತೀವಿ ನಾವು ಅದನ್ನು ಫೋಟೋ ತೆಗಿಬೋದು ವ್ಯವಹಾರ ಸಿಗುತ್ತದು ಗೊತ್ತದ ಮಿಥಿಯನ್ನು ವ್ಯವಹಾರಕ್ಕೆ ಸತ್ಯಕ್ಕೆ ಸಿಗೋಲ್ಲ ಫೋಟೋ ಆಗಲ್ಲ ಮಿಥ್ಯನ್ನು ಹೌದಪ್ಪ ಹೇಳ್ತೀನಿ ಕೇಳಿರಿ ಇವಾಗ ನೀವೇನು ತಿಳ್ಕೊಬೇಕು ಅಂದರೆ ಇವಾಗ ನೀವು ಹೇಳ್ತಾರ ನಾನು ಅಲ್ಲಿಗೇಳೀಲೇ ಇಲ್ಲ ಆದರೆ ನಾನು ಹೇಳ್ತಾರದು ಬೇರೆ ಅದು ಯಾವಾಗ ಬರುತ್ತೆ ಅಂತ ಮಾತು ಬರುತ್ತೆ ಇವಾಗ ನೀವು ಹೇಳಿದ್ದನ್ನು ಹೇಳ್ತೀನಿ ನೀವು ಏನೇನು ನೋಡ್ತಾ ಇದ್ದೀರೋ ಅದೆಲ್ಲವೂ ಆಸತ್ತೆ ಅಂತ ಪ್ರಾಶಾನ್ ನಾಳಿದ್ದು ಹೇಳ್ತೀನಿ ನೋಡ್ತಾಯಿದ್ರೆ ಆಸತ್ತೋ ಅಂದರೆ ಯಾವ ಅರ್ಥದಲ್ಲಿ ಅನ್ನೋದನ್ನು ಪ ಸ್ಪಷ್ಟ ಮಾಡ್ತೀನಿ ಆವಾಗ ನಾನು ಹೇಳ್ತೀನೋ ಆವಾಗ ಇದಕ್ಕೂ ಅದಕ್ಕೂ ವಿರೋಧ ಇರೋಲ್ಲ ಹೌದು ಹೌದಪ್ಪ ಹೌದು ಇರಲಿ ಗೊತ್ತಪ್ಪ ನೋಡಿ ಈ ಪ್ರಶ್ನೆ ಉತ್ತರ ಹೇಳಿದ್ದೀನಿ ಪುನಃ ಕೇಳ್ತಾ ಇದ್ದೀರಾ ಸತ್ಯ ಅನ್ನೋ ಪದ ಉಪಯೋಗಿಸಿ ಕನ್ಫ್ಯೂಸ್ ಮಾಡ್ಕೋಬಾರ್ದು ಯಾಕೆಂದ್ರೆ ಪಿನ್ ಪಾಯಿಂಟ್ ಇಡ ಪದ ಉಪಯೋಗಿಸೋಣ ಗೊತ್ತಾಯ್ತಾ ಪಿನ್ ಪಾಯಿಂಟ್ ಇಡಕ್ಕೆ ಅಂತ ಹೇಳಿದ್ರು ಸತ್ಯ ಅಂದರೆ ನಾವು ಒಂದು ಸಲ ಹೇಳಿದ್ಮೇಲೆ ಬದಲಾಯಿಸಬಾರ್ದು ಅದನ್ನು ಹೇಳ್ತಲ್ಲ ವ್ಯಾವಹಾರ ಸತ್ಯ ಸತ್ಯ ವ್ಯಾವಹಾರ ಸತ್ಯ ಪ್ರಾರ್ಥ ಸತ್ಯ ಅಂತ ಹೇಳಿದ್ರೆ ಮಿಥ್ಯಾ ಅಂತಲೂ ಹೇಳಿದೆ ಇವಾಗ ಪರಮಾತ್ಮನು ನಾನು ಮಿಥ್ಯ ಆಗಿರೋ ಜಗತ್ತಾಗ್ತೀನಿ ಅಂತ ಹೇಳ್ತಾನಾ ನಾನಿದ್ದೀನಿ ಅದರಿಂದ ನನ್ನೇ ತಿಳ್ಕೊಳ್ಳಿ ಅಂತ ಹೇಳ್ತಾ ಇದ್ದಾನಲ್ಲ ಮಿಥ್ಯ ಆಗಿರೋ ಜಗತ್ತನ್ನು ಒಂದು ಮಾಡಿದ್ದಾನೆ ಅಂತ ಹೇಳಿದ್ರೆ ಅವ್ನು ನಮ್ಗೆ ಟೋಪಿ ಹಾಕ್ತಾಯಿದ್ದಾನೆ ಅಂತಾಗುತ್ತೆ ಅವನು ನಮಗೆ ಮಾಸ ಮಾಡ್ತಾನೆ ಅವನಿಗೆ ಲಾಭ ಅದರಿಂದ ಆ್ಯಕ್ಚುಲಿ ಈ ಆರ್ಗ್ಯುಮೆಂಟ್ಸ್ನಲ್ಲಿ ಕಾಮನ್ ಸೆನ್ಸ್ ಇಸ್ ಅಬ್ಸಲ್ಯೂಟ್ಲಿ ಸಫಿಷಂಟ್ ಬಟ್ ನಾವು ಏನು ಮಾಡ್ಬಿಡ್ತೀವಿ ಅಂದರೆ ಯಾವುದೋ ಒಂದು ಏನೋ ಅದು ದೇರ್ ಇಸ್ ರೀಸನ್ ಫಾರ್ ಇಟ್ ಆಲ್ಸೋ ನಾನು ಅದನ್ನು ಕಂಟ್ರೋಲ್ ಇಲ್ಲ ನೀವು ಇದನ್ನೆಲ್ಲ ನಾನು ಪದೇ ಪದೇ ಈ ಎರಡು ತಿಂಗಳು ನೀವು ಏನಪ್ಪ ಗಮನಿಸಬೇಕಾದಂದರೆ ಅಸ್ಮತ್ ಪ್ರತ್ಯಗೋಚರ ಸ್ಥಾನದಲ್ಲಿ ಹಾಕಿರೋದ್ರಿಂದ ಇವು ಹಾನಿ ಇದು ದಿ ದ ಬಿಗ್ಗೆಸ್ಟ್ ಬ್ಲೋ ಅದರ ಪರಿಣಾಮ ಇದೆಲ್ಲ ಅಲ್ಲ ಆ ತಪ್ಪು ನಾವು ಮಾಡದೇ ಇದ್ದಿದ್ರೆ ಖಂಡಿತವಾಗಲೂ ಈ ಥರ ಕನ್ಫ್ಯೂಷನ್ಗೆ ಅವಕಾಶವೇ ಇಲ್ಲ ಅದನ್ನು ನಾನು ತೋರಿಸೋದು ಹೌದು 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 ಹಾಂ ಗೊತ್ತಾಗ ಹಾಂ ಗೊತ್ತಾಗುತ್ತೆ ಗೊತ್ತಾಗುತ್ತೆ ಹೇಗೆಂದರೆ ಇವಾಗ ನಡವಳಿಕೆ ಅನ್ನೋದು ಆಮೇಲೆ ಇಟ್ಕೋಣ ತಿಳಿವಳಿಕೆ ಅಣ್ಣ ನಡವಳಿಕೆ ಆಮೇಲೆ ಇರಲಿ ತಿಳುವಳಿಕೆ ಏನಪ್ಪ ಅಂದರೆ ಮುಂಚೆ ನಾ ಅಂತ ಪರಮಾತ್ಮನ ಎಲ್ಲೋ ಕೇಲಸ ಕೊಡಿಸಿದ್ನಪ್ಪ ಬೈಕ್ ನಾನು ಕುಡಿಸಿತ್ತು ಇವಾಗ ನಾನೇನು ಮಾಡ್ತೀನಿ ಅಂತೇನೆ ಇವಾಗ ಅಲ್ಲಿ ಕುಡಿಸೋದಿಲ್ಲ ಎದುರುಗಡೆ ಇರೋದೇ ಅದು ಅಂತೀನಿ ಪ್ರಹ್ಲಾದ ಎದುರುಗಡೆ ಇರೋ ಕಮ್ಮ ನೋಡಿ ವಿಷ್ಣು ಅಂದ್ಲಿಲ್ವೇ ಅವನು ಅಲ್ಲಿ ವಿಷ್ಣು ಇದ್ದಾನೆ ಗೊತ್ತಾಗ್ತಾ ಇದೆಯಾ ವಿಷ್ಣು ಇದಾನೆ ಅಂತ ಗೊತ್ತಾಗೋದ್ರಿಂದ ಏನಾಗುತ್ತೆ ಪೂರ್ತಿ ನಡವಳ್ಕೆಯನ್ನು ಬದಲಾಯಿಸುತ್ತೆ ಈ ತಿಳುವಳಿಕೆಯಿಂದ ಎಲ್ಲ ಕಡೆ ಇರೋದು ನಾನು ಯಾರನ್ನು ದ್ವೇಷ ಮಾಡಲಿ ಗೊತ್ತಾಯ್ತಲ್ವಾ ಯಾರ ಮೇಲೆ ವ್ಯಾಮೋಹ ಇಟ್ಕೊಳ್ಳಿ ಗೊತ್ತಾಯ್ತಲ್ವಾ ಆದ್ದರಿಂದ ತಿಳುವಳಿಕೆ ಏನು ಬರುತ್ತೆ ಅಂದರೆ ಎದುರುಗಡೆ ಇರೋದು ಬ್ರಹ್ಮ ಅಂತ ತಿಳುವಳಿಕೆ ಬರಬೇಕು ವಿಕಾರ ಇದೆಯಲ್ಲ ಅಂದರೆ ವಿಕಾರ ಇದ್ರೂ ಬ್ರಹ್ಮವೇ ನೀ ದೇವದತ್ತ ಸಂಕೋಚದ ಹಸ್ತಪಾದ ಪ್ರಸಾದದ ಹಸ್ತಪಾದ್ಚ ಗೊತ್ತಿದೆಲ್ಲ ಹೇಳಿದೆಯಲ್ಲ ಹೀಗೆ ಕೂತ್ಕೊಂಡಿದ್ದರೆ ಅವ್ನು ದೇವದತ್ತ ಹೀಗೆ ನಿಂತ್ಕೊಂಡ್ರೆ ದೇವದತ್ತ ಅಲ್ವಾ ಅಂತ ಕೇಳಿದ್ದಾರೆ ಭಾಷಿಕಾರರು ಅದೇನು ತಿಳ್ಕೊಬೇಕು ಕಾರ್ಯಕಾರಣದ ಜ್ಞಾಪಕ ಮಾಡ್ಕೊಳ್ಳಿ ಪುನಃ ಪುನಃ ಜ್ಞಾಪಕ ಮಾಡ್ಕೊಳ್ಳಿ ಒಂದಕ್ಕೊಂದು ಜಗತ್ತು ಬ್ರಹ್ಮವೇ ಆದರೆ ಬ್ರಹ್ಮ ಜಗತ್ತಲ್ಲ ಆದ್ದರಿಂದ ಹೇಳಿದ್ದು ಜಗತ್ತು ಅನ್ನೋದು ಬ್ರಹ್ಮದ ರೂಪ ಸತ್ಯಂಜ್ಞಾನ ಅಂತ ಬಂದು ಬ್ರಹ್ಮ ಸ್ವರೂಪ ರೂಪ ಸ್ವರೂಪ ಎರಡು ಜ್ಞಾಪಕ ಹೇಳಿ ಗೊತ್ತಾಯ್ತಲ್ವಾ ಆದ್ದರಿಂದ ಇವಾಗ ಇಲ್ಲೇನಾಗಿದೆ ಅಂದರೆ ಈ ವಿಷಯ ಯಾಕೆಂದ್ರೆ ಭೇದ ಅನ್ನೋದನ್ನು ಕಲ್ಪನೆ ಮಾಡುತ್ತೆ ಅಧ್ಯಾರೋಪ ಅಂದರೆ ತಿಳ್ಕೊಳ್ಳಿ ನಿಮಗೆ ಫರ್ಮ್ ಗೊತ್ತಾಗಬೇಕು ಅಂದರೆ ಇದೆ ಭೇದ ಕಲ್ಪನೆ ಮಾಡಿದೆ ಅದಕ್ಕೋಸ್ಕರನೇ ಪುನಃ 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 ಹೇಳಿದ್ದಾರೆ ಈ ವಾಕ್ಯಗಳೆಲ್ಲ ನೀವು ಚೆನ್ನಾಗಿ ಜ್ಞಾಪಕ ಇಟ್ಕೋಬೇಕು ನಿಮ್ಗೆ ಸಂಶಯ ಬಂದಾಗ ವಾಕ್ಯ ಜ್ಞಾಪಕ ಮಾಡ್ಕೊಳ್ಳಿ ಇನ್ನೊಂದು ಸಲ ನೋಡಿ ವೇದ್ಯ ವೇದಿತರು ವೇದನಾದಿ ಭೇದಮ್ಮ ಪರಿಯತಿ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ ಏನು ಹಾಗಂದರೆ ಇವಾಗ ಏನಿದೆ ನನಗೆ ಅದು ವೇದ್ಯ ತಿಳ್ಕೊಳ್ಬೇಕಾದ್ದು ವೇದಿತರು ನಾನು ತಿಳ್ಕೊಳ್ಳೋನು ವೇದನ ತಿಳುವಳಿಕೆ ಇದು ಮೂರು ತಿರುಪುಟಿ ಅಂತಾರೆ ಅಥವಾಪ್ಪ ನಾನು ಮೂರು ನನಗೆ ಅದ್ರ ಜ್ಞಾನ ಉಂಟಾಯಿತು ನಾನು ತಿಳ್ಕೊಳ್ಳೋನು ಅಥವಾ ಗೊತ್ತಾಗಲಿಲ್ಲ ಅಲ್ಲಿದೆ ಅಂತ ಹೇಳ್ತೀವಿ ವೇದ್ಯ ವೇದಿತರು ವೇದನಾದಿ ಭೇದ ಹೋಗುತ್ತೆ ಎದುರುಗಡೆ ಇರೋ ವಸ್ತು ಹೋಗುತ್ತೇನ್ರಿ ವಸ್ತು ಬ್ರಹ್ಮೆ ಎಲ್ಲಿ ಹೋಗ್ಬೇಕದ ಗೊತ್ತ ಓದಕ್ಕೂ ಅದನ್ನು ಹೇಳಿರೋದು ವೇದನ ನಾನು ಪ್ರಮಾತ ಅನ್ನೋದು ಹೋಗುತ್ತಿರಿ ಜಗತ್ತಿನ ಬಗ್ಗೆ ಏನೂ ಹೋಗೋಲ್ಲ ಹೇಗಿದ್ಯೋ ಹಾಗೆ ಇರ್ತದೋ ಅಸತ್ಯ ಅಸತ್ಯ ಅಂದರೆ ಬದಲಾಯಿಸ್ತಾ ಇರ್ತದೆ ಅದೆಲ್ಲ ಹೇಳ್ತಾ ಇರೋದು ವಸ್ತು ಹೇಗಿದ್ಯೋ ಹಾಗೆ ಇದೆ ಅದರ ಮೇಲೆ ಯಾವನು ಕಂಟ್ರೋಲೂ ಇಲ್ಲ ಹಾಗೆ ನೋಡೋಕೋದ್ರೆ ಈಶ್ವರನ ಕಂಟ್ರೋಲೂ ಇಲ್ಲ ಒಂದರ್ಥದಲ್ಲಿ ಯಾಕೆಂದರೆ ಆ ಥರ ಇರ್ತದೋ ಅವನು ಕೇವಲ ಸಾಕ್ಷಿಯಾಗಿದ್ದಾನೆ ಹೋಗ್ತಾ ಇದೆ ಅದು ನಾನೇನು ತಿಳ್ಕೊಳ್ತೀನಿ ಅಂದರೆ ಅಯ್ಯೋ ನಾನೇ ನಾನು ಹೋಗೋನು ಅಲ್ಲ ಬರೋನು ಅಲ್ಲ ಯಾವಾಗಲೂ ಒಂದೇ ಥರ ಇರೋನು ಅಂತ ತಿಳ್ಕೊತಾನೆ ಅವನು ಹಾಗೆ ತಿಳ್ಕೊಂಡಿದ್ರು ಅವನ ಕಣ್ಣುಗಳು ಭೇದ ನೋಡದೇ ಇರೋದಿಲ್ಲ ನಿಜವಾಗ್ಲೂ ಅಲ್ಲಿರೋ ಆಕಾರಗಳೇನೇ ಮಿಥ್ಯ ಆಗ್ಬಿಟ್ಟು ಅಸತ್ತಾಗ್ಬಿಟ್ಟಿದ್ರೆ ಅವಿದ್ಯ ಕಲ್ಪಿತವಾಗಿದ್ದರೆ ಅವನು ಅವಿದ್ಯೆಗೆ ಕಳ್ಕೊಂಡಾಗ ಅದು ಕಾಣಿಸ್ತೇ ಹೋಗ್ಬೇಕು ಇಲ್ವಾ ಅರ್ಥ ಏನಂದರೆ ಹೇಳಿದ್ರ ಇಲ್ಲ ಅದನ್ನೇ ಹೇಳ್ತೀನಿ ಕೇಳಿ ಅದು ಹೇಳ್ತೀನಿ ಕೇಳಿ ನೋಡಿ ಸರ್ವಾತ್ಮ ಭಾವ ಅಂತ ಇರ್ತೀಕೆ ಸರ್ವಾತ್ಮ ಭಾವ ಅಂತ ಹೇಳಿದ್ರೆ ಅಂದರೆ ಬ್ರಹ್ಮ ಬ್ರಹ್ಮೈವ ಅಂದಾಗ ಸಾಮಾನಾಧಿಕರಣ್ಯ ಇದೆ ಸರ್ವಂ ಬ್ರಹ್ಮ ಅನ್ನೋದು ಒಂದೇ ವಿಭಕ್ತಿನಲ್ಲಿದೆ ಇದೆಲ್ಲವೂ ಬ್ರಹ್ಮ ಅಂತಿದೆ ಸರ್ವಂ ಬ್ರಹ್ಮ ಇದು ಸಾಮಾನಾಧಿಕರಣ್ಯಂ ಪ್ರಪಂಚ ಪ್ರವಿಲಾಪನಾರ್ಥಂ ಅರ್ಥಂ ನ ಅನೇಕ ರಸತಾ ಪ್ರತಿಪಾದನಾರ್ಥಂ ಅಂತಾರೆ ಏನಪ್ಪಂದರೆ ಇವಾಗ ಇದೆಲ್ಲವೂ ಮಣ್ಣೆ ಅಂತ ತಿಳ್ಕೊಂಡಾಗ ಈ ರೀ ಇದೆಲ್ಲವೂ ಮಣ್ಣೆ ಅಂತ ತಿಳ್ಕೊಂಡಾಗ ಇದೆಲ್ಲವೂ ಅಂದಾಗ ಮಡಿಕೆಗಳು ಮಣ್ಣೆ ಅಂತ ತಿಳ್ಕೊಂಡಾಗ ಮಡಿಕೆ ಇಲ್ಲ ಇವಾಗ ನಾನು ಹೇಳಿದ್ನಲ್ಲ ನೀವು ಅರ್ಥ ಮಾಡಿದ್ರೆ ನೀವು ತಿಳ್ಕೊಳ್ಳೋಕೆ ಮುಂಚೆ ಏನೇನೋ ಪದಗಳು ಚರ್ಚೆ ಮೇಲೆ ಇಲ್ಲ ಒಂದೂ ಇರೋಲ್ಲ ತಲ್ವಾ ಇದಕ್ಕೆ ಪ್ರಪಂಚ ಪ್ರವಿಲಾಪನ ಅನ್ನೋದು ಪ್ರಪಂಚ ಪ್ರಬುಲಾಪನ ಅಂದ್ರೆ ಏನಪ್ಪ ಅಂದರೆ ಅಲ್ಲಿ ಯಾವುದ್ರ ಮುಖಾಂತರ ನಾನು ಭೇದವನ್ನು ನೋಡ್ತಾ ಇದ್ನೋ ಅದು ಇಂದಿರಿಗಳ ಮುಖಾಂತರ ಇಂದಿರಿಗಳ ಮುಖಾಂತರ ಭೇದ ಕಾಣಿಸೋದು ಅದ್ರ ಧರ್ಮ ಅಂದರೆ ಇಂದಿರಿಗಳ ಮುಖಾಂತರ ಏನು ಭೇದ ಕಾಣಿಸ್ತೋ ಆ ಭೇದ ಅದು ಬರೀ ಇಂದ್ರಿಯಕ್ಕೆ ಗೋಚರವಾಗ್ತಕ್ಕಂಥದ್ದು ಸ್ವರೂಪದಲ್ಲಿ ಇಲ್ಲ ಅಂತ ಗೊತ್ತಾಗುತ್ತೆ ಅಲ್ಲಿಗೆ ಅವನ ಇಂದ್ರಿಯಗಳಿಂದ ವಿಕಾರ ನೋಡೋದೂ ಸತ್ಯ ಆದರೆ ಅವನು ತಿಳ್ಕೊಳ್ಳೋವಾಗ ಇಂದ್ರಿಯಗಳನ್ನು ಆ ಭೇದ ಬಿಟ್ಟು ತಿಳ್ಕೊಳ್ಳೋದೂ ಸತ್ಯ ಇದಕ್ಕೆ ಪ್ರಪಂಚ ಪ್ರಭಾಪನ ಅನ್ನೋದು ಅದನ್ನೇ ವಾಚಾರಂಭಣ ವಿಕಾರ ಅನ್ನೋ ಅನ್ನೋದು ಅಂದರೆ ಇಲ್ಲಿ ಬಿಡಬೇಕಾದಂಥದ್ದು ಯಾವುದು ಅಂದರೆ ಸ್ವತಂತ್ರವಾಗಿರತಕ್ಕಂಥ ಮಡಿಕೆಯ ಆಕಾರ ಮಡಿಕೆ ಅದಕ್ಕೋಸ್ಕರನೇ ಏನಿದೆ ಅಂದರೆ ಆಕಾರವು ಏನಾದರೂ ಬ್ರಹ್ಮಕ್ಕಿಂತ ಬೇರೆ ಬೇರೆಯಾದರೂ ಇದಿಲ್ವೇ ಇಲ್ಲ ಆದರೆ ತಿಳ್ಕೋಬೇಕು ಆಕಾರವನ್ನು ಬ್ರಹ್ಮ ಅಂತ ತಿಳ್ಕೊಬೇಕು ಅಂತ ಭಾಷ್ಯಕಾರ ಹೇಳಿದ್ದಾರೆ ನನಗೆ ಈ ಮಾತು ಕೂಡ ಹೇಳಿದ್ದೀನಿ ದೊಡ್ಡ ವಿದ್ವಾಂಸರು ಅವ್ರಿಗೆ ವಾಕ್ಯ ಹೇಳಿದ್ರು ತೊಗೊಂಡಾಗ ಯಾರೊಬ್ರು ಹೇಳಿದ್ದಾರೆ ವಾಕ್ಯ ಹೇಳಿದರೆ ಓ ಫಿರೋ ಅವ್ಯ ಕಲ್ಪಿಸ್ ಕಿಸ್ಕೋಬೋಲ್ಲ ಸಮಾಜ ಬನ್ನಿ ಆತ ಗೊತ್ತಾಯ್ತದ ನಿಮಗೆ ಆಕಾರವು ಅಂತ ಒತ್ತಿ 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 ಒಂದು ನೂರು ಕಡೆ ಹೇಳಿದಾರಲ್ಲ ಯಾವುದನ್ನು ಬಿಡಬೇಕು ನಾವು ಆದ್ದರಿಂದ ಆಕಾರ ಅಂತ ಕಂಡರೂ ಕೂಡ ಆಕಾರವಿಲ್ಲದೆ ಇರತಕ್ಕಂಥ ಅದು ಅಂತ ತಿಳ್ಕೊಬೇಕು ಹೌದು ಅಲ್ಲಪ್ಪ ಹೇಳ್ತೀನಿ ಕೇಳಿ ಒಂದು ನಿಮಿಷ ಹೇಳ್ತೀನಿ ಕೇಳಿ ನೋಡಿ ಒಂದು ನಿಮಿಷ ಒಂದು ನಿಮಿಷ ನೀವು ಹೇಳಿ ಸರಿ ಆಯಿತು ಅಲ್ಲಿಗೆ ನೀವೇನಂದ್ರೆ ಜ್ಞಾನಿ ವಿಷಯ ತರಲೇಬೇಡಿ ಒಂದು ನಿಮಿಷ ಗೊತ್ತಾಯ್ತು ಹೌದು ಹೌದು ಒಂದು ನಿಮಿಷ ಒಂದು ನಿಮಿಷ ಹೇಳ್ತೀನಿ ಕೇಳಿ ಅವನಿಗೆ ದೇಹ ಇಲ್ಲ ಅಂತ ಪದೇ 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 ಹೇಳಿಲ್ವೇ ಇವಾಗ ನೀವು ಹೇಳಿದ್ದೀನೇ ಹೇಳ್ತಾ ಇರೋದು ಅವನಿಗೆ ದೇಹವೂ ಇಲ್ಲ ಏನೂ ಇಲ್ಲ ಅವ್ನ ಜಗತ್ತೇ ಇಲ್ಲ ಅಂತ ನಾನೇ ಹೇಳ್ತಾ ಇಲ್ವೇ ಎರಡು ಹೇಳ್ತಾ ಇದ್ದೀನಲ್ಲ ನೀವು ಹೇಳ್ತಾ ಇರೋದು ಕರೆಕ್ಟೇ ಅದನ್ನು ನೀವು ಜ್ಞಾಪಕ ಇಟ್ಕೊಳ್ಳಿ ಅಷ್ಟೇ ಅಲ್ಲಪ್ಪ ವ್ಯಾವಹಾರಿಕ ಸತ್ಯ ಅಂತ ಹೇಳಿರೋದು ಜೀವನ ದೃಷ್ಟಿಯಿಲ್ಲಪ್ಪ ನೋಡಿ ಪಾರಮಾರ್ಥಿಕ ಸತ್ಯ ಅಂತ ಹೇಳಿದ್ದಾದಮೇಲೆ ಆ ಸತ್ಯ ಅನ್ನೋ ಪದವೂ ಇಲ್ಲರಿ ಸತ್ಯ ಅಂತಾನೆ ಆತಕ್ಕೆ ಹೇಳಬೇಕು ಸುಮ್ಮನಾಗಿ ಬಿಡಬೇಕು ಆತ್ಮನೊಬ್ಬನೇ ಅಂತ ತಿಳಿದ ಮೇಲೆ ಮಾತಾಡೋದಕ್ಕೆ ಅವಕಾಶವಿಲ್ಲ ಅಲ್ಲಿವರೆಗೂ ಹೋಗುತ್ತೆ ಗೊತ್ತಾಯ್ತಾ ಅದ್ರದ್ದು ಏನು ಹೇಳಿದ್ದಾರೆ ಅಂದರೆ ಓ ಬ್ರಹ್ಮ ಅನ್ನೋದನ್ನು ಯಾವ ರೀತಿಯೂ ತಿಳಿಸೋಕ್ಕಾಗೋದೇ ಇಲ್ಲ ತಿಳಿಸ್ಬೇಕಾಗಿದ್ದರೆ ಅಧ್ಯಾರೋಪಿತ ನಾಮರೂಪ ಕರ್ಮದ್ವಾರೇಣ ಬ್ರಹ್ಮ ನಿರ್ದಿಶ್ಯತೆ ಅನ್ಯಥಾ ಇಲ್ಲ ಅಂತ ಹೇಳಿದ್ದಾರೆ ಅಂದ್ರೆ ಏನು ಯಾವ ರೂಪತೆ ಶಾಸ್ತ್ರ ಏನು ಇದೆ ಅಂದರೆ ಈ ನಾಮರೂಪಗಳಿದೆಯಲ್ಲ ಇದು ಈ ನಾಮರೂಪಗಳು ಅವಂದೇ ಅವಂದೇ ನಾಮರೂಪಗಳು ಅಂತ ಹೇಳ್ತಾರೆ ಅದನ್ನ ಇಟ್ಕೊಂಡು ಅಧ್ಯಾರೋಪ ಮಾಡಿದೆ ಇದನ್ನ ಹೇಳ್ತಾ ಇದೆ ಬ್ರಹ್ಮ ಹಾಗೆ ಬ್ರಹ್ಮ ಹೀಗೆ ಅದು ಸತ್ಯಮೋ ಅದು ಅನಂತಮ್ಮು ಅಂತ ಎಲ್ಲ ಹೇಳ್ತಾ ಇದೆ ಅಂತ ಒಂದು ವರ್ಣನೆ ಕೊಡಬೇಕಾಗಿದ್ದರೆ ಅಸತ್ಯಮ್ ದ್ವಾರನೇ ಕೊಡಬೇಕು ಅಂತ ಹೇಳಬೇಕಾಗಿದ್ದರೆ ಸಾಂತಮ್ ಇಟ್ಕೊಂಡೇ ಹೇಳಬೇಕು ಬೇರೆ ಇಲ್ಲ ಬೇರೆದಾರಿಲ್ಲ ಸಾಪೇಕ್ಷವಾದಿದ್ದಲ್ಲ ಆದ್ದರಿಂದ ತತ್ವ ತಿಳಿಸ್ಕೊಡ್ತಕ್ಕಂಥ ಕಾಲದಲ್ಲಿ ಸಾಪೇಕ್ಷವಾಗಿ ಆಡ್ತಕ್ಕಂಥ ಮಾತು ತತ್ವ ತಿಳಿದ ಮೇಲೆ ಮಾತಿಲ್ಲ ಅದಲ್ಲ ಆ್ಯಕ್ಚುಲಿ ಈಚ್ ಆಫ್ ದಿ ಸೆಂಟೆನ್ಸಸ್ ಯು ಆರ್ ಟೆಲಿಂಗ್

ಅದಲ್ಲ ಆದ್ದರಿಂದ ಇಲ್ಲಿ ಈಶ್ವರ ಅಂತಂದರೆ ಏನು ಹೇಳ್ತು ಹೀಗೆ ಭೇದವನ್ನು ಇಟ್ಟುಕೊಂಡು ಉಪಾಧಿ ಅಂತ ಮಾಡಿ ಈಶ್ವರನ ತಗೊಂಡ್ರು ಯಾಕೆ ಮಾಡಿದ್ರು ಇದು ಅಂದರೆ ಸೃಷ್ಟಿ ವ್ಯವಹಾರವನ್ನು ಎಕ್ಸ್ಪ್ಲೈನ್ ಮಾಡಬೇಕಲ್ಲ ಈಗ ಸೃಷ್ಟಿ ಮುಖಾಂತರ ತಿಳಿಸ್ಬೇಕು ಇಲ್ಲೋ ಸೃಷ್ಟಿ ಮುಖಾಂತರ ತಿಳಿಸ್ಬೇಕಾಗಿರೋದ್ರಿಂದ ಸೃಷ್ಟಿ ಇದೆ ಇದೆ ಅನ್ನೋದನ್ನು ಭಾಷೆಕಾರರು ಇದೆ ಅನ್ನೋದನ್ನೇ ಪಾರಮಾರ್ಥಿಕ ಅಂತ ಹೇಳಿ ಉಪಯೋಗಿಸ್ತಾರೆ ಇದು ಇನ್ನದು ಪಾರಮಾರ್ಥಿಕ ವಸ್ತು ಪಾರಮಾರ್ಥಿಕ ವಸ್ತು ಅಂದರೆ ಇಲ್ಲಿ ಇರತಕ್ಕಂತಹ ವಸ್ತು ಅಂತ ಮತ್ತಾಯ್ತಾ ಇದೆ ಆದ್ದರಿಂದ ಅದರ ಮುಖಾಂತರ ತಿಳಿಸ್ತಾರೆ ಇಷ್ಟು ಹೇಳಿದೆ ಆಯ್ತಲ್ಲ ನೋಡಿ ಇವಾಗ ಅಧ್ಯಾರೋಪ ಮಾಡುವಾಗ ಏನು ಹೇಳ್ತು ಅಂದರೆ ಈ ಸೃಷ್ಟಿ ವ್ಯವಹಾರ ಎಲ್ಲ ನಡೀತಾ ಇರೋದು ಸೃಷ್ಟಿಯಾದ ವ್ಯವಹಾರ ನಡೀತಾ ಇರೋದು ಈಶ್ವರನಿಂದ ಅಂತ ಹೇಳ್ತು ಗೌಣಾರ್ಥ ಸಲ ಜ್ಞಾಪಕ ಮಾಡ್ತೀನಿ ನೋಡಿ ಖುದ್ದು ಈ ಕೆಲಸ ಮಾಡೋದು ಹಿಡ್ಕೊಂಡು ಮಾಡಿ ಮಾಡೋದು ಹಿರಣ್ಯ ಗರ್ಭನು ಗೊತ್ತಾಯ್ತಾ ಆದರೆ ಹಿರಣ್ಯ ಗರ್ಭನು ಈಶ್ವರನಿಗಿಂತ ಬೇರೆ ಅಲ್ಲ ಅದಲ್ಲ ಯಾವ ರೀತಿ ಜಗತ್ತು ಬ್ರಹ್ಮಕ್ಕಿಂತ ಅಲ್ಲ ಬ್ರಹ್ಮ ಜಗತ್ತಿಗಿಂತ ಬೇರೆ ಅಂತೀವೋ ಹಾಗೇ ಜೀವನೋ ಬ್ರಹ್ಮಕ್ಕಿಂತ ಬೇರೆ ಅಲ್ಲ ಬ್ರಹ್ಮ ಜೀವನಿಗಿಂತ ಬೇರೆ ಗೊತ್ತಾಯ್ತಾ ಯಾವಾಗ ಬರೀ ಬ್ರಹ್ಮ ಉಳ್ಕೊಳ್ಳೋದು ಜೀವನಿತ ಬೇರೆ ಅಂತ ಯಾವ ದೃಷ್ಟಿಯಲ್ಲಿ ಹೇಳಿದ್ದು ಇವನಲ್ಲಿ ವ್ಯವಹಾರ ಇದೆ ಅವನಲ್ಲಿ ವ್ಯವಹಾರ ಇಲ್ಲ ಗೊತ್ತಾಗ್ತಾ ಇಲ್ಲ ಆದ್ದರಿಂದ ಹಾಗೇನು ಇರಲಿ ಈ ವ್ಯವಹಾರವಿರತಕ್ಕಂಥ ಹಿರಣ್ಯ ಗರ್ಭನು ವ್ಯವಹಾರವಿಲ್ಲದೇ ಇರತಕ್ಕಂಥ ಈಶ್ವರನಗಿಂತ ಬೇರಿಯಲ್ಲ ಆದ್ದರಿಂದ ಅವನ ಮಾಲೀಕ ಇವನು ಮೇಸ್ತ್ರಿ ಅಂತ ಇಟ್ಕೊಂಡು ಅವನು ಮಾಡಿರೋದನ್ನ ಅಧ್ಯಾರೋಪ ಮಾಡುತ್ತೆ ಈಗ ಮುಂದಕ್ಕೆ ಬರ್ತದೆ ಹೇಳಿ ಏತದೇವ ಅನುಮಾನಂ संसारी व्यतिरिक्त ईश्वर अस्तित्वादि साधन मन्यन्ते ईश्वर कारणिन ननु इहापि तदे उपन्यस्तम जन्मादि सूत्रे न वेदांत वाक्य कुसुमग्रसरार्थत्वात् സൂത്രണം വേദവാക്കാ സൂത്ര ഉദാഹൃത്തി വിചാരചാരണ അധ്യവസനിവൃത്ത ബ്രഹ്മാവതി പ്രമാനിവൃത്ത ഇവക ಈಶ್ವರ ಕಾರಣ ಈ ಜಗತ್ತಿಗೆಲ್ಲ ಈ ವ್ಯವಹಾರಕ್ಕೆಲ್ಲ ಅಂತ ಹೇಳಿದ್ರೆ ಅಂದರೆ ಬರೀ ನಿಮಿತ್ತ ಕಾರಣದ ವ್ಯವಹಾರವನ್ನು ಇಟ್ಕೊಂಡೇ ಹೇಳ್ತಾ ಇರೋದು ಜನ್ಮಾದಿ ಅಂದಾಗ ಆ ವ್ಯವಹಾರ ಇದೆಯಲ್ಲ ಸೃಷ್ಟಿ ಸ್ಥಿತಿ ಲಯ ಮಾಡೋದು ಅನ್ನೋ ವ್ಯವಹಾರ ಇದೆಯಲ್ಲ ಆ ವ್ಯವಹಾರವನ್ನು ತಾನೇ ಇಲ್ವಾಗ ಹೇಳಿದ್ರು ಅಧ್ಯಾರೋಪ ಅಧ್ಯಾರೋಪ ಅಂತ ಹೇಳ್ತಾ ಇರೋದು ಅವನು ಕೇಳ್ತಾನೆ ಇವಾಗ ಒಬ್ಬ ಈ ಥರ ಇರಬೇಕು ಅಂತ ನಾವು ಅನುಮಾನದಿಂದಲೇ ಹೇಳ್ಬೋದು ಗೊತ್ತಾಯ್ತಲ್ಲ ಅನುಮಾನದ ಹೇಗೆ ಅಂದರೆ ನನಗೆ ಗೊತ್ತಿದೆಯಲ್ಲ ಏನು ವಸ್ತು ಬರಬೇಕಾಗಿದ್ದರೂ ಅದ ಆ ವಸ್ತು ಅದು ನಿರ್ಮಾಣ ಮಾಡಿದ ಒಬ್ಬನೇ ಇದ್ದೇ ಇರಬೇಕು ಇಲ್ಲದೇ ಆದರೆ ಇವಾಗ ಮಣ್ಣು ತಾರೆ ಆಕಾರವನ್ನು ಪಡ್ಕೊಳ್ಳಲ್ಲ ಹಾಗೆಯೇ ಜಗತ್ತು ಮಾಡೋದಕ್ಕೊಪ್ಪ ಈಶ್ವರ ಇದ್ದೇ ಇರಬೇಕು ಅಂತ ಹೇಳ್ತಾರೆ ಗೊತ್ತಾಯ್ತಾ ಮೀಮಾಂಸಿಕರು ಈ ಜಗತ್ತು ಯಾವಾಗಲೂ ಹಾಗೆ ಇದೆ ಅದಕ್ಕೋಸ್ಕರ ನಿಮಿತ್ತ ಕಾಣೋ ಬೇಡ ಉಪಾದಾನ ಕಾರಣ ಏನು ಚರ್ಚೆನೇ ಬೇಡ ಅಂತಾರೆ ಅವರು ಅವ್ರ ವಿಚಾರ ಬಿಡಿ ಬೇರೆಯವರು ಈ ರೀತಿ ಈಶ್ವರನನ್ನು ನಾವು ಅನುಮಾನದಿಂದಲೂ ಹೇಳಬಹುದಲ್ಲ ಈ ವೇದಾಂತ ಏತಕ್ಕೆ ತರಬೇಕು ಪ್ರಶ್ನೆ ಗೊತ್ತ ಪ್ರಶ್ನೆ ಎಲ್ಲಿ ಹೇಳೋದು ಅದು ಹೇಳ್ತಾರೆ ಇದು ಏತದೇ ಅನು ಇದು ಅನುಮಾನವೇ ಏನಮ್ಮ ಅನುಮಾನ ಅಂದರೆ ಸಂಸಾರಿ ವ್ಯತಿರಿಕ್ತ ಈಶ್ವರ ಅಸ್ತಿತ್ವಾದಿ ಸಾಧನ ಅವನು ಅಲ್ಲ ನಾವೇನೋ ಮಡಿಕೆ ಮಾಡ್ಕೋತೀವಿ ನಾವು ಮಣ್ಣು ಮಾಡೋಕ್ಕಾಗಲ್ಲ ನಮ್ಮ ಕೈಯಲ್ಲಿ ನಾವು ಅನ್ನ ಮಾಡ್ಕೋತೀವಿ ಅಕ್ಕಿ ಮಾಡ್ಕೊಳ್ಳೋಕ್ಕಾಗಲ್ಲ ಅದಲ್ವಾ ಆದ್ದರಿಂದ ಅನ್ನ ಮಾಡೋದಕ್ಕೆ ನಾನು ನಿಮಿತ್ತವಾದರೆ ಅಕ್ಕಿ ಮಾಡೋದಕ್ಕೆ ಇನ್ನೊಬ್ಬ ನೀರು ಬೇಕು ಅಂತ ಹೇಳ್ಬೋದು ಆದ್ದರಿಂದ ಈಶ್ವರನೊಬ್ಬ ಇದ್ದಾನೆ ಈಶ್ವರ ಅಸ್ತಿತ್ವಕ್ಕೆ ಅವನಿಂಥವನು ಸಂಸಾರಿ ವ್ಯತಿರಿಕ್ತ ನನಗಿಂತ ಬೇರೆ ಒಬ್ಬನು ಆವಾಗ ಅದನ್ನು ಅನುಮಾನದ್ದು ಹೇಳಬಹುದು ಅಂತ ಮಾತು ಬರ್ತದೆ ಹೇಳಿಕೊಳ್ಳೆ ಅವನು ಕೇಳ್ತಾನೆ ನಾನು ಇಹಾಪಿ ತದೇ ಉಪನ್ಯಸ್ತಂ ಜನ್ಮಾನ್ಸೂತ್ರ ಸೂತ್ರದಲ್ಲಿ ಹೇಳಿರೋದು ಕೂಡ ಅದೇ ಜನ್ಮ ಸೂತ್ರ ಅಂದೇನೋ ಜನ್ಮಾದ್ಯ ಸೇತಃ ಅಲ್ಲಿ ಹೇಳಿರೋದು ಇದೇ ಏನಿದೆ ಅಂದ್ರೇನೋ ಅಂದರೆ ಹೇಳಿರೋದು ಹೇಳಿರೋದದು ಹೇಳ್ತಾರೆ ನ ಹಾಗಲ್ಲ ಇನ್ನೇನು ಅಂದರೆ ವೇದಾಂತ ವಾಕ್ಯ ಕುಸುಮ ಕುಸುಮಗ್ರಥನಾರ್ಥತ್ವ ಸೂತ್ರಣ ಸೂತ್ರಗಳು ಅಂದರೆ ಏನು ತಿಳ್ಕೊಳ್ಳಿಪ್ಪ ಅಂತಾರೆ ಏನಂದರೆ ವೇದಾಂತ ಕುಸುಮಗಳು ಅಂದರೆ ವೇದಾಂತ ಅಂದರೆ ಉಪನಿಷತ್ತು ವೇದ ಕೊನೆ ಭಾಗ ಅದರ ಕುಸುಮಗಳು ಶ್ರುತಿ ವಾಕ್ಯಗಳೆಲ್ಲ ಕುಸುಮಗಳು ಹೂವುಗಳು ಅದನ್ನೆಲ್ಲ ಒಂದು ಮಾಲೆ ಕಟ್ಟೋದಕ್ಕೋಸ್ಕರ ಮಾಡಿರೋದು ನೋಡಿ ಮಾಲೆ ಕಟ್ಟೋದು ಅಂತ ಹೇಳಿದು ನೀವು ಎಷ್ಟೆಷ್ಟು ಗೊತ್ತೇನೋ ಆ ಮಾಲೆ ಅನ್ನೋ ಒಂದು ಕ್ರಮ ಇರ್ತೀರಿ ಇದೆಲ್ಲ ಮೆನಿ ಆಫ್ ದಿಸ ಥಿಂಗ್ಸ್ ಆರ್ ನಾಟ್ ನೋಟಿಸ್ಡ್ ಬೈ ಎವ್ರಿಬಡಿ ಇಟ್ ಇಸ್ ನಾಟ್ ಕಾಮನ್ ನಾಲೆಡ್ಜ್ ಯಾಕೆ ಅನೇಕರು ಗೊತ್ತಿದೆ ಕನೆಕ್ಷನ್ ಇದೆ ಅದರಲ್ಲಿ ಸರಿಯಾಗಿರೋ ಒಂದು ಒಳ್ಳೆ ಮಾಲೆ ಕಟ್ಟಬೇಕು ಅಂತಂದರೆ ಇಲ್ಲಿ ಹೂ ಇದಾಗಬೇಕು ಅಲ್ಲಾದೆ ಹಾಕಬೇಕು ಈ ಈ ಬಣ್ಣಕ್ಕೆ ಬರಬೇಕು ಆ ಬಣ್ಣಕ್ಕೆ ಬರಬೇಕು ಅಂತ ಸೇರಿ ಅಲ್ಲೇ ಪ್ರಕಟೋದ ಹಾಗೆ ಇಲ್ಲಿ ಆದ್ದರಿಂದ ವೇದಾಂತ ವಾಕ್ಯಗಳನ್ನ ಇಟ್ಕೊಂಡೇ ಮಾಡಬೇಕೆ ವಿನಃ ಅನುಮಾನ ಮೇಲೆ ತರೋಕೆ ಸಾಧ್ಯವಿಲ್ಲ ವೇದಾಂತ ವಾಕ್ಯಗಳಲ್ಲಿ ಓ ವಾ ಅದನ್ನೇ ತಗೊಂಡು ಸೂತ್ರಗಳಲ್ಲಿ ಹೇಳಿ ಹೇಳಿ ಚರ್ಚೆ ಮಾಡ್ತಾರೆ ಅಂದರೆ ವಾಕ್ಯಾರ್ಥ ವಿಚಾರಣೆ ಅಧ್ಯಮಸ ನಿರ್ವೃತ್ತಾಯಿ ಬ್ರಹ್ಮಾವಗತಿ ಬ್ರಹ್ಮ ಅವಗತಿ ಅನ್ನೋದು ವಾಕ್ಯಾರ್ಥ ವಾಕ್ಯಗಳಿದೆಯಲ್ಲ ಅವುಗಳ ಅರ್ಥವನ್ನು ಚೆನ್ನಾಗಿ ವಿಚಾರಣೆ ಮಾಡಿ ಆಮೇಲೆ ನಿಶ್ಚಯ ಮಾಡಬೇಕು ಚೆನ್ನಾಗಿ ಮಾಡಿ ನಿಶ್ಚಯ ಮಾಡಬೇಕು ಅದತ್ತ ಅದು ಅದಕ್ಕೆ ಆವಾಗಲೇ ಬ್ರಹ್ಮಾವಗತಿ ಆಗೋದು ಇಲ್ಲಿದ್ರೆ ಆಗೋದಿಲ್ಲ ಬ್ರಹ್ಮಾವತಿ ಅನ್ನೋದು ನ ಅನುಮಾನಾದಿ ಪ್ರಮಾಣ ಅಂತಿರವಿರುತ್ತಾ ಅನುಮಾನದಿಂದ ತಿಳ್ಕೊಳ್ಳೋಕೆ ಸಾಧ್ಯವೇ ಇಲ್ಲ ಯಾವುದೇ ಇಲ್ಲ ಬ್ರಹ್ಮಾವತಿ ಅನ್ನೋದು ಅಂತ ಹೇಳಿದೆ ಇವಾಗ ಇಲ್ಲಿ ನೋಡಿತಾಕ್ತಾರೆ ಏನಪ್ಪ ಅಂದರೆ ಇಲ್ಲಿ ಅನುಮಾನ ಪ್ರಮಾಣವನ್ನೇ ಹಿಡ್ಕೊಂಡು ಮಾತಾಡಬಹುದು ವೇದಾಂತ ಬೇಕಾಗಿಲ್ಲ ಇನ್ನೊಂದು ಪ್ರಮಾಣ ಬೇಕಾಗಿಲ್ಲ ಅಂತಾರೆ ಸಾಧ್ಯವಿಲ್ಲ ಎಲ್ಲಿ ಸಾಧ್ಯವಿಲ್ಲ ಏನು ಸಾಧ್ಯವಿಲ್ಲ ಅನ್ನೋದೆಲ್ಲ ಬರುತ್ತೆ ವಿಚಾರದಲ್ಲಿ ಇಲ್ಲಿ ಗಮನಿಸಬೇಕಾಗಿರೋ ವಿಷಯ ಏನಪ್ಪ ಅಂದರೆ ಇದು ಅನುಮಾನದಿಂದ ಸಾಧ್ಯವಿಲ್ಲ ಅಂತ ಹೇಳಿದ್ದಾರೆ ಆಯ್ತಾ ಅನುಮಾನದ ಪ್ರಮಾಣಗಳಿಂದ ಏನು ಸಿದ್ಧವಾಗುತ್ತೆ ಏನು ಸಿದ್ಧವಾಗೋದಿಲ್ಲ ಅಂತ ನೋಡೋಣ ಇವಾಗ ಶಾಸ್ತ್ರದಲ್ಲಿ ಏನು ಹೇಳಿರೋದು ಅಂದರೆ ಸತ್ಯಂ ಜ್ಞಾನಂ ಅನಂತಂ ಆನಂದಂ ಬ್ರಹ್ಮ ಏಕಂ ಕೂಟಸ್ಥಂ ಗೊತ್ತಾಯ್ತೇನಪ್ಪ ಕೂಟಸ್ಥವಾಗಿದೆ ಅಂದರೆ ಏನು ಒಂದು ತೃಣ ವ್ಯವಹಾರವಿಲ್ಲ ನಿಜವಾಗ್ಲೂ ಏನು ಗೊತ್ತೇನೋ ಒಂದು ತೃಣ ವ್ಯವಹಾರವಿಲ್ಲದೆ ಇರತಕ್ಕಂಥ ಬ್ರಹ್ಮ ನಾನು ಅನ್ನೋದು ಅವಗತಿ ಅದಾದರೆ ಗೊತ್ತಾಯ್ತಾ ನಿಜವಾಗಲೂ ಏ ರಾಮ ಪ್ರಶ್ನೆ ಹುಟ್ಟೋಕ್ಕೆ ಸಾಧ್ಯವೇ ಇಲ್ಲ ಯಾವ ಪ್ರಶ್ನೆ ಬರಲ್ಲ ಮೇಲೆ ಗೊತ್ತದ ಇವಾಗ ಅದು ಹೇಗಿದೆ ಈ ಅವಗತಿ ಹೇಗೆ ಉಂಟಾಗೋಕೆ ಸಾಧ್ಯವೇ ಅನುಮಾನ ಪ್ರಮಾಣದ ಉಂಟಾಗೋಕೆ ಸಾಧ್ಯವಾ ಅಂತ ನೋಡಿ ಇವಾಗ ನೆನ್ನೆ ಮೊನ್ನೆ ಹೇಳಿದ ಒಂದು ಸ್ವಲ್ಪ ಜ್ಞಾಪಕ ಮಾಡಿಕೊಳ್ಳಿ ಅನುಮಾನ ಪ್ರಮಾಣ ಅನ್ನೋದು ಎಲ್ಲಿ ಬರುತ್ತೆ ಎಲ್ಲಿ ಅನುಮಾನ ಪ್ರಮಾಣವನ್ನು ಬರೋ ಸಾಧ್ಯವಿಲ್ಲ ಇನ್ನೇ ಚರ್ಚೆ ಆಯಿತು ಹೌದ್ ಎಲ್ಲಿ ಹೇಳಿ ಎಲ್ಲಿವರೆಗೆ ಅವಾಂತರ ಕಾರಣವನ್ನು ಕೂತು ಚರ್ಚೆ ಮಾಡ್ತೀವೋ ಅಲ್ಲಿವರೆಗೆ ಅನುಮಾನ ಇರೋಕ್ಕೆ ಸಾಧ್ಯ ಅಂತ ಹೇಳಿದ್ವಿ ಇಲ್ಲ ಯಾಪಕ ಬರ್ತಾ ಇದೆಯಾ ಯಾಕೆ ನೋಡಿ ಯಾಕೆಂದರೆ ವ್ಯಾಪ್ಯ ವ್ಯಾಪ್ತಿ ವ್ಯಾಪಕ ಅಂತ ಮೂರು ಹೇಳಿದೆ ದೃಷ್ಟಾಂತ ತೊಗೊಂಡು ನೋಡಿ ವ್ಯಾಪ್ಯ ಅಂದರೆ ಹೊಗೆ ವ್ಯಾಪ್ತಿ ಅಂದರೆ ಹೊಗೆ ಬೆಂಕಿ ಸಂಬಂಧ ವ್ಯಾಪಕ ಅಂದರೆ ಕಾಣಿಸ್ದೇ ಇರೋ ಬೆಂಕಿ ಕಾಣಿಸೋ ಹೊಗೆಯನ್ನು ನೋಡಿ ಕಾಣಿಸ್ದೇ ಇರತಕ್ಕಂಥ ಬೆಂಕಿಯನ್ನು ನಾನು ಹೇಳಿದೆ ಅಲ್ಲಿದೆ ಅಂತ ಅಲ್ಲಿಗೆ ಏನಾಯಿತು ಹೇಗೆ ಹೇಳಿದೆ ಅಂದರೆ ನೋಡಿದ್ದು ಹೊಗೆಯನ್ನು ಆದರೆ ಬುದ್ಧಿಯಲ್ಲಿ ವ್ಯಾಪ್ಯ ವ್ಯಾಪ್ತಿ ಜ್ಞಾನ ಇದೆ ಅಂದರೆ ವ್ಯಾಪ್ಯ ವ್ಯಾಪಕ ಸಂಬಂಧ ಗೊತ್ತು ಎರಡನ್ನೂ ಇಟ್ಕೊಂಡು ನಾನೇನು ಮಾಡಿದೆ ಅಂದರೆ ಓ ಅಲ್ಲಿ ಬೆಂಕಿ ಇದೆ ಅಂತ ಹೇಳಿದೆ ಅಲ್ಲಿ ಬೆಂಕಿ ಇಲ್ಲದೆ ಇದ್ದರೆ ಬಗೆ ಬರ್ತಾ ಇರಲಿಲ್ಲ ಅದಕ್ಕೋಸ್ಕರ ಬೆಂಕಿ ಇದೆ ಅಂತ ಹೇಳಿದೆ ಅದ ಇಲ್ಲೇನಾಗಿದೆ ನೋಡಿ ಅವ್ರು ಬೆಂಕಿ ಅನ್ನೋದಿದೆಯಲ್ಲ ಅದು ಒಂದು ಕಾರ್ಯವೇ ಓದ್ತಾನೆ ಪ್ರತ್ಯಕ್ಷವಾಗುತ್ತೆ ಹಾಗೆಯೇ ಸೈನ್ಸ್ನಲ್ಲಿ ಕೂಡ ಅನುಮಾನ ಅನುಮಾನ ಮಾಡಿದಾಗ ಇಂಥದ್ದೊಂದು ಅವಾಂತ ಕಾರಣ ಅಂತ ಹೇಳ್ತಾರೆ ಹೆಚ್ಚು ಅನ್ನೋ ಮಾಲಿಕ್ಯೂಲು ಮಂಜುಗಡ್ಡೆ ನೀರು ಆವಿಗೆ ಉಪಾದಾನ ಕಾರಣ ಅಂತಾರೆ ಅವಾಂತರ ಕಾರಣ ತಪ್ಪಲ್ಲ ಅದು ಆದರೆ ಇವಾಗ ಅವನು ಸೂಪನೆ ಕಲ್ಪನೆ ಮಾಡ್ಕೊಂಡು ಇದ್ರೆ ಯಾರೂ ಕೇಳಲ್ಲ ಇವ್ನು ತೋರಿಸು ಅಂತಾರೆ ಅವನು ತೋರಿಸಲೇಬೇಕು ಎಷ್ಟು ಹೋ ತೋರಿಸ್ತಾನೆ ಎಷ್ಟು ಹೋ ತೋರಿಸ ಮೇಲೆ ಎಷ್ಟು ಹೇಗೆ ತೋರಿಸ್ತಾನೆ ನೋಡಿ ಈ ಹೆಚ್ಚುವ ಇದ್ರೇ ಅದೇ ಈ ಆಕಾರ ಪಡ್ಕೊಳ್ಳೋದು ಟೆಂಪ್ರೇಚರ್ ಕಮ್ಮಿ ಮಾಡಿದೆ ನೋಡಿ ಟೆಂಪ್ರೇಚರ್ ಹೆಚ್ಚು ಮಾಡಿದೆ ನೋಡಿ ಅಂತ ಗೊತ್ತಲ್ವ ಅಲ್ಲಿ ಏನಾಯಿತು ಅವಾಂತರ ಕಾರಣ ಅನ್ನೋದು ಕೂಡ ಕಾರ್ಯವೇ ಆಯಿತು ನಾನು ನೋಡಿದ್ನಲ್ಲ ಸರಿ ಹಾಗಾದ್ರೆ ಹೆಚ್ಚು ಹೋಗಿನ ಕಾರಣ ಅದಕ್ಕೆ ಇನ್ನೊಂದು ಮತ್ತೊಂದು ಹಿಂದೆ 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 ಹೋಗಿ ಎಷ್ಟು ಹೋದರೂ ಅನುಮಾನ ಅಂತ ಹೇಳಿದ ಕೂಡಲೇನೇನೆ ಏನಾಗುತ್ತೆ ಅಂತ ನೋಡಿ ನಾನು ಯಾವುದನ್ನು ಅನುಮಾನ ಮಾಡಿದೀನೋ ಅನುಮತಿ ಆ ಅನುಮತಿಯನ್ನು ಪ್ರತ್ಯಕ್ಷವಾಗಿ ತೋರಿಸ್ಬೇಕು ನಾನು ನೋಡಬೇಕು ಅಲ್ಲಿವರೆಗೂ ಇದನ್ನ ಮಾಡಿರೋ ಅನುಮಾನ ಸರಿ ಅಂತ ಗ್ಯಾರಂಟಿ ಆಗಲ್ಲ ನೋಡಬೇಕು ಅಂದರೆ ಅದು ಕಾರ್ಯ ಆಯಿತು ಅರ್ಥ ಆಯ್ತಾ ಇದೆ ನಿಮಗೆ ಕಾರ್ಯ ಆಯಿತು ಅಂತ ನೋಡಿ ಏನಾಯಿತು ಅದು ಕಾರ್ಯ ಅಜ್ಞೇಯ ನಾನು ಜ್ಞಾತ ನಾನು ಅದ್ರ ಜ್ಞಾನ ಉಂಟಾಯಿತು ಅಲ್ಲಿಗೆ ಜ್ಞಾನ ಜ್ಞಾತೃ ಜ್ಞೇಯ ಅಂತ ತಿರುಪತಿ ಇತಿಹಾಸ ಬಂತೋ ಇಲ್ವೋ ಅರ್ಥವಾಗ್ತಾ ಇದೆ ನಿಮಗೆ ಅಂದರೆ ಅನುಮಾನ ಪ್ರಮಾಣ ಅಂತ ಬಂದ ಕೂಡಲೇ ಏನೇನು ಲಿಮಿಟೇಷನ್ಸ್ ಬರ್ತವೆ ನೋಡಿ ಇವಾಗ ಕೊನೆವರೆಗೂ ಅನುಮಾನ ಪ್ರಮಾಣ ಅಂದರೆ ಕೊನೆಯವರೆಗೂ ಎಲ್ಲಿವರೆಗೂ ಅನುಮಾನ ಪ್ರಮಾಣ ಇದೆಯೋ ಅಲ್ಲಿವರೆಗೆ ಜ್ಞಾತೃ ಜ್ಞಾನ ಜ್ಞೇಯ ಅಂತಕ್ಕಂಥ ವ್ಯತ್ಯಾಸ ಇದ್ದೇ ಇರುತ್ತೆ ಅದನ್ನು ತಪ್ಪಿಸ್ಕೊಳ್ಳೋಕೆ ಆಗೋದೇ ಇಲ್ಲ ನಾನು ಹೇಳಿದ ಪಾಯಿಂಟ್ ಗೊತ್ತಪ್ಪ ಸ್ಪಷ್ಟ ಆಯ್ತಾ ಗೊತ್ತಾಯ್ತು ಗೊತ್ತಾಯ್ತೇನಪ್ಪ ಎಲ್ಲರಿಗೂ ಅನುಮಾನ ಪ್ರಮಾಣ ಅಂದ್ರೆ ಏನು ಯಾವುದನ್ನ ನಾವು ಕಾರಣ ಅಂತ ಹೇಳ್ತೀವೋ ಅವಾಂತರ ಕಾರಣವೇ ಆಗಿರುತ್ತೆ ಅವಾಂತರ ಕಾರಣ ಅಂದರೆ ಇನ್ನೊಂದರ ಕಾರ್ಯವೇ ಅದನ್ನು ನಾನು ನೋಡಿದೆ ಆವಾಗಲೇ ನಂಗೆ ಗ್ಯಾರಂಟಿ ಆಗಿದ್ದು ನಾ ಮಾಡಿರೋ ಅನುಮಾನ ಸರಿ ಅಂತ ಅಲ್ಲಿಗೆ ನಾನು ಜ್ಞಾತ ಅದು ಜ್ಞೇಯ ನನಗುಂಟಾಗಿದೆ ಅದ್ರ ಜ್ಞಾನ ಆದರೆ ಬ್ರಹ್ಮಾವ್ಯತಿ ಅಂದರೆ ಅದಲ್ಲ ಜ್ಞಾತೃಜ್ಞಾನಜ್ಞೆ ಅನ್ನೋ ಅಂತರ ಅಲ್ಲಿಲ್ಲ ಗೊತ್ತಾಗ್ತಾ ಇದೆಯಾ ನಿಮಗೆ ಅದರಿಂದ ಇಲ್ಲಿ ಏನಪ್ಪ ಅಂದರೆ ಅನುಮಾನ ಪ್ರಮಾಣದಿಂದ ಬ್ರಹ್ಮಾವುತಿ ಆಗೋದಕ್ಕೆ ಸಾಧ್ಯವಿಲ್ಲ ಅಂತ ಹೋಯ್ತು ಹಾಂ ಹಾಂ ಅಲ್ಲಪ್ಪ ಜಾಪ್ತಿ ಆದಮೇಲೆ ಅನುಮಾನ ಪ್ರಶ್ನೆ ಇಲ್ಲ ಅದಾದಮೇಲೆ ಮುಗೀತು ಅನುಮಾನ ಪ್ರಮಾಣ ಅಂದು ಆ ಜ್ಞಾನ ಉಂಟಾಗೋದಕ್ಕಿರೋ ಪ್ರಮಾಣ ಇವಾಗ ಕುರ್ಚಿ ಅಂತ ತಿಳ್ಕೊಳೋದು ಕಣ್ಣು ಬೇಕು ಮೇಲೆ ಕಣ್ಣು ಯಾಕೆ ಹೊರಟೋಯ್ತು ಅಂತಲ್ಲ ಅನುಮಾನ ಪ್ರಮಾಣ ಹೊರಟೋಯ್ತು ಅಂದರೆ ಇವಾಗ ನಾನು ಕ ಅದು ಕಣ್ಣು ಅಂತ ಅದನ್ನು ತಿಳ್ಕೊಳ್ಳೆ ಕಣ್ಣಿಂದ ಅದನ್ನು ತಿಳ್ಕೊಂಡೆ ಇದೆ ಕುರ್ಚಿ ಇದೆ ಅಂತ ಗೊತ್ತಾಯಿತು ಇವಾಗ ನನಗಿನ್ ಕಣ್ಣಿನ ಪ್ರಯೋಜನ ಇವಾಗ ಬೇಕಾಗಿಲ್ಲ ಅದ್ರ ವಿಚಾರ ಜ್ಞಾನ ಬಂದ್ಬಿಡ್ತು ಅದಿದೆ ಇನ್ನೊಂದು ಟೇಬಲ್ ತಿಳ್ಕೊಳ್ಬೇಕು ತಿಳ್ಕೊಳ್ಬೇಕಾದ್ರೆ ಇನ್ನೊಂದು ಸಲ ಉಪಯೋಗಿಸ್ಬೇಕು ಹಾಗಿದ್ದೇ ಇರುತ್ತೆ ಅದ ಇಲ್ಲಿ ಜ್ಞಾದ್ರೂ ಜ್ಞಾನ ಜ್ಞೇಯ ಅನ್ನೋ ಭೇದ ಇದ್ದೇ ಇರುತ್ತೆ ಆದರೆ ಬ್ರಹ್ಮಾವಕ್ತಿನ ಹಾಗಿಲ್ಲ ಆದ್ದರಿಂದ ಬ್ರಹ್ಮಾವಗತಿ ಎನ್ನುವುದು ಅನುಮಾನ ಪ್ರಮಾಣಕ್ಕೆ ಸಿಗತಕ್ಕಂಥದ್ದೇ ಅಲ್ಲ ಆಗದ್ರಂತ ಆಗಕ್ಕಂಥದ್ದು ಅಲ್ಲ ಇದು ಸ್ಪಷ್ಟವಾಯ್ತಾಯಿದ್ದು ಹೇಗಿದೆ ಅಂದರೆ ಅಲ್ಲಿ ನೋಡಿ ಯಾಕೆ ಅವಗತಿನಲ್ಲಿ ಏನಿದೆ ಭೇದ ಇಲ್ಲ ನಿಮ್ಗೆ ಗೊತ್ತಾಗ್ತಾ ಇದೆಯಾ ಭೇದ ಇಲ್ಲ ಏಕತ್ವ ಇದೆ ನಾನು ಏಕತ್ವವನ್ನ ನಾನು ಅರಿತ್ಕೋಬೇಕು ಅವಗತಿ ಉಂಟಾಗಬೇಕು ಏಕತ್ವದ ಅರಿವು ಗೊತ್ತಾಯ್ತಾ ಶ್ರುತಿಯುಕ್ತ ಬ್ರಹ್ಮ ಹೇಗಿದೆ ಆನ್ ದಿ ಅದರ್ ಹ್ಯಾಂಡ್ ನೋಡಿ ಸನ್ಮಾತ್ರವಾಗಿದ್ದರೂ ಜಗತ್ಕಾರಣವಾಗಿಯೂ ಜಗತ್ಕಾರಣವಾಗಿದ್ದರೂ ಸನ್ಮಾತ್ರವಾಗಿ ಉಳಿದಿರು ಈ ಪರಮಗಂಭೀರವಾದ ಶ್ರುತ್ಯುತ್ವ ಬ್ರಹ್ಮವು ಸತ್ಯವು ಜ್ಞಾನವು ಅನಂತವೂ ಆನಂದವೂ ಆಗಿದ್ದು ಅದು ತಾನೇ ಎಂದು ಪ್ರಾಜ್ಞನ ಅನುಭವಕ್ಕೆ ಬರುತ್ತದೆ ನೋಡಿ ಇವಾಗ್ಯಲ್ಲಿ ಚೆನ್ನಾಗಿ ಚರ್ಚೆ ಆಗಿದೆ ಈಗಾಗಲೇ ಏನಂದರೆ ನಿಜವಾಗಲೂ ಈ ಜಗತ್ತಿಗೆ ಬ್ರಹ್ಮದಿಂದಲೇ ಬಂತು ಅಂತ ಸಿದ್ಧ ಮಾಡೋದಕ್ಕೆ ನಿಜವಾಗಲೂ ಯಾವನ ಕೈಲೂ ಆಗೋಲ್ಲ ಪದೇ ಪದೇ ಜ್ಞಾಪಕ ಇಟ್ಕೊಳ್ಳಿ ವೇದಕ್ಕೆ ಗೊತ್ತಿಲ್ಲ ಪಾಪ ಇನ್ಯಾರು ಗೊತ್ತಾಗುತ್ತೆ ಗೊತ್ತಾಯ್ತಾ ಯಾಕೆಂದರೆ ಏನಂದರೆ ಇದು ಬ್ರಹ್ಮೆ ಅದೋ ಬ್ರಹ್ಮೆ ಏನು ಜಗತ್ತು ಬಂತು ಅಂದ್ರೆ ಏನಕ್ಕೆ ಅರ್ಥ ಅಂತಾರೆ ಹೌದಲ್ಲಪ್ಪ ಬ್ರಹ್ಮದಿಂದ ಬ್ರಹ್ಮೆ ಬಂತು ಅಂದರೆ ಅರ್ಥವೇ ಇಲ್ಲ ಆ ಮಾತಿಗೆ ಅಂತಾರೆ ಆದ್ದರಿಂದ ಅಲ್ಲಿ ಏಕತ್ವ ಇದೆ ಇಲ್ಲಿ ನಾನಾತ್ವ ಕಾಣಿಸ್ತಾ ಇದೆ ಕಾಣಿಸ್ತಾ ಇದೆ ಅಂದರೆ ಬರೀ ಅಜ್ಞಾನಿಗಲ್ಲ ಜ್ಞಾನಿಗೂ ಕಾಣಿಸ್ತಾ ಇದೆ ಜ್ಞಾನಿಗೂ ಕಾಣಿಸ್ತಾ ಇದೆ ಅಂದ್ರೆ ಏನೋ ಬ್ರಹ್ಮ ಕಾಣಿಸ್ತಾ ಇದೆ ಅಂತ ಅರ್ಥವಲ್ಲ ಜ್ಞಾನಿ ಅಂದರೆ ಬ್ರಹ್ಮಜ್ಞಾನವನ್ನು ಪಡ್ಕೊಂಡಿರ್ತಕ್ಕಂಥ ಒಬ್ಬ ಮನುಷ್ಯ ಅಂತ ಅವನಿಗೆ ಅವನ ಶರೀರ ಬುದ್ಧಿ ಇಟ್ಕೊಂಡು ಆಡ್ತಾ ಇರೋ ಮಾತಿದು ಅಂತರ ಅವ್ರಿಗೂ ಕಾಣಿಸುತ್ತೆ ನಿಜವಾಗಲೂ ವಿದ್ಯೆಯಿಂದ ಅದು ಹೋಗಿಬಿಡೋದಾಗಿದ್ದರೆ ಅವನು ಕಾಣಿಸ್ತಾಬಾರದು ಅಲ್ವಾ ಆದ್ದರಿಂದ ಅವನು ಕೂಡ ಏನು ಮಾಡ್ತಾನೆ ಇಂದ್ರಿಯಗಳಿಂದ ಕಾಣಿಸ್ತಾ ಇದ್ರು ನಿಜವಾಗಲೂ ಸ್ವರೂಪದಲ್ಲಿಲ್ಲ ಅದು ನನ್ನಲ್ಲಿಲ್ಲ ನಾನೇ ಅದರ ಸ್ವರೂಪ ನನ್ನ ಸ್ವರೂಪ ಇಲ್ಲೂ ಇದೆ ಅಲ್ಲೂ ಇದೆ ಆದ್ದರಿಂದ ನನಗಿಂತ ಬೇರಿಯಲ್ಲ ಆ ವಿಕಾರವೂ ನಾನೇ ಅದನ್ನು ನನಗಿಂತ ಅಲ್ಲ ಅದನ್ನು ನಾನು ನೋಡೋನಲ್ಲ ನಾನು ಪ್ರಮಾತ ಅಲ್ಲ ಪ್ರಮಾತ ಅನ್ನೋದು ಯಾವಾಗ ಬರುತ್ತೆ ಅಂದರೆ ಭೇದ ಇದ್ದಾಗ ಬರುತ್ತೆ ಯಾವುದ್ರ ಭೇದ ಪ್ರಮಾತರಿಗೋ ಪ್ರಮೇಯಕ್ಕೂ ಭೇದ ಇರಬೇಕು ಪ್ರಮಾತಕ್ಕೂ ಪ್ರಮೇಯನಿಗೂ ಅಭೇದ ಬಂದುಬಿಟ್ರೆ ಪ್ರಮಾತೃತ್ವ ಹೊರಟೋಗುತ್ತೆ ಸರಿಯಾಗಿದೆ ಸರಿಯಾಗಿದೆ ನೀವು ಕೇಳಿ ಸರಿಯಾಗಿದೆ ಇಲ್ಲಿ ಒಂದರ್ಥದಲ್ಲಿ ಶಿಫ್ಟು ಅಂತ ಇಟ್ಕೋಬಹುದು ಆದರೆ ಲಿಟ್ರಲ್ ಆಗಲ್ಲ ಗೊತ್ತಾಯ್ತು ಲಿಟ್ರಲ್ ಆಗಲ್ಲ ಯಾಕೆ ಅಂತ ಹೇಳ್ತೀನಿ ಕೇಳಿ ನಾನು ಯಾವಾಗಲೂ ಪ್ರಮಾತ ಅಲ್ಲವೇ ಅಲ್ಲ ಅಂತ ಅವನಿಗೆ ಗೊತ್ತು ಗೊತ್ತಾಯ್ತಾ ಆದರೆ ಬುದ್ಧಿ ಮುಖಾಂತರ ಜ್ಞಾನ ಆಗ್ತಾ ಇರೋವಾಗ ಅಲ್ಲಿ ನಾನೇ ಇರೋದು ಅಂತಲೂ ಗೊತ್ತು ನಾನೇ ಇರೋದು ಅಂತ ಗೊತ್ತು ಗೊತ್ತಾಯ್ತಲ್ವಾ ಆದ್ದರಿಂದ ಓ ದೃಷ್ಟಿಯಿಂದ ಮಾತಾಡುವಾಗ ಬುದ್ಧಿನ ಹಿಡಿದು ಮಾತಾಡುವಾಗ ಮಾತಾಡೋದು ಅವನೇ ಯಾರೋ ವಾಕು ಅದು ಹಿಂದಿರಿವೆ ತಿಳ್ಕೊಳ್ಳೋದಾಗಲಿ ಅದರ ಬಗ್ಗೆ ಹೇಳೋದಾಗಲಿ ಅಂತೂ ಈ ವ್ಯವಹಾರ ಬಂದಾಗ ಅದು ಗೊತ್ತಾಗುತ್ತೆ ಇದು ಇದು ಕಲ್ಲು ಇದು ಮಣ್ಣು ಅಂತ ಎಲ್ಲ ಗೊತ್ತಾಗುತ್ತೆ ಅವನಿಗೆ ಆದರೆ ಅವನು ತನ್ನ ನಾನು ಇದರಿಂದ ಪ್ರಮಾತ ಅಂತ ಅವನು ಹೇಳಲ್ಲ ಆದರೆ ಇದೇನು ಹೇಳಿ ಅಂದರೆ ಕಲ್ಲು ಅಂತ ಹೇಳೋದಕ್ಕೆ ಅಡ್ಡಿ ಇಲ್ಲ ಗೊತ್ತಾಗ್ತಲ್ವೇ ಆಗಿರಲ್ಲ ಇಲ್ಲ ಒಂದು ಇರ್ತಿಗಳ ಆ ಕ್ವಶನ್ನಲ್ಲೇ ನೀವು ಸ್ವಲ್ಪ ಇರುತ್ತೆ ಏನಂದರೆ ಈ ಹೇಳ್ತೀನಿ ಕೇಳಿ ದೇಹದ ಸಂಬಂಧ ಬಿಟ್ಟಿರೋನು ಯಾರು ಅಂತ ನೋಡಿ ಪ್ರಾಜ್ಞ ಹೇಳ್ತೀನಿಕೊಳ್ಳಿ ತಂದು ದೇಹ ಸಂಬಂಧ ಬಿಟ್ಟಿರೋನು ಇವಾಗ ನನ್ನ ಅನುಭವದಲ್ಲಿ ಅವಾಗ ನನಗೆ ಈಗಲೇ ಸಂಬಂಧವಿಲ್ವಲ್ಲ ನನಗೆ ಈಗಲೇ ಸಂಬಂಧವಿಲ್ಲ ಆವಾಗೇನು ಈಗಲೂ ಇಲ್ಲ ಆದರೆ ಇವಾಗ ಅವಾಗೇನು ವ್ಯತ್ಯಾಸ ಅಂದರೆ ಎಚ್ಚೆತ್ತು ಕೂಡಲೇ ಅಂದರೆ ಬುದ್ಧಿ ಸಂಬಂಧ ಬಂದ ಕೂಡಲೇ ನಾನು ಭೇದನೇ ಅರಿತ್ಕೋತೀನಿ ಭೇದ ನೋಡ್ತೀನಿ ಭೇದ ಅರಿತ್ಕೋತೀನಿ ಅಲ್ಲಿ ಅವನು ಎಚ್ಚರಿಕೆಯಿಂದ ಎಚ್ಚರಿಕೆಯಿಂದ ಬಂದರೆ ಅವನು ನಿದ್ದೆ ಮಾಡ್ತಾನೆ ನಿದ್ದೆ ಇಲ್ಲದೆ ಏನಿಲ್ಲ ಅವನು ಇದೆ ಅವನು ಎದ್ದು ಕೂಡಲೇ ಏನಾಗುತ್ತೆ ಅಂದರೆ ಬುದ್ಧಿ ಸಂಬಂಧ ಬಂದ ಕೂಡಲೇ ಭೇದವನ್ನು ನೋಡ್ತಾನೆ ಆ ಭೇದವನ್ನು ಅರಿತ್ಕೋತಾನೆ ಗೊತ್ತಾಗ್ತಲ್ವಾ ನೋಡೋದಿಲ್ಲ ಅಂತಿಲ್ಲ ಇಷ್ಟು ಈ ವಾಕ್ಯಗಳೆಲ್ಲನೂ ಬುದ್ಧಿ ಸಂಬಂಧ ಇದೆ ಒಂದು ಬುದ್ಧಿ ಅಂತ ಒಂದು ಇದೆ ಅಂತ ಇಟ್ಕೊಂಡು ಮಾತಾಡ್ತಾ ಇರೋದು ಅವನು ಏನು ಅಲ್ಲಿ ಏನೂ ಇಲ್ಲ ಹಾಂ ಬರೀ ಬೆಳಕ ಹಾಗೆ ಇರುತ್ತೆ ಮತ್ತೆ ಥರ ಆದ್ರಿಂದ ಇಲ್ಲಿ ಏನಾಗಿದೆ ಅಂದರೆ ಸತ್ಯಂ ಜ್ಞಾನಂ ಅನಂತಂ ಅಂತಕ್ಕಂಥದ್ದನ್ನು ಕ್ಷೇತ್ರದ ಮುಖಾಂತರವೇ ತಿಳ್ಕೊಂಡಿದ್ದು ನೋಡಿ ಹೇಳಿದ್ದೀನಿ ಇನ್ನೊಂದು ಸಲ ಸಂಕ್ಷೇಪ ಹೇಳ್ತೀನಿ ಹ್ಯಾಂಗೆ ತಿಳ್ಕೊಂಡಿದ್ದು ಅಂದರೆ ನೋಡಿಪ್ಪ ಎದುರುಗಡೆ ಇರೋದು ಬ್ರಹ್ಮವೇ ಆದರೆ ಅಸತ್ಯತ್ವದಿಂದ ಮರೆಯಾಗಿದೆ ಮರಿಯಾಗಿದೆ ಅಂದರೆ ಮಿಕ್ಸ್ ಆಗಿಬಿಟ್ಟಿದೆ ಇಲ್ಲಿ ಆದ್ದರಿಂದ ಒಂದು ನಾನು ಜರಡಿ ತೊಗೊಂಬರ್ತೀನಿ ಜರಡಿ ತೊಗೊಂಬಂದು ಒಂದು ಜರಡಿ ಹೀಗೆ ಹೀಗೆ ಹಿಡಿದ್ರೆ ಗೊತ್ತಾಯ್ತಾ ಅಸತ್ಯವಾದ್ದೆಲ್ಲ ಮೇಲೆ ಬಂದುಬಿಡುತ್ತೆ ಕೆಳಗಡೆ ಹಿಡಿದು ಬೇರೆ ಅಸತ್ಯ ಅಲ್ಲದ ಕೆಳಗಡೆ ಹಿಡಿಯುತ್ತೆ ಗೊತ್ತಾಯ್ತಾ ನಿಮಗೇನೋ ಹೇಳಿದ್ದು ಆವಾಗ ಕೆಳಗಡೆ ಉಳಿದಿದ್ದೇನು ಅಂದರೆ ಅಸತ್ಯವಲ್ಲ ಸತ್ಯ ಅದು ಸರಿ ಇನ್ನು ಮುಂದಕ್ಕೆ ನೋಡಿ ಅದು ಪೂರ್ತಿ ಬ್ರಹ್ಮ ನಿಶ್ಚಯ ಆಗಲಿಲ್ಲ ಅದಕ್ಕೆ ಇನ್ನೊಂದು ಜರಡಿ ತೊಗೊಂಬಂದೆ ಅವಾಗ ಏನು ಮಾಡ್ತಂದರೆ ಆ ಎರಡನೇ ಜರಡಿನ ಹೀಗೆ ಆಡಿಸ್ದಾಗ ಪರಿಚ್ಛನ್ನವಾದ್ದೆಲ್ಲ ಮೇಲೆ ಬಂದುಬಿಡ್ತು ಸಾಂತ್ವ ಅಂತ ಉಳದೆಲ್ಲ ಮೇಲೆ ಬಂದುಬಿಡ್ತು ಅನಂತವಾದ ಕೆಳಗಡೆ ಹೋಯಿತು ಅನಂದ ಇದು ಅಂತ ಸಾಂತ್ವವಲ್ಲದ್ದೇ ಕೆಳಗಡೆ ಹೋಯಿತು ಆದರೂ ಬ್ರಹ್ಮಪೂರ್ತಿ ನಿಶ್ಚಯವಾಗಲಿಲ್ಲ ಮೂರನೇ ಜರಡಿ ತೊಗೊಂಬಂದೆ ಅದನ್ನೆಲ್ಲ ಹೀಗೆ ಆಡಿಸಿದ್ದಾಯಿತು ಜ್ಞೇಯವಾದ್ದೆಲ್ಲ ಹೋಯ್ತು ಬರೀ ಜ್ಞಾನ ಉಳ್ಕೊಳ್ತವೆ ಅಲ್ಲಿಗೇನು ಈ ಕ್ಷೇತ್ರ ಕ್ಷೇತ್ರಜ್ಞ ಪ್ರಪಂಚದಲ್ಲಿ ಅಲ್ಲಿರೋ ಅಸತ್ಯತ್ವ ಜ್ಞೇಯತ್ವ ಬರಿ ಚಿನ್ನತ್ವ ಇಲ್ಲಿರ್ತಕ್ಕಂಥ ಓ ಅಸತ್ಯತ್ವ ಜ್ಞಾತೃತ್ವ ಪರಿಚ್ಛಿನ್ನತ್ವ ತೆಗೆದುಹಾಕಿದ ಕೂಡಲೇ ಕೇವಲ ಬ್ರಹ್ಮ ಹೇಳಿತು ಅದು ನಾನು ನೋಡಿ ಇಲ್ಲಿ ನಿಜವಾಗ್ಲೂ ಪ್ರಾಜ್ಞರು ಹೇಗಿದ್ದಾನೆ ನಿಜವಾಗ್ಲೂನಲ್ಲಿ ಜ್ಞಾತೃತ್ವವೂ ಇಲ್ಲ ಗೊತ್ತಾಯ್ತ ಐ ಸಪೋಸ್ ಯು ವಿಲ್ ಅಪ್ರಿಷಿಯೇಟ್ಸ್ ದಿಸ್ ಇವಾಗ ನೋಡಿ ಅಲ್ಲಿ ಜ್ಞಾತೃತ್ವ ಇಲ್ಲ ಅಂತ ನಾನೇ ಹೇಳ್ತಾ ಇದ್ದೀನಿ ಜ್ಞಾತ 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 ಅಂತ ಹೊಡ್ಕೊಂಡಿದ್ದಾಯ್ತಲ್ಲ ಎರಡು ತಿಂಗಳು ಇವಾಗ ಜ್ಞಾತೃತ್ವ ಇಲ್ಲ ಅಂತ ಹೇಳ್ತಾ ಇಲ್ವೇ ಯಾಕೆ ಹೊಡೆ ಕೊಟ್ಟಿದ್ದೆ ಅವಾಗ ಮುಂಚೆನೇ ಹೇಳಿದರೆ ಅವರು ಒಂದು ಗೊತ್ತಾಗಲ್ಲ ಗೊತ್ತಾಯ್ತಾ ಆದ್ರಿಂದ ಇಲ್ಲಿ ನಾನು ಜ್ಞಾನಮೇಳ ಜ್ಞಾತೃತ್ವ ಇಲ್ಲ ಏನಿದು ಜ್ಞಾತ ಅಲ್ಲ ಇವಾಗ ನನಗೆ ಪೂರ್ತಿ ಸತ್ಯಂ ಜ್ಞಾನಂ ಅನಂತಂ ಆನಂದಂ ಸಿಗ್ತಾ ಇದೆಯಾ ಅಲ್ಲಿ ಅಂತ ಗೊತ್ತಾಯ್ತ ಇಲ್ವ ಇವಾಗ ನೋಡಿ ಸತ್ಯಂ ಜ್ಞಾನಂ ಅನಂತಮ್ ಅನ್ನೋದು ಮೂಲ ಕಾರಣವಾಯಿತು ಆಯಿತು ಮೂಲ ಕಾರಣವಾಯಿತು ಮೂಲ ಕಾರಣ ಅನ್ನೋದ್ರಲ್ಲಿ ಕಾರ್ಯಲಕ್ಷಣಗಳು ಇಲ್ಲವೇ ಇಲ್ಲ ಅರಿಫಾಲೆ ಅವಾಂತರ ಕಾರಣದಲ್ಲಿ ಕಾರ್ಯಲಕ್ಷಣಗಳಿದೆ ಮೂಲ ಕಾರಣದಲ್ಲಿ ಕಾರ್ಯಲಕ್ಷಣ ಇಲ್ಲವೇ ಇಲ್ಲ ಕಾರ್ಯಲಕ್ಷ್ಮಿ ಇಲ್ಲದೇ ಇರೋದರಿಂದ ಅದು ಜ್ಞಾನ ಅಲ್ಲವೇ ಅಲ್ಲ ಗೊತ್ತಾಗ್ತಾ ಇದರಿಂದ ಜ್ಞೇವೂ ಅಲ್ಲದೆ ಇರತಕ್ಕಂಥದ್ದನ್ನು ನಾನು ತಿಳ್ಕೊಳ್ಬೇಕಾಗಿದೆ ಜ್ಞೇಯ ಅಂದರೆ ನಾನು ಜ್ಞಾತ ನಾನು ಹ್ಯಾಗ ತಿಳ್ಕೊಳ್ಳಿ ಅಂದರೆ ನೋಡಪ್ಪ ನೀನು ಜ್ಞಾತಾನೂ ಅಲ್ಲ ಅವಾಗ ತಿಳ್ಕೊ ಗೊತ್ತಾಗ್ತಾರ ಜ್ಞೇಯ ಇಲ್ಲದೆ ಇರೋ ಬ್ರಹ್ಮನ ತಿಳ್ಕೊಂಡು ಕೂಡಲೇ ಅದೇ ಅವಾಗ ಅದನ್ನೂ ಅಂತ ತಿಳ್ಕೊಂಡು ಕೂಡಲೇ ಜ್ಞಾತ ಇರ್ತು ಹೊರಟೋಗುತ್ತೆ ಆದ್ದರಿಂದ ಇಲ್ಲಿ ಜ್ಞೇಯ ಅಲ್ಲದೇ ಇರತಕ್ಕಂತಹ ಮೂಲ ಕಾರಣ ಆದ್ದರಿಂದ ಅದು ಅದನ್ನು ತಾನೇ ಅಂತ ತಿಳ್ಕೊಳ್ಳೋದು ಅನುಭವಕ್ಕೆ ಬರುತ್ತೆ ಇದನ್ನೇ ಪ್ರಾಮಾಣ್ಯ ಅನ್ನೋದು ಅಲ್ಲೇನಾಯಿತು ಅನುಮಾನ ಪ್ರಮಾಣದಲ್ಲಿ ಅವಾಂತರ ಕಾರಣ ನಾನು ಗೆಸ್ ಮಾಡಿದೆ ಅದು ನನಗೆ ಸ್ಯಾಟಿಸ್ಫೈ ಆಗಬೇಕು ನಾನು ಮಾಡಿರೋದು ಕರಿ ಸರಿ ಸರಿ ಅವ್ನು ಯಾವನೋ ಸೈಂಟಿಸ್ಟ್ ಹೇಳ್ಕೊಟ್ಟಿದ್ದು ಸರಿ ಅದು ನಂಗೆ ಯಾವಾಗ ಗೊತ್ತಾಗುತ್ತೆ ನಾನೇ ಲ್ಯಾಬರೇಟ್ರೀಲಿ ಹೋಗಿ ಸತ್ತು ಸುಣ್ಣವಾಗಿ ಅದನ್ನು ನೋಡಿದ್ರೆ ಗೊತ್ತಾಗುತ್ತೆ ಹಚ್ಚಿ ನೋಡಿದೆ ಗೊತ್ತಾಯ್ತು ರೀ ಗಾಡ್ ಪಾರ್ಟಿಕಲ್ ನೋಡಿದೆ ರೀ ಏನು ಗೊತ್ತಾಯ್ತು ನಿಮಗೆ ಅದು ಗಾಡ್ ಪಾರ್ಟಿಕಲ್ ಅಂತ ಗೊತ್ತಾಯ್ತು ನಾನು ಅಂತ ಗೊತ್ತಾಯಿತು ಅಷ್ಟೇ ತಾನೆ ಇಲ್ಲಿ ಭೇದ ಐತೆ ಇದೆ ಆದರೆ ಇಲ್ಲಿ ಪೂರ್ತಿ ವಿಲಕ್ಷಣವಾಗಿದೆ ಅದು ನಾನು ಅಂತ ಅವಗತಿ ಆಗ್ತಾ ಇದೆ ಆದರೆ ನನ್ನ ದೃಷ್ಟಿಯಿಂದ ಜ್ಞೇಯ ಅನ್ನೋದು ಇಲ್ಲವೇ ಇಲ್ಲ ಗೊತ್ತಾಗ್ತಾ ಇಲ್ಲವಾ ಅದರಿಂದ ಅದು ತಾನೇ ಅಂತ ಪ್ರಾಜ್ಞೆ ಅನುಭವಕ್ಕೆ ಬರುತ್ತದೆ ಸತ್ಯತ್ವಕ್ಕೆ ಡೆಫಿನೇಷನ್ ಹೇಳ್ತಾರೆ ಇಲ್ಲಿ ಸತ್ಯತ್ವವು ತನ್ನ ಅರ್ಥವನ್ನು ಬಿಡದೆ ಅನೃತತ್ವದ ವ್ಯಾವರ್ತಕವಾಗಿದೆ ಏನು ಅರ್ಥವನ್ನು ಬಿಡದೆ ಅಂದರೆ ಏನು ಗೊತ್ತೇನೋ ಬದಲಾಯಿಸೋದೇ ಇಲ್ಲ ಅನ್ನೋದು ಬಿಟ್ಟಿಲ್ಲ ಆದರೆ ಸತ್ಯ ಅನ್ನೋ ಪದ ಯಾವ ಅರ್ಥದಲ್ಲಿ ಬಂದಿದೆ ಅಂದರೆ ಅಸತ್ಯವಲ್ಲದ್ದು ಅನ್ನೋ ಅರ್ಥದಲ್ಲಿ ಬಂದಿದೆ ಜರಡಿ ಹಿಡಿದಿದ್ದರಿಂದ ಬಂದಿದ್ದು ಅಸತ್ಯ ಅನ್ನೋದು ಮೇಲೆ ಬಂದ್ಬಿಡ್ತು ಜರಡಿ ಮೇಲೆ ಬಂದ್ಬಿಡ್ತು ಕೆಳಗಡೆ ಇಳಿಲ್ಲ ಅದು ಯಾಕೆ ಜರಡಿ ಹಿಡಿದಿತ್ತು ಅಂತ ಯಾಕೆ ಕೇಳ್ತಾ ಇದ್ದ ಪದೇ ಪದೇ ಅಂದರೆ ನಾವು ಎಲ್ಲಿ ಅಸತ್ಯವನ್ನು ನೋಡ್ತಾ ಇದೀವೋ ಅದರಲ್ಲೇ ಸತ್ಯತ್ವ ಅಡಗಿದೆ ಅಸತ್ಯತ್ವ ಅನ್ನೋದು ಅಲ್ಲಿರೋ ಸತ್ಯದ ವಿಶೇಷಣ ಅರಿವು ಫಾಲೋ ಅಸತ್ಯ ಅನ್ನೋದೇನು ಗೊತ್ತೇನೋ ಇಟ್ ಇಸ್ ಅನ್ ಅಬ್ಜೆಕ್ಟಿವ್ ಫರ್ ದ ಸತ್ಯ ಇವಾಗ ಇಲ್ಲಿರೋ ಮಣ್ಣು ಗುಂಡಿಗಿದೆ ಇಲ್ಲಿರೋ ಮಣ್ಣು ಚಪ್ಪಟಿಯಾಗಿದೆ ಆಗಿದೆ ಇಲ್ಲಿರೋ ಮಣ್ಣು ಒಂಕಂಕಿ ಆಗಿದೆ ವಂಕು ವಂಕಿ ಅದರ ಅದ್ರ ರಸ ಹೆಂಚು ಅಂತ ಗುಂಡಿಗಿದ್ದರೆ ಮಡಕೆ ಅಂತ ಚಪ್ಪಟಿ ಆಗಿದ್ದರೆ ಇಟ್ಟಿಗೆ ಅಂತ ಗೊತ್ತಾಯ್ತಾ ಮಣ್ಣಿಗೆ ವಿಶೇಷ ಬೆಳೆದು ಇಲ್ಲಿ ಈ ನಾಮರೂಪಗಳಾದ್ರೂ ಮಣ್ಣಿಗೆ ಪರಮಾತ್ಮನ ವಿಶೇಷಣೆಗಳು ಅಂತ ತಿಳ್ಕೊಂಡೇ ಬ್ರಹ್ಮನ ಹೇಳಬೇಕು ವಿಶೇಷಗಳು ಬಿಟ್ಟರೆ ಬ್ರಹ್ಮನ ತಿಳಿಸೋಕಾಗೋದೇ ಇಲ್ಲ ಹಾಗೆ ನೋಡೋಕೆ ಹೋದರೆ ಈ ವಾಕ್ಯ ನಾನು ಹಿಂದೇನು ಹೇಳಿದ್ದೀನಿ ನೀವು ಎಷ್ಟು ಜನ ಜ್ಞಾಪಕ ಇಟ್ಕೊಂಡಿರ್ತೀರೋ ಗೊತ್ತಿಲ್ಲ ನನಗೆ ಇಟ್ಕೋಬೇಕು ಅಂತ ನನ್ನ ಆಸೆ ಯಾವುದೇ ಶಾಸ್ತ್ರದಲ್ಲಿ ವಿಶೇಷಣ ಅನ್ನೋದು ಇರೋದೇ ಅದು ಇರೋದೇ ಅದಕ್ಕೋಸ್ಕರ ಗೊತ್ತೇನೋ ಗೊತ್ತಿಲ್ಲದೆ ಇರೋ ವಿಶೇಷವನ್ನು ತಿಳಿಸೋದಕ್ಕೆ ಯಾವುದಕ್ಕೆ ವಿಶೇಷಣ ಅದು ವಿಶೇಷ ಅಂತತಾ ವಿಶೇಷವನ್ನು ತಿಳಿಸೋದಕ್ಕೋಸ್ಕರ ವಿಶೇಷಣ ಇರೋದು ವಿಶೇಷಣ ಇಲ್ಲದೇ ಇದ್ದರೆ ವಿಶೇಷವನ್ನು ಆಗೋದೇ ಇಲ್ಲ ಹ್ಯಾಂಗೆ ತಿಳ್ಕೊತೀವಿ ವಿಶೇಷಣವನ್ನು ಅಂದರೆ ಅಲ್ಲೇ ಇದೆ ವಿಶೇಷವನ್ನು ಬಿಟ್ಟು ತಿಳ್ಕೊ ಉಪಾದಾನ ಕಾರ್ಖಾನೆ ಸಂಬಂಧ ಇದ್ದರೆ ಮಟ್ಟಿಗೆ ಹಾಕಿ ತಿಳ್ಕೊಳ್ಳೋಕ್ಕಾಗೋದು ಇದೆ ಹಾಂ ತಿಳ್ಕೊಳ್ಳೋಕ್ಕಾಗಲ್ಲ ರಿಮೆಂಬರ್ ದೇಸ್ ಓ ತಕ್ಷಣ ಇಲ್ಲಿ ಹಾವು ಸ್ವಲ್ಪ ತೊಗೊಂಬರಬೇಡಿ ಹಾವು ಸ್ವಲ್ಪ ಆಮೇಲೆ ನಾವು ನಾಳೆ ನೋಡ್ಕೊಳ್ಳೋಣ ಏನು ಓಡೋಗೋದಿಲ್ಲ ಗೊತ್ತೈತರ ಅಲ್ಲಿ ಹಾವು ಅನ್ನೋದು ಹಗ್ಗಕ್ಕೆ ವಿಶೇಷಣವಲ್ಲ ಅದರ ಮಡಕೆ ಅನ್ನೋದು ಮಣ್ಣಿಗೆ ವಿಶೇಷಣ ಹೆಂಚು ಅನ್ನೋದು ಮಣ್ಣಿಗೆ ವಿಶೇಷಣ ಹಾಗೆಯೇ ಇದು ಬೆಟ್ಟ ಗುಡ್ಡ ಅನ್ನೋದು ಬ್ರಹ್ಮಕ್ಕೆ ವಿಶೇಷಣ ಅಲ್ಲಿರೋದು ಬ್ರಹ್ಮವೇ ಗೊತ್ತಾಯ್ತಾ ಇಲ್ವಾ ಆದ್ದರಿಂದ ವಿಶೇಷ ಮುಖಾಂತರವೇ ವಿಶೇಷವನ್ನು ತಿಳ್ಕೊಳ್ಬೇಕಾದ್ದರಿಂದ ಎಲ್ಲ ಕಡೆಯೂ ಇದೇ ಇರಲು ಇವಾಗ ನಾನು ಮಾತಾಡ್ತಿರೋ ಮಾತು ನಾನು ಹೇಳ್ತಾ ಇರೋ ಅರ್ಥಕ್ಕೆ ವಿಶೇಷಣ ನೀವು ತಿಳ್ಕೊಳ್ಳೋ ವಿಶೇಷವನ್ನು ಬಿಟ್ಟೇ ತಿಳ್ಕೊಬೇಕು ಶಬ್ದಗಳು ತಲೆ ತುಂಬ ತುಂಬ್ಕೋ ಹೋಗಬಾರ್ದು ನಾನು ಸುಮ್ಮನೆ ಓಡಲ್ ಓಡ ಮಾತಾಡ್ತೇ ಇದ್ದೀನಿ ಅದೆಲ್ಲ ತಲೆ ತುಂಬ್ಕೊಂಡ್ರೆ ಬೇಜಾರು ಹೋಗುತ್ತೆ ಹೌದಲ್ಲಪ್ಪ ಇಟ್ಸ್ ಅ ಕಂಟಿನ್ಯೂಯಸ್ ನಾಯ್ಸ್ ಅದು ಅರ್ಥ ಇಸ್ ನಾಟ್ ನಾಯ್ಸ್

ಆದ್ದರಿಂದ ಅನೃತತ್ವದ ವ್ಯಾವರ್ತಕ ವ್ಯಾವರ್ತಕ ಅಂದರೆ ಏನು ಗೊತ್ತೇನೋ ವಿಗಿಡಿಸೋದು ಬೇರೆ ಮಾಡೋದು ಅಂತ ನೋಡಿ ಲಕ್ಷಣ ಅಂತ ಹೇಳ್ತಾರಲ್ಲ ಸತ್ಯಂ ಜ್ಞಾನ ಅನತಮ್ಮೆಲ್ಲ ಲಕ್ಷಣಗಳು ಲಕ್ಷಣ ಏನಪ್ಪ ಅಂದರೆ ಅಲ್ಲೇ ಇರುತ್ತೆ ಇದ್ರೂ ಯಾವುದರಿಂದ ಇದನ್ನು ಬೇರೆ ಮಾಡಬಹುದೋ ಅದನ್ನು ವಿಶೇಷಣ ಅಂತಾರೆ ಅದನ್ನು ಲಕ್ಷಣ ಅಂತಾರೆ ವಿಶೇಷಣ ಅಂದರೂ ಲಕ್ಷಣವೇ ಲಕ್ಷಣ ಅಂದರೂ ಲಕ್ಷಣವೇ ಆದರೆ ವಿಶೇಷಣ ಅಂದರೆ ಒಂದು ಜಾತಿನಲ್ಲಿ ಹೇಳುತ್ತೆ ಲಕ್ಷಣ ಅಂದರೆ ಎಲ್ಲ ಜಾತಿಗಳು ಸೇರಿಸಿ ಹೇಳುತ್ತೆ ಇರಲಿ ಆ ಡೀಟೇಲ್ಸ್ ಎಲ್ಲ ಇವಾಗ ಬೇಡ ಹಾಂ ಹೌದು ಖಂಡಿತ ಅದು ಪ್ರತ್ಯಕ್ಷ ಪ್ರಮಾಣ ಆಧಾರವಾಗಿ ಇಟ್ಕೊಂಡೇ ಇರೋದು ಆದ್ದರಿಂದ ಅನುಮಾನ ಸರಿಯಾಗಿದೆ ಅಂತಂದರೆ ಪ್ರತ್ಯಕ್ಷನ ಗೊತ್ತಾದಾಗ ಮಟ್ಟಿಗೆ ಹಾಂ ಹೌದೌದು ಹೌದು ಕಾರ್ಯವನ್ನು ಅವಲಿಸ್ ಓ ಕಾರ್ಯ ಪ್ರತ್ಯಕ್ಷವನ್ನು ಅವಲಂಬಿಸಿದೆ ಕಾರ್ಯ ಅನ್ನೋದು ಪ್ರತ್ಯಕ್ಷದಿಂದಲೇ ತಿಳ್ಕೋಬೇಕು ಗೊತ್ತೇನಪ್ಪ ಅದೇನಾದರೂ ಆಗದೇ ಇದ್ದರೆ ಅದು ಅದರ ಜ್ಞಾನ ಆದರೂ ಕಾರ್ಯಕ್ಷ ಗೊತ್ತಾಗಲ್ಲ ಹಾಗೇ ಇಲ್ಲೂ ಸತ್ಯಂ ಜ್ಞಾನ ಬ್ರಹ್ಮ ಅನ್ನೋದು ಇದೆಯಲ್ಲ ಅದನ್ನು ಬರಬೇಕು ಇಲ್ಲೇ ಹೋದರೆ ವೇದ ಎಷ್ಟು ಸಾವಿರ ವೇದ ಹೇಳಿದ್ರು ನಾವೇನು ನಂಬ ನಂಬಲ್ಲ ಗೊತ್ತೈತಾ ಹಾಗಿದ್ರೆ ಬರ್ತಾ ಅನುಭವಕ್ಕೆ ನೋಡ್ಕೊಳ್ಳಿ ನಿಮಗೆ ಕಾಣಿಸುತ್ತೆ ಅಂತ ಹೇಳುತ್ತೆ ಗೊತ್ತಾಯ್ತಲ್ಲ ಅಲ್ಲಿಗೆ ಸುಷೋಪ್ತಿನಲ್ಲಿರ್ತಕ್ಕಂಥ ತನ್ನಲ್ಲಿ ತಾನೇ ಈ ಬ್ರಹ್ಮಲಕ್ಷಣಗಳು ನೋಡ್ತಾ ಇರೋದ್ರಿಂದ ಅದರ ಪ್ರಾಮಾಣ್ಯ ಸಿದ್ಧವಾಯಿತು ಅಂದರೆ ಇಟ್ಸ್ ಟೆಸ್ಟಿಮನಿ ಇಸ್ ವೇದ ವೇದವಾಕ್ಯ ಸರಿ ಅಂತ ಟಿಕ್ ಮಾರ್ಕ್ ಆಯಿತು ಅದೇನೋ ಹೇಳ್ತಾ ಇಲ್ಲ ಅನ್ನೋದು ಗೊತ್ತಾಗೋಯಿತು ಗೊತ್ತೇತರ ಹಾಗೆಯೇ ಇನ್ನು ಅಲ್ಲಿಗೆ ಏನಾಯಿತು ವ್ಯಾವರ್ತಕ ಅಂದರೆ ವಿಂಗಡಿಸ್ ಹೇಳೋದಂತಾಯ್ತಲ್ಲ ಆ ಸತ್ಯ ಅನ್ನೋದು ಸತ್ಯದಿಂದ ವಿಂಗಡಿಸ್ ಹೇಳೋದಕ್ಕೆ ಹೇಳಿರ್ತಕ್ಕಂಥ ಮಾತು ಹಾಗೇನೆ ಅನಂತ ಅನ್ನೋದು ಪರಿಚ್ಛಿನ್ನತವನ್ನು ವಿಂಗಡಿಸ ಹೇಳೋಕ್ಕೋಸ್ಕರ ಹೇಳಿರ್ತಕ್ಕಂಥ ಮಾತು ಇವಾಗ ನೋಡಿ ಜ್ಞಾನ ಅಂತ ಇದು ಹಾಗೆ ಅಂದರೆ ಜ್ಞಾನ ಅನ್ನೋದನ್ನು ಶಂಕರ್ ಹೇಗೆ ಹೇಳ್ತಾರೆ ನೋಡಿ ಸ್ವಲ್ಪ ಫಾಲೋ ಮಾಡಿ ಇದು ಮುಂಚೆ ಬ್ರಹ್ಮವನ್ನು ಸತ್ಯ ಅಂತ ಹೇಳಿದ್ದಾಯ್ತು ಸತ್ಯ ಅಂತ ಹೇಳಿದ್ಮೇಲೆ ನಮಗೇನಿಸುತ್ತೆ ಬದಲಾಯಿಸೋದಿಲ್ಲ ಅಂತ ಗೊತ್ತಾಯಿತು ವೆರಿ ಗುಡ್ ದೃಷ್ಟಾಂತ ತಗೊಳ್ಳಿ ದೃಷ್ಟಾಂತದಲ್ಲಿ ಮಡಿಕೆನಲ್ಲಿದೆ ಮಣ್ಣಿದೆ ಆದರೆ ಮಡಿಕೆಯಲ್ಲಿರೋ ಅಸತ್ಯತ್ವ ಅದರಲ್ಲಿಲ್ಲ ಏನೋ ಸತ್ಯತ್ವ ಓ ಹುಟ್ಟುತ್ತೆ ಹೋಗುತ್ತೆ ಒಡೆಯುತ್ತೆ ಸಣ್ಣದು ದೊಡ್ಡದು ಎಲ್ಲ ಇದೆಯಲ್ಲ ಅದು ಅದನ್ನು ತೆಗೆದುಹಾಕಿದ್ರೆ ಅಲ್ಲಿರೋದು ಮಣ್ಣೆ ಮೃತಿಕಾ ಇತ್ಯವ ಸತ್ಯಂ ಅದು ಸತ್ಯವೇ ಅದು ಇವಾಗ ಭಾಷ ಭಾಷೆಕಾರ ಪ್ರಶ್ನೆ ಇರ್ತಾರೆ ಇವಾಗ ಮಡಿಕೆ ಇತ್ಯಾದಿ ವಿಷಯಗಳಲ್ಲಿ ಮಣ್ಣು ಸತ್ಯವಾಗಿದ್ದರೂ ಜಡವಾಗಿದೆ ಗೊತ್ತಾಯ್ತಾ ನಿಮಗೆ ಜಡವಾಗಿದೆ ಹಾಗೇ ಬ್ರಹ್ಮವನ್ನು ಸತ್ಯ ಅಂತ ಹೇಳಿದ ಮೇಲೆ ಅದು ಜಡವಾಗಿರಬಹುದಾ ಅಂತ ಪ್ರಶ್ನೆ ಅಲ್ಲಿಗೆ ಏನು ಅರ್ಥ ಅಂದರೆ ಏನು ಚೆನ್ನಾಗಿ ಜ್ಞಾಪಕ ಇಡಿದೆಲ್ಲ ನಾವು ಅಲ್ಲಿಗೆ ಜಡ ಅಂದರೆ ಸತ್ಯ ಅಂತಾಯಿತು ಜಡವೂ ಸತ್ಯ ಅಂತಾಯಿತು ಇಲ್ವಾ ಸತ್ಯವಾಗಿದ್ದರೂ ಜಡವಾಗಿರಬಹುದು ಆದರೆ ಜಡವೂ ಅಲ್ಲ ಆದ್ದರಿಂದ ಎರಡನೇ ಜರಡಿ ಬೇಕು ಅದು ಜಡವಲ್ಲದ್ದು ಅಂದರೆ ಜ್ಞಾನ ಅಂದರು ವಿಶೇಷ ಜ್ಞಾನ ಇದೆಯಲ್ಲ ಅದೇನಾ ವಿಶೇಷ ಜ್ಞಾನ ಅಂದ್ರೆನಾ ಬುದ್ಧಿ ಒಳಗುಂಟಾಗುತ್ತಾ ಮಡಿಕೆ ಜ್ಞಾನ ಇಟಿಕೆ ಜ್ಞಾನ ಅಂತ ಅದೇನಾ ಜ್ಞಾನ ಅಂದರೆ ಇಲ್ಲ 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 ಅದು ಅಸತ್ಯ ಗೊತ್ತಾಗ್ತದೆ ನಿಮಗೆ ಅದು ಅಸತ್ಯ ಇದು ಬ್ರಹ್ಮದ ಜ್ಞಾನ ಅಸತ್ಯ ಆಗಿರೋಕ್ಕೆ ಸಾಧ್ಯವಿಲ್ಲ ಯಾಕೆಂದ್ರೆ ಸತ್ಯ ಅಂತ ಮಾಡಿಬಿಡ್ತೀವಿ ಆದ್ದರಿಂದ ಇದರ ಅಸತ್ಯವನ್ನು ತೆಗೆದುಹಾಕು ಅಸತ್ಯದಿಂದ ವಿಶೇಷಣ ತೆಗೆದುಹಾಕು ವಿಶೇಷಣ ತೆಗೆದುಹಾಕಿದ್ರೆ ಒಂದು ಜ್ಞಾನ ಇದೆ ಅದು ಅದು ಖಂಡಿತವಾಗಲೂ ಜಡವಲ್ಲೀಚೆ ಅಲ್ಲಪ್ಪ ಅಲ್ಲ ಗೊತ್ತಾಯ್ತೀರಿ ನಿಮ್ಮ ಸ್ವಲ್ಪ ವಾಕ್ಯ ಇದು ಮಾಡಬೇಕಷ್ಟೆ ಏನಂದರೆ ಯಾವ ಜ್ಞಾನಗಳು ಬರ್ತಾಯಿದೆಯೋ ಬದಲಾಯಿಸ್ತಕ್ಕಂಥದ್ದು ಅದರ ಕಂಟೆಂಟು ಜ್ಞಾನ ಅಲ್ಲಪ್ಪ ಬೇರೆ ಬೇರೆ ಜ್ಞಾನಗಳಿದೆಯಲ್ಲ ಘಟಜ್ಞಾನ ಪಟಜ್ಞಾನ ಅಂತ ಅದರಲ್ಲಿರೋ ಕಂಟೆಂಟ್ ಜ್ಞಾನ ಎಲ್ಲದರ ಅದು ಅದು ಆ ಸ್ವಲ್ಪ ಅರ್ಥ ಆಯ್ತು ಇವಾಗ ನಿಮಗೆ ಅದರಿಂದ ಏನು ಹೇಳ್ದಾಗ್ತು ಅಂದರೆ ಜ್ಞಾನ ಅನ್ನೋದನ್ನು ತಿಳಿಸೋವಾಗ ಏನಾಗಿದೆ ಬರೀ ಜಡತ್ವ ಹೋಯಿತು ಅನ್ನೋದೊಂದೇ ಅಲ್ಲ ವಿಶೇಷ ಜ್ಞಾನದಲ್ಲಿರ್ತಕ್ಕಂಥ ವಿಶೇಷ ಅಸತ್ಯತ್ವವನ್ನು ಹಾಕಿದ ಮೇಲೆ ಇರ್ತಕ್ಕಂಥ ಜ್ಞಾನ ಅಂತ ಹೇಳಿದ್ರಿಂದ ಏನು ಹೇಳಿದಾಗಾಯ್ತು ಗೊತ್ತಾ ಬ್ರಹ್ಮ ಅನ್ನೋ ಜ್ಞಾನ ಅಂತ ಹೇಳ್ತು ಇವಾಗ ಅದೇನಾದರೂ ನಿಜವಾಗ್ಲೂ ನಿಮಿತ್ತ ಕಾರಣ ಆಗಿದ್ದರೆ ನೋಡಿ ವಾಕ್ಯಾ ನಿಮಿತ್ತ ಕಾರಣ ಆಗಿದ್ದರೆಂದು ಏನಪ್ಪ ಆಗಿರಬೇಕು ಯೋಚನೆ ಮಾಡಿ ಆಮೇಲೆ ಸೃಷ್ಟಿ ಮಾಡ್ತು ಒಡವೆ ಯೋಚನೆ ಮಾಡಿ ಆಕಾರ ಕೊಡ್ತಾನಲ್ಲಪ್ಪ ಅಂದ್ರೇನು ಬುದ್ಧಿಯಲ್ಲಿ ಏನು ಸೃಷ್ಟಿ ಆಗಬೇಕಾಗಿದೆಯೋ ಅದ್ರ ಜ್ಞಾನ ತೊಗೊಂಡು ತೊಗೊಂಡು ಮಾಡ್ತಾನೆ ಅಂತ ತಾನಪ್ಪ ನಿಮಿತ್ತ ಕಾರಣದ ಲಕ್ಷಣ ಆದರೆ ಇವಾಗ ಬ್ರಹ್ಮ ಸ್ವರೂಪದಲ್ಲಿ ವಿಶೇಷ ಜ್ಞಾನಕ್ಕೆ ಸ್ಥಾನವೇ ಇಲ್ಲ ಗೊತ್ತಾಗ್ತಾ ಇದೆಯಲ್ಲ ವಿಶೇಷ ಜ್ಞಾನ ಇಲ್ಲ ಅಲ್ಲಿ ಸೊ ಅಬ್ಜೆಕ್ಟಿವ್ ಇರೋ ವಿಶೇಷ ಇರತಕ್ಕಂಥದ್ದು ಇಲ್ಲ ಅಲ್ಲಿ ಬರೀ ಕೇವಲ ಜ್ಞಾನ ಇರೋದು ಯಾವಾಗ ವಿಶೇಷ ಜ್ಞಾನ ಬರೋಕ್ಕೆ ಸಾಧ್ಯವೇ ಇಲ್ಲವೋ ಅಲ್ಲಿ ಅನಿಮಿತ್ ಕಾರಣ ಆಗೋಕ್ಕೆ ಸಾಧ್ಯವೇ ಇಲ್ಲ ಗೊತ್ತಾಯ್ತಾ ಆದ್ದರಿಂದ ಏನಾಯಿತು ಇವಾಗ ಬ್ರಹ್ಮ ನಿಮಿತ್ತ ಕಾರಣ ಅಂತ ಹೇಳ್ತೀವಿ ನೋಡಿ ಕಾರಕತ್ವ ಕಾರಕತ್ವ ಅಂತ ಅಂದರೆ ಇದನ್ನೆಲ್ಲ ಮಾಡೋದಕ್ಕೆ ಇನ್ಸ್ಟ್ರೂಮೆಂಟ್ಸ್ ಇದೆಯಲ್ಲ ಅದ್ರ ಒನ್ ಆಫ್ ದಮ್ ನಿಮಿತ್ತ ಕಾರಣ ಅಲ್ಲ ಅಂತ ಹೋಯ್ತು ಫಾಲೋ ಮಾಡ್ತಾರಲ್ಲಪ್ಪ ಇನ್ನೊಂದು ಸಲ ಹೇಳ್ತೀನಿ ನೋಡಿ ಬ್ರಹ್ಮವು ಜ್ಞಾನ ಅಂತ ಹೇಳ್ತು ಜ್ಞಾನ ಅಂದ್ರೆ ಹೇಳಪ್ಪ ಈ ವಿಶೇಷ ಜ್ಞಾನಗಳು ಬರುತ್ತಲ್ಲ ಅವೆಲ್ಲ ಅನೇಕ ವಿಶೇಷ ಜ್ಞಾನಗಳಿಗಿರೋ ಕಂಟೆಂಟು ಅಂದರೆ ವಿಶೇಷ ಜ್ಞಾನ ವಿಶೇಷ ಜ್ಞಾನ ಇವಾಗ ನಿಮಿತ್ತ ಕಾರಣವಾಗಬೇಕಾಗಿದ್ದರೆ ವಿಶೇಷ ಜ್ಞಾನ ವಿದ್ಯೆ ಇರಬೇಕೋ ಇಲ್ವೋ ಸೂರ್ಯನ ತಯಾರು ಮಾಡಬೇಕು ಸೂರ್ಯನ ಜ್ಞಾನ ಪಡ್ಕೊಂಡು ಸೂರ್ಯನ ಮಾಡಬೇಕು ಚಂದನ ಜ್ಞಾನ ಪಡ್ಕೊಂಡು ಚಂದನ ತಯಾರು ಮಾಡಬೇಕು ಹೌದಲ್ವಾ ಆದರೆ ಬ್ರಹ್ಮದಲ್ಲಿ ಬರೋಕ್ಕೆ ಸಾಧ್ಯವೇ ಇಲ್ಲ ಸರ್ದಿಲಿಲ್ಲ ಅದನ್ನೇನು ಹೇಳ್ದಾಯ್ತು ನಿಮಿತ್ತ ಕಾರಣತ್ವವನ್ನು ಅಲ್ಲಿಗೆಡ್ದಾಗಾಯಿತು ಗೊತ್ತಾಗ್ತಾ ಇದೆ ನಿಮಗೆ ಆ ನಿಮಿತ್ತ ಕಾರಣವನ್ನು ಅಲ್ಲಿಗೆಡ್ತೀನಿ ತಪ್ಪೇನಾಗಲಿಲ್ಲ ಅದು ಅಧ್ಯಾರೋಪಿತ ಅಧ್ಯಾರೋಪಿತ ಅಂದ್ರೇನು ನಾನು ಜಗತ್ತನ್ನು ಬೆರ ಮಂದ ತಿಳ್ಕೊಳ್ಬೇಕು ಅಂತ ಪ್ರಾಸೆಸ್ನಲ್ಲಿ ಇರೋವಾಗ ನನ್ನ ನಂಬಿಕೆ ಏನಿದೆ ನಿಮಿತ್ತ ಕಾರಣ ಇದೆ ಅಂದರೆ ಜಗತ್ ಬರೋಕ್ಕಾಗಲ್ರಿ ಅಂತ ಇದೆ ಹೌದಾ ಇಲ್ವಾ ಅದಕ್ಕೋಸ್ಕರ ಶಾಸ್ತ್ರ ಅದನ್ನು ಅನಿಸ ನಿಮಿತ್ತ ಕಾರಣ ಅಂತ ಹೇಳ್ತು ಸುಳ್ಳು ಹೇಳ್ತಾ ಸುಳ್ಳು ಹೇಳಲಿಲ್ಲ ಯಾಕೆಂದರೆ ವಿಶೇಷ ಜ್ಞಾನ ಜ್ಞಾನಕ್ಕಿಂತ ಬೇರೆಯಲ್ಲ ಆದರೆ ಜ್ಞಾನ ವಿಶೇಷ ಜ್ಞಾನಕ್ಕಿಂತ ಬೇರೆ ಗೊತ್ತಾಯ್ತಾ ಇದೆಯಲ್ಲ ಆದ್ದರಿಂದ ಸುಳ್ಳು ಹೇಳ್ತಾ ಇಲ್ಲ ವಿಶೇಷ ಜ್ಞಾನ ಮಾಡಿ ಅಂದರೆ ಮಾಡಲಿ ಬಿಡು ಅದರ ಸ್ವರೂಪದಲ್ಲ ಇದು ಮಾಡಿದ ರೂಪ ಅಂದರೆ ಅಲ್ಲಿಗೆ ನಿಮಿತ್ತ ಕಾರಣ ಅಂತ ಯಾವುದಿದೆಯೋ ಅದು ಬ್ರಹ್ಮದ ಒಂದು ರೂಪ ಅದಕ್ಕೇನು ಹೇಳ್ತೇನೆ ನೋಡಿ ಓ ನ್ಯೋತಿದೃಷ್ಟ ನಾನ್ಯೋತಿ ಶ್ರೋತಾ ನಾಣ್ಯೋತಸ್ಥೆ ಮಂತ ವಿಜ್ಞಾತ ಗೊತ್ತಾಯ್ತಾ ಅಂದರೆ ಈ ವಿಜ್ಞಾನ ಪಡ್ಕೊಳ್ತಾ ಇರೋನಿದನಲ್ಲ ಅವನು ಅವನಿಂತ ಬೇರೆ ಅಲ್ಲ ಆ ಬ್ರಹ್ಮಕ್ಕಿಂತ ಬೇರೆ ಅಲ್ಲ ಅದೇ ಒಳಗಡೆ ಕಂಟೆಂಟ್ ತೊಗೊಂಡ್ರೆ ಬಂದ್ಬಿಡ್ತು ರೂಪ ತೆಗೆದು ತೆಗೆದುಹಾಕ್ಬಿಟ್ರೆ ಅದೇ ಗೊತ್ತಾಗ್ತಾ ಇದೆ ನಿಮಗೆ ಅದಕ್ಕೋಸ್ಕರನೇ ನಾನು ಬ್ರಹ್ಮ ನಾನೇ ಬ್ರಹ್ಮು ಅಂತ ಅವಗತಿ ಪಡ್ಕೊಳ್ಳುವಾಗ ಏನು ಮಾಡ್ತಾರೆ ಅಂದರೆ ಈ ವಿಶೇಷ ಜ್ಞಾನ ಬರೋದು ಅನ್ನೋದಿದೆಯಲ್ಲ ಅದು ನಿಂತೇ ಹೋಗುತ್ತೆ ಸ್ವರೂಪದಲ್ಲಿ ನಿಲ್ಲಬೇಕು ಇವಾಗ ನಾನು ರೂಪದಲ್ಲಿ ನಿಂತ್ಕೊಳ್ತಾ ಇದ್ದೀನಿ ಆ ಸ್ವರೂಪದಲ್ಲಿ ನಿಲ್ಲಬೇಕು ಇದೆ ಅದಕ್ಕೋಸ್ಕರ ಚಿಂತೆ ಇಲ್ಲ ಅದರ ಸ್ವರೂಪನ ತಿಳ್ಕೊಳ್ಬೇಕಾಗಿದ್ದರೆ ಅಲ್ಲಿಗೆ ಹೋಗಬೇಕು ಸುಮ್ಮನೆ ಇದು ಇಟ್ಸ್ ಅ ಸ್ಟೇಟ್ಮೆಂಟ್ ಇಟ್ಸ್ ಅ ಕನ್ವಿಕ್ಷನ್ ಓಹ್ ಇದೆ ಅಂತ ಆದರೆ ನಂಗೆ ಅನುಭವಕ್ಕೆ ಬಂದಿಲ್ಲ ನಂಗೆ ಅನುಭವ ಬರಬೇಕಾದ್ರೆ ಹಾಗನ್ನು ಮಾಡಬೇಕು ಗೊತ್ತಲ್ಲ ಅದೇನಾಯಿತು ಜ್ಞಾನ ಅಂತ ಹೇಳಿದ ಕೂಡಲೇ ಓ ಅಧ್ಯಾರೋಪಿತ ಕಾರಕತ್ವ ಹೋಯ್ತು ನೋಡಿ ಅಧ್ಯಾರೋಪ ಮಾಡಿ ಆಮೇಲೆ ಇಲ್ಲ ಅಂತ ಹೇಳಿದ್ದು ಇಲ್ಲ ಅಂತ ಹೇಳಿದ್ದು ಅನ್ನೋದು ಎಷ್ಟು ಸ್ಟೆಪ್ ಇದೆ ನೋಡಿ ನೀವು ಅದನ್ನೆಲ್ಲ ಜ್ಞಾಪಕ ಇಟ್ಕೊಳ್ಬೇಕು ನೀವು ವಿಶೇಷ ಜ್ಞಾನ ಪಡ್ಕೊಂಡಿರೋವಾಗಲೂ ವಿಶೇಷ ಜ್ಞಾನ ಇಟ್ಕೊಂಡು ಮಾಡ್ತಾ ಇರುವಾಗ ನಿಮಿತ್ತಿದ ಅವನು ಬ್ರಹ್ಮಕ್ಕಿಂತ ಬೇರೆ ಇಲ್ಲರಿ ಅಲ್ಲಿ ಬ್ರಹ್ಮ ಒಳಗಡೆ ಇದ್ದೇ ಇದೆ ಆದರೆ ರೂಪ ತೆಗೆದುಬಿಟ್ರೆ ಸ್ವರೂಪದಲ್ಲಿರ್ತಾರೆ ಯಾವುದೇ ರೂಪ ಸ್ವರೂಪವನ್ನು ಬಿಟ್ಟಿಲ್ಲ ಆದರೆ ಸ್ವರೂಪ ರೂಪಗಳನ್ನೆಲ್ಲ ಬಿಟ್ಟೇ ಇದೆ ಎಲ್ಲ ಈ ವಾಕ್ಯಗಳು ಚೆನ್ನಾಗಿ ರಕ್ತಗತವಾಗಿ ಬಿಡಬೇಕು ಆವಾಗ ಯಾವ ಸಂಶಯೂ ಬರಲ್ಲೂ ಬಿಟ್ಟು ಅಯ್ಯೋ ಅದೇನು ಹೇಳ್ತಾ ಇರೋದು ಇವಾಗ ಅಲ್ಲಪ್ಪ ಈ ಸುಶಾಂತಿನಲ್ಲಿ ಇದೆಯಲ್ಲ ರೀ ಮತ್ತೆ ಅಷ್ಟೇ ಅಷ್ಟೇ ಅಲ್ಲಿದೆ ಕಲ್ತ್ಕರ್ತವ್ ಇನ್ನು ಜ್ಞಾನವಾದರೂ ಬ್ರಹ್ಮದ ಅಧ್ಯಾರೋಪದ ಕಲ್ಪಿಕಾರತನ್ನು ಹೇಳಿದೆ ಅದು ಹೋಗಲಾಡಿಸುತ್ತೆ ಆನಂದ ಆನಂದ ಅನ್ನೋ ನೋಡಿ ಹೇಗೆ ಅವೆಲ್ಲ ಹೇಳಿದ್ದೀನಿ ಸಾಧಾರಣ ಬುದ್ಧಿಯಲ್ಲಿ ಉಂಟಾಗತಕ್ಕಂಥದ್ದೇನೋ ಪ್ರಿಯ ಮೋದ ಪ್ರಮೋದ ತಸ್ಯ ಪ್ರಿಯ ಮೇವಶಿರ ಮೋದೋ ದಕ್ಷಿಣ ಪಕ್ಷ ಪ್ರಮೋದ ಉತ್ತರ ಪಕ್ಷ ಆನಂದ ಆತ್ಮ ಬ್ರಹ್ಮಪುಚ್ಛಂ ಪ್ರತಿಷ್ಠಾ ಪ್ರಿಯ ಮೋದ ಪ್ರಮೋದ ಅನ್ನೋದ್ರಲ್ಲಿ ಗೊತ್ತಾಯ್ತಾ ಆನಂದದ ವಿಶೇಷಗಳು ವಿಶೇಷಗಳು ಅಂದರೆ ವಿಶೇಷಗಳಿಂದ ಕೂಡಿರ್ತಕ್ಕಂಥ ಆನಂದ ಗೊತ್ತಾಯ್ತಾ ಅದರಲ್ಲಿ ವಿಶೇಷಗಳನ್ನು ಕಳೆದ್ರೆ ಇರತಕ್ಕಂಥ ಆನಂದ ಯಾವುದಿದೆಯೋ ಅದು ಸ್ವರೂಪ ಗೊತ್ತಾಗ್ತಾ ಇದೆಯಾ ಆವತ್ತೇ ಪ್ರಶ್ನೆ ಕೇಳಿದೆ ಏನಪ್ಪಾಂದರೆ ಓ ಬೇರೆ ಬೇರೆ ಆನಂದಗಳ ಸ್ಥಾನಗಳು ಹೇಳಿದೆಯಲ್ಲ ಮಹಾಶ ಆನಂದ ಮನುಷ್ಯ ಆನಂದ ದೇವಗಂಧರ್ವಾಂ ಆನಂದ ಕರ್ಮ ಕರ್ಮ ಕರ್ಮದೇವಾನಾಮ್ ಆನಂದ ಅಂತೆಲ್ಲ ಇದೆ ಗರ್ಡೇಶನ್ಸು ಆ ಏನಪ್ಪ ಗರ್ಡೇಶನ್ಸ್ ಏನು ಅಂದರೆ ಇವರೆಲ್ಲ ಜೀವರುಗಳೇ ಇವರ ಬುದ್ಧಿ ಸ್ವಚ್ಛ ಆಗ್ತಾ 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 ಅವರ್ಜಿನತ್ವ ಅಕಾಮಹತತ್ವ ಅಂತಾರೆ ಅವರ್ಜಿನತ್ವ ಅಂದ್ರೇನು ನಿಷ್ಪಾಪ ಆಗ್ತಾ ಹೋಗೋದು ಅಕಾಮಹತತ್ವ ಅಂದರೆ ಕಾಮಗಳನ್ನು ಕಡಿಮೆ ಮಾಡ್ಕೊಳ್ತಾ ಹೋಗೋದು ಕಾಮಗಳು ಪಾಪಗಳು ಕಡಿಮೆ ಆಗದ ಆಗ್ತಾ ಆಗ್ತಾ ಮೇಲ್ಮೇಲಕ್ಕೆ ಹೋಗ್ತಾರೆ ಹೆಚ್ಚೆಚ್ಚಿನ ಆನಂದವನ್ನು ಅನುಭವಿಸ್ತಾರೆ ಗೊತ್ತಾಯ್ತಲ್ಲ ಅತ್ಯುನ್ನತ ಮಟ್ಟದಲ್ಲಿರ್ತಕ್ಕಂಥದ್ದಾರಂಭ ಹಿರಣ್ಯಗರು ಬಂಧು ಅವನ ಮೇಲ್ಪಟ್ಟು ಯಾರೂ ಇಲ್ಲ ಹಾಂ ಹಾಂ ಶುರತಿರ್ಷ ಅಂದರೆ ಶುರೋತಿರ್ಷ ಅಂದರೆ ಜ್ಞಾನಿ ಈ ಜ್ಞಾನಿ ಆದವನಿಗೆ ಈ ಎಲ್ಲಾದರೂ ಅವನೇ ಸೇರಿಕೊಂಡಿರೋದು ಅದಕ್ಕೆ ಸಮಯದಲ್ಲಿ ಏನು ಹೇಳ್ತಾರೆ ಸ್ವಾತ್ಮಾನಂದ ಲೀಭೂತ ಬ್ರಹ್ಮಾದ್ಯಾನಂದ ಸಂತತಿ ಬ್ರಹ್ಮಾದಿ ಆನಂದ ಸಂತತಿ ಅಲ್ಲಿಂದ ಭಾಳ ಅತ್ಯಂತ ಹೆಚ್ಚಿದು ಇನ್ನೂ ಕಡಿಮೆ ಇನ್ನೂ ಕಡಿಮೆ ಇನ್ನೂ ಕಡಿಮೆ ಇನ್ನೂ ಕಡಿಮೆ ನಮ್ದೆಲ್ಲ ಮನುಷ್ಯ ಆನಂದ ಆದ್ದರಿಂದ ಈ ಎಲ್ಲ ಆನಂದಗಳಲ್ಲೂ ಅದಿದೆ ಇದೆ ನಾನು ಆನಂದ ಅನುಭವಿಸೋಕೆ ಏನು ಮಾಡ್ತೀವಿ ಪ್ರಿಯ ಮೋದ ಪರಮೋದ ಅಂತ ಕೂಡಲೇ ನಾನೊಂದು ಆನಂದಮಯಾತ್ಮ ಆವಾಗ ಆನಂದಮಯಾತ್ಮ ಅಂತಾರೆ ನೋಡಿ ಮಯ ಅನ್ನೋದಿದೆಯಲ್ಲ ಮಯ ಅನ್ನೋದು ಬರುತ್ತೆ ಅಂದರೆ ವಿಕಾರ ಅನ್ನೋ ಬರ್ತದೆ ನೋಡಿ ಮೃಣ್ಮಯ ಮೃಣ್ಮಯ ಅಂದರೆ ಮೃತ್ಯಿನಿಂದ ಆಗಿರ್ತಕ್ಕಂಥ ವಿಕಾರ ಘಟ ಗೊತ್ತಾ ಹಾಗೆಯೇ ಆನಂದಮಯ ವಿಜ್ಞಾನಮಯ ಮನೋಮಯ ಪ್ರಾಣಮಯ ಅನ್ನಮಯ ಅಂದಾಗ ಇವು ವಿಕಾರಗಳು ಇವೆಲ್ಲ ಕೋಶಗಳು ಆನಂದಮಯ ಕೋಶ ಅದು ಬುದ್ಧಿಯಲ್ಲಿ ಯಾವುದೋ ಒಂದು ವೃತ್ತಿ ಇಟ್ಕೊಳ್ಳಿ ಬುದ್ಧಿನಲ್ಲಿ ಪ್ರಿಯಮವಾದ ಇರುವಾಗ ಆವಾಗ ಅದನ್ನು ಆನಂದಮಯ ಕೋಶ ಅಂತಾರೆ ಹಾಗೆ ನಿಶ್ಚಯ ಮಾಡುವಾಗ ಬುದ್ಧಿ ಇನ್ನೊಂದು ವೃತ್ತಿ ವಿಜ್ಞಾನಮಯ ಕೋಶ ಅಂತಾರೆ ಹಾಗೆ ಪ್ಲಾನಿಂಗ್ ಮಾಡುವಾಗ ಮನೋಮಯ ಕೋಶ ಅಂತಾರೆ ಹಾಗೇನೇ ಪ್ರಯತ್ನ ಮಾಡುವಾಗ ಪ್ರಾಣಮಯ ಕೋಶ ಖುದ್ದು ತಿನ್ನುವಾಗ ಅನ್ನಮಯ ಕೋಶ ಗೊತ್ತಾ ಯಾವನಾದರೆ ಅಧ್ಯಾಸದಿಂದ ಅವಿದ್ಯೆಯಿಂದ ಇನ್ನೇನು ಮಾಡ್ತಾರೆ ಅಂದರೆ ಈ ಆನಂದವನ್ನು ಅನುಭವಿಸ್ತಾ ಇರೋ ನಾನು ಆನಂದ ಪಡ್ಕೊಳ್ಳೋಕೆ ನಿಶ್ಚಯ ಮಾಡ್ತಾ ಇರೋ ನಾನು ಪ್ಲ್ಯಾನ್ ಇರೋ ನಾನು ಪ್ರಯತ್ನ ಪಡ್ತಾ ಇರೋ ನಾನು ಊಟ ಮಾಡ್ತಾ ಇರೋ ನಾನು ಅಂತ ಯಾವಂತ ತಿಳ್ಕೊಂಡಿದ್ದಾನೋ ಅವನ ಆನಂದಮಯಾತ್ಮ ವಿಜ್ಞಾನಮಯಾತ್ಮ ಮನೋಮಯಾತ್ಮ ಪ್ರಾಣಮಯಾತ್ಮ ಅನ್ನಮಯಾತ್ಮ ಅಂದರೆ ಅಧ್ಯಾಸದಿಂದ ಉಂಟಾಗಿರೋದು ಅಂತಲ್ವಾ ಆದ್ದರಿಂದ ಅಧ್ಯಾಯದಿಂದ ಉಂಟಾಗಿರೋದು ಅಂದರೆ ಏನಾಯಿತು ನನ್ನ ತಪ್ಪು ತಿಳುವಳಿಕೆಯಿಂದ ಆ ಥರ ಒಬ್ಬ ಆತ್ಮ ಇದ್ದಾನೆ ಅಂತ ಅಂದ್ಕೊಂಡಿದ್ದೀನಿ ನಾನು ನಾನು ಆನಂದಮೇ ಆನಂದಮ ಆತ್ಮ ಅಂತ ಒಬ್ಬನು ಇಲ್ವೇ ಇಲ್ಲ ಆನಂದಮಯ ಕೋಶ ಇದೆ ಆನಂದಮಯ ಕೋಶ ಇದೆ ರೀ ಆನಂದಮಯ ಆತ್ಮ ಅಂತ ಇಲ್ಲವೇ ಇಲ್ಲ ಆನಂದಮಯ ಕೋಶ ನಾನು ಅಂತ ತಿಳ್ಕೊಂಡಿರೋ ಮೂರ್ಖನಿಗೆ ಆನಂದಮಯ ಆತ್ಮ ಅಂತ ಹೆಸರು ಗೊತ್ತಾಗ್ತಾ ಇಲ್ಲ ಆದ್ದರಿಂದ ತಾನು ಆನಂದ ಸ್ವರೂಪನು ಅಂತ ತಿಳ್ಕೊಂಡು ಕೂಡಲೇ ಏನಾಯಿತು ಅಂದರೆ ಅವಿದ್ಯಾಕಲ್ಪಿತವಾಗಿರ್ತಕ್ಕಂಥ ಆನಂದಮಯಾದಿ ಆತ್ಮರುಗಳಿದಾರಲ್ಲ ಅವ್ರನ್ನೆಲ್ಲ ವ್ಯವಸ್ಥೆ ಮಾಡಾಯಿತು ಗೊತ್ತಾಗ್ತಾ ಇದೆಯಲ್ಲ ನಿಮಗೆ ಅಲ್ಲಿಗೆ ಏನಾಯ್ತು ನೋಡಿ ಸತ್ಯಂ ಜ್ಞಾನಂ ಅನಂತಮ್ ಅಂತ ಹೇಳಿದಾಗ ಕ್ಷೇತ್ರದ ಮುಖಾಂತರ ತಗೊಂಡು ಬಂತು ಆನಂದ ಅಂದಾಗ ಕ್ಷೇತ್ರಜ್ಞನ ಮುಖಾಂತರ ತಗೊಂಡು ಬಂತು ಸುಶುತ್ತಿನಲ್ಲಿ ಹೇಗಿದೆ ಅಂದರೆ ಸುಶುತ್ತಿನಲ್ಲಿರ್ತಕ್ಕಂಥ ತಾನು ಕ್ಷೇತ್ರಕ್ಕಿಂತಲೂ ಭಿನ್ನನು ಕ್ಷೇತ್ರಜ್ಞನಿಗಿಂತಲೂ ಭಿನ್ನನು ಆದರೆ ಕ್ಷೇತ್ರವಾಗಲಿ ಕ್ಷೇತ್ರಜ್ಞನಾಗಲಿ ಅವನಿಗಿಂತ ಭಿನ್ನರಲ್ಲ ಇವರಿಬ್ಬರು ಅವನೇ ಆತ್ಮನೇ ಕ್ಷೇತ್ರಜ್ಞನು ಆತ್ಮನ ಒಂದು ರೂಪ ಕ್ಷೇತ್ರ ಆತ್ಮನ ಮತ್ತೊಂದು ರೂಪ ಅದು ಕಾರ್ಯಕಾರಿ ಸಂಬಂಧ ಇದ್ಕೊಂಡಿರ್ತಕ್ಕಂಥ ವಿಕಾರ ಅದು ಇದು ಕಾರ್ಯಕಾರಿ ಸಂಬಂಧವಿಲ್ಲದೆ ಇರತಕ್ಕಂಥ ಕೇವಲ ಉಪಾಧಿಯಿಂದ ತೋರ್ಕೊಳ್ತಕ್ಕಂಥದ್ದು ಗೊತ್ತಾಯ ಇವಾಗ ಇವೆರಡ ಸ್ವರೂಪನೂ ಒಂದೇ ಅಂತ ಆಗೋಯ್ತು ಯಾಕೆ ಸತ್ಯಂ ಜ್ಞಾನಂ ಅನಂತಂ ಯಾವುದೋ ಅದೇ ಆನಂದಂ ಕೂಡ ಗೊತ್ತಾಯ್ತಾ ನೋಡಿ ಅದು ಒಂದೇ ಆಗಿದ್ದರೂ ಕೂಡ ಅಲ್ಲಿ ಸತ್ಯಂ ಜ್ಞಾನಮ್ ಅನಂತಮ್ ಅಂತ ಹೇಳೋಕ್ಕೂ ಕೂಡ ಆಗೋಲ್ಲ ಹೌದಲ್ಲಪ್ಪ ಅಲ್ಲಪ್ಪ ಏನಪ್ಪ ಈ ಪಾಯಿಂಟು ಇವಾಗ ಸುಶುತ್ತ ಕಾಲದಲ್ಲಿ ಸತ್ಯಂ ಜ್ಞಾನಂ ಅನಂತಮ ಆನಂದ ಮತ್ತು ಏನು ಅನುಭವಕ್ಕೆ ಬರುತ್ತಾ ಖಂಡಿತವಾಗಲೂ ಬರಲ್ಲ ಆದರೆ ಹಾಗಾಗಿ ಪದಗಳು ಯಾತಕ್ಕ ಉಪಯೋಗಿಸಿದ್ದು ಅಂದರೆ ಈ ಪದಗಳಿಗೂ ಅತೀತವಾಗಿರ್ತಕ್ಕಂತಹ ತತ್ವ ತಿಳ್ಕೊಳೋದಕ್ಕೆ ಅದು ಅಭಿಧೇಯ ಇದು ಅಭಿಧಾನ ಅಭಿಧೇಯ ಇಲ್ಲಿ ಪ್ರಾಜ್ಞನೆ ಅವನು ಅಭಿಧಾನ ಅನ್ನೋ ಅಭಿದೇಯನ ಕೊನೆಗೆ ಒಂದು ಸ್ವರೂಪದಲ್ಲಿ ನೋಡಿದ್ರೆ ಆ ಸ್ವರೂಪ ಅಭಿಧೇಯಗಳಿಗಿಂತ ಬೇರೆ ಇರೋದು ಯಾವುದು ಹಾಂ ಹಾಂ ಹೇಳಿ ಖಂಡಿತವಾಗ್ಲೂ ಹೌದು ಖಂಡಿತವಾಗಲು ಹೌದು ಯಾಕೆಂದರೆ ಬ್ರಹ್ಮದಲ್ಲಿ ಯಾವ ವ್ಯವಹಾರವೂ ಇಲ್ಲ ಅಧ್ಯಾರೋಪ ಮಾಡಿ ತಿಳಿಸ್ಕೊಡ್ತೇನೆ ಅಂತ ಹೇಳೋದು ಆದರೆ ಅಧ್ಯಾರೋಪ ಮಾಡಿ ಮಾಡಿ ತಿಳಿಸ್ಕೊಡುತ್ತೆ ಅನ್ನೋದನ್ನು ಆರಂಭದಲ್ಲಿ ಹೇಳಬಾರ್ದು ರೀ ಕೆಟ್ಟ ಮಾತದು ನಾನು ಅದೊಂದೇ ಹೇಳ್ತಾ ಇರೋದು ನೀವು ಆರಂಭದಲ್ಲಿ ಅಧ್ಯಾರೋಪ ಮಾಡಿದೆ ಅಧ್ಯಾರೋಪ ಮಾಡಿದೆ ಅಂತ ಹೇಳಿದ್ರೆ ತಲೆ ರೀ ನಾನು ದೃಷ್ಟ ಅಂತ ಹೇಳ್ತಾಯಿದ್ದೀನಿ ನಾನು ನಿಮಗೆ ದೊಡ್ಡ ಮಹಾಮಹಾ ಪಂಡಿತರು ಏನು ಏ ಸಿಕ್ಕಿಟ್ಟೆ ಮಾತಾಡ್ಬಿಡ್ತಾರೆ ಅರ್ಥವೇ ಇಲ್ದೇವ್ರು ಹಾಗೆ ಅದಕ್ಕೆ ಇಟ್ಸ್ ನಾಟ್ ಕ್ಲಿಯರ್ ಟು ನಮ್ಮ ಯಾವುದಕ್ಕೆ ಮುಂಚೆನೇ ಅಧ್ಯಾರೋಪ ಅಂತ ನಾನು ಹೇಳ್ದಲ್ಲ ಬಾಳ್ ಡೆಡ್ಡನ್ನು ಕ್ಷೌರ ಮಾಡಿದಾಗ ಅರೆ ಕೂದಲು ಬೆಳೆದ ಮೇಲೆ ನನಗೆ ಕ್ಷೌರ ಮಾಡೋದು ಇಲ್ಲ ರಕ್ತ ಕಿತ್ಕೊಂಡು ಹೋಗುತ್ತೆ ಬಾಳ ಡೆಡ್ಡಿಗೆ ಕ್ಷೌರ ಮಾಡಿದ್ರೆ ರಕ್ತ ಬರ್ತೋ ಇವಾಗ ಅದೇ ಆಗಿರೋದು ಅದು ಏನು ಮಾಡ್ತಾಯಿರೋ ಅಧ್ಯಾರೋಪ ಅಂತ ಹೇಳಬಾರ್ದು ಹೇಳ್ತಾ ಇರಬೇಕು ಆಮೇಲೆ ನಾನು ಮಾಡಿದ ಅಧ್ಯಾರೋಪ ಅಂತ ಆಮೇಲೆ ಅಪಾದ ಆದಮೇಲೆ ಗೊತ್ತಾಗುತ್ತೆ ಇದು ಮಾಡಿದ್ದ ಅಧ್ಯಾರೋಪ ಅಂತ ಮುಂಚೆ ಹೇಳಬಾರ್ದು ಹಾಗೆ ಹೇಳ್ತೀನಿ ಕೇಳಿ ಇದನ್ನು ಹೇಳಿದೀನಿ ಸಲ ಅಧ್ಯಾಸ ಅನ್ನೋದು ಮೂರ್ಖತ್ವ ಅದರಿಂದ ಬೇಕಾದಷ್ಟು ಕಲ್ಪನೆಗಳಾಗಿದೆ ಗೊತ್ತಾಯ್ತಾ ಅಧ್ಯಾರೋಪ ಅನ್ನೋದು ಅಧ್ಯಾಸವನ್ನು ಅನುಸರಿಸಿ ಓ ಈ ತಪ್ಪು ಕಲ್ಪನೆಯನ್ನು ಹೋಗಲಾಡಿಸೋದಕ್ಕೋಸ್ಕರ ಶಾಸ್ತ್ರದಿಂದ ಆಗಿರ್ತಕ್ಕಂಥ ಕಲ್ಪನೆ ಅಧ್ಯಾಸದಲ್ಲಿ ಮೌಢ್ಯ ಇದೆ ಅಧ್ಯಾರೋಪದಲ್ಲಿ ವಿಸ್ಡಮ್ ಇದೆ ಗೊತ್ತಾಯ್ತಲ್ಲ ಆ ವಿಸ್ಡಮ್ ಇರೋದರಿಂದ ಯಾವಾಗ ಎಲ್ಲಿ ಏನು ಹೇಳಬೇಕು ಅಂತ ಅದಕ್ಕೆ ಗೊತ್ತು ಯಾವ ಉಪನಿಷತ್ನೂ ಅಧ್ಯಾರೋಪ ಅಂತ ಬರೋದಿಲ್ಲ ಅಧ್ಯಾಸ ಅಧ್ಯಾರೋಪ ಅಂತ ಎರಡು ಬರೋಲ್ಲ ಶಂಕರ್ ಗ್ರೇಟ್ನೆಸ್ ಅದು ಅಧ್ಯಾಸ ಎಲ್ಲರೂ ಒಪ್ತಾರೆ ಯಾರು ಎಲ್ಲೂ ಏನು ಬರೋಲ್ಲ ಆದರೆ ಅಧ್ಯಾರೋಪ ಮಾಡಿದೆ ಅನ್ನೋದು ಕ್ಲಿಯರ್ ಆಗಿದೆ ಅದನ್ನು ಭಾಷಿಕರು ತೋರಿಸ್ಕೊಟ್ಟಿದ್ದಾರೆ ದಟ್ ಈಸ್ ಗ್ರೇಟ್ನೆಸ್ ಗೊತ್ತಿದ್ದಲ್ವಾ ಅದೇನಾಯಿತು ಅಧ್ಯಾರೋಪ ಅನ್ನೋ ವಿಸ್ಟಮ್ಮು ನಿಂದ ಅನ್ನೋ ಮೂರ್ಖತ್ವವನ್ನು ಹೋಗಲಾಡಿಸ್ಬೇಕು ಅಧ್ಯಾಸ ಇರೋವರಿಗೆ ಅಧ್ಯಾರೋಪ ಅಂತಲೂ ಹೇಳಬಾರ್ದು ಕೇವಲ ವಿಸ್ಡಮ್ನಿಂದ ಹೇಳ್ತಾ ಇರಬೇಕು ಗೊತ್ತಾಯ್ತಾ ಗೊತ್ತಾಯ್ತಾ ಅಂದರೆ ಗೊತ್ತಾಯ್ತು ಗೊತ್ತಾಯಿತು ಅಂತ ಇರ್ತಾರೆ ಎಲ್ಲ ಆದ್ಮೇಲೆ ಇವಾಗ ಗೊತ್ತಾಯ್ತಾ ಅಂದರೆ ಗೊತ್ತಾಗೋದಕ್ಕೆ ಏನಿದೆ ರೀ ಏನೂ ಇಲ್ಲ ಅಂತ ತಿಳ್ಕೊಂಡ್ಮೇಲೆ ಓಹ್ ಹಾಗೆಲ್ಲ ನೀವು ಮುಂಚೆ ಮಾಡಿದೆಲ್ಲ ರೂಪಾಯಿ ಅಲ್ಲ ಅಂತಾರೆ ಹೌದಪ್ಪ ತತ್ವ ಹೇಳೋ ಕ್ರಮ ಇದ್ರಿ ಸ್ಪಷ್ಟವಾಗಿ ಅನುಭವ ಬರ್ತಾ ಇದೆ ಪ್ರಾಜ್ಞೆಯೇ ತಿಳ್ಕೊಳ್ಬೇಕಾಗಿರೋದು ಅವನು ಪ್ರಾಜ್ಞನೇ ಬಿಟ್ಬಿಟ್ಟು ಯಾವನ್ನು ತಿಳ್ಕೊಳ್ಬೇಕೋ ಅವನು ಬಿಟ್ಬಿಟ್ಟು ಅವ್ನ ಸ್ಥಾನದಲ್ಲಿ ಆ ಶುದ್ಧ ಆತ್ಮ ಹಾಕ್ಬಿಟ್ರಲ್ಲ ಇನ್ನು ಅದಕ್ಕಿಂತ ಗೌರವಾಗಿರು ತೊಪಾಗ ಸಾಧ್ಯವ ಎಲ್ಲ ಕನ್ಫ್ಯೂಷನ್ ಅದರಿಂದಲೇ ಆಗಿರೋದು ಪ್ರತಿಯೊಬ್ಬರು ಏನು ಅಂದರೆ ಮಿಥ್ಯಾ ಮಿಥ್ಯಾ ಮಿಥ್ಯ ಅನ್ನೋದನ್ನು ಭದ್ರ ಮದುವೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅದನ್ನು ಬಿಟ್ಕೊಳೋದಕ್ಕೇನು ಹೆಂಡತಿ ಸತ್ತೋದನ್ನು ಪ್ರಾಣ ಬಿಡ್ತಾರೆ ಗೊತ್ತಾಯ್ತಾ ವ್ಯವಹಾರ ಸತ್ತೆ ಅಂತ ತಿಳ್ಕೊಂಡ್ರೆ ಆಮೇಲೆ ಬರೀ ಆ ಕಾರುಗಳ್ ಬಿಡ್ರಿ ಹೋಗುತ್ತೆ ಅದು ಅದ್ರ ಅದು ಹೋಗುತ್ತೆ ಹೋಗುತ್ತೆ ನೀವು ಬರೀ ಆಕಾರ ನೋಡಿದ್ರೆ ಮಿಥ್ಯಾನೇ ಅದು ಇಲ್ಲವೇ ಇಲ್ಲ ಗೊತ್ತು ಎಲ್ಲ ಹೇಳಣ ಆಮೇಲೆ ಹೇಳೋಣ ಮುಂಚೆ ಎತ್ಕೊಳ್ತಾ ನೀವು ಬರೀ ಕೇವಲ ವಿಕಾರಗಳನ್ನೇ ನೋಡ್ತಾ ಇದೀಯಾ ಅಂತ ಹೇಳಿದ್ರು ಗೊತ್ತಾಗಲ್ಲ ಅವನಿಗೆ ಆದರೆ ನೋಡಿ ಹಿಡ್ಕೊಳ್ತೀಯ ಮಾಡ್ತೀಯಲ್ಲ ವ್ಯವಹಾರ ಸತ್ಯವಾಗಿದೆ ವ್ಯವಹಾರ ಸತ್ಯವಾಗ ನಾವು ಪರಮಾತ್ಮ ನಿರ್ಬೇಕಲ್ಪ ಅಲ್ಲಿ ಇಲ್ಲ ಅಂದರೆ ಹೇಗಾರ ಸದ್ಯ ನಿರಾತ್ಮಕಂ ಭೂತಂ ಕಿಂಚಿತ್ ವ್ಯವಹಾರ ಯಾವ ಕಲ್ಪತೆ ಅಲ್ಲಿ ನಿಜವಾಗ್ಲೂ ಮಣ್ಣೆ ಇಲ್ಲದೆ ಇದ್ದರೆ ವ್ಯವಹಾರ ಮಾಡೋಕ್ಕಾಗೋದೇ ಇಲ್ಲ ಅದು ಇದೆ ಇದೆ ಅನ್ನೊಂದು ಗುರ್ಸು ಆಮೇಲೆ ಅಲ್ಲಿ ಏನು ಗುತ್ಸಿದೆಯೋ ಅದೇ ಇಲ್ಲಿರೋದು ಅಂತ ನಿನ್ನಲ್ಲಿ ಗುರ್ಸು ಗುರ್ಸಿದ್ದಾದ ಮೇಲೆ ಮಾತೇ ಇಲ್ಲ ರೀ ಇವಾಗ ಮಾತು ಹೆಚ್ಚಾಗಿರೋದಕ್ಕೆ ಕಾರಣ ಏನು ಗೊತ್ತೇನೋ ಇಟ್ ಇಸ್ ಬಿಕಾಸ್ ಆಫ್ ದಿ ಕನ್ಫ್ಯೂಷನ್ ಕ್ರಿಯೇಟೆಡ್ ಬೈ ದಿಸ್ ಬ್ಲಂಡರ್ ಇನ್ ದ ಫಸ್ಟ್ ವರ್ಡ್ ಇನ್ನೇನಿಲ್ಲ ಎಲ್ಲ ಮಾತುಗಳು ಸರಿಯಾಗೇ ಇದೆ ಅಂಡರ್ಸ್ಟ್ಯಾಂಡಿಂಗ್ ಕನ್ಫ್ಯೂಷನ್ ಆಗಿದೆ ಹೇಳೋ ಕ್ರಮದಲ್ಲಿ ಆಭಾಸವಾಗಿರೋದರಿಂದ ಎಲ್ರಿಗೂ ಕಷ್ಟವಾಗಿದೆ ಕಷ್ಟವಾಗಿದ್ದೀವನ ಹೇಳ್ತಾ ಇರೋ ವಾಕ್ಯಗಳು ಒಂದು ಇದು ಅಧ್ಯಾರೋಪಿತ ಅಂದರೆ ಅಲ್ಲ ಅಂತಲ್ಲ ಅಧ್ಯಪಿತವೆ ಯಾವಾಗ ಹೇಳಬೇಕು ಯಾವಾಗ ಹೇಳಬಾರ್ದು ಗೊತ್ತಾಗಬೇಕು ಗೊತ್ತಾಗಬೇಕಷ್ಟೆ ಈ ಜಗತ್ತ ವಿದ್ಯಾ ಕಲ್ಪಿತ್ವೇ ಅದು ಯಾವುದು ಅಂತ ಆಮೇಲೆ ಹೇಳಬೇಕು ಎತ್ಕೊಳ್ತಾ ನೀ ವಿದ್ಯಾ ಕಲ್ಪಿತ ಅಂದ್ಬಿಟ್ಟರೆ ಎತ್ಕೊಳ್ತಾ ನಾನು ಹಾವಿನ ಬುಟ್ಟಿ ತಂದುಬಿಟ್ರೆ ನನಗೇನು ವ್ಯತ್ಯಾಸ ಗೊತ್ತಾಗುತ್ತೆ ಯಾಕೆಂದರೆ ನನಗೇನು ಅನುಭವಕ್ಕೆ ಬರಲ್ವಲ್ಲ ಎದುರುಗಡೆ ಇದೇ ನಾನು ನೋಡ್ತಾ ಇದ್ದೀನಿ ನನ್ನ ಅನುಭವ ಅಲ್ವಾ ಅದು ಇಲ್ಲವೇ ಇಲ್ಲ ಅಂತ ಶುರು ಮಾಡಿದ್ರೆ ನಾನು ಅಂತ ಹೇಗೆ ತಿಳ್ಕೊಳ್ಳೋದು ಗೊತ್ತದಲ್ಲ ಆದ್ದರಿಂದ ಅದರಿಂದ ಇಲ್ಲಿ ಇತಿಹಾಸನ ಉಂಟಾಗುವ ಬ್ರಹ್ಮದ ಜ್ಞಾನ ಪ್ರಮಾಣವು ಬ್ರಹ್ಮ ಅವಗತಿಯಲ್ಲಿ ಪರಿವಸಾನವಾದಾಗ ದೊರಕೋ ಫಲವಿದು ಬುದ್ಧಿ ನಿಷ್ಪ್ರಚಾರವಾದಾಗ ಸನ್ಮಾತ್ರಾತ್ಮ ಭಾವದಲ್ಲೂ ಸಪ್ರಚಾರವಾದ ಸರ್ವಾತ್ಮ ಭಾವದಲ್ಲೂ ನಿಲ್ಲುತ್ತದೆ ಭೇದ ಭಾವ ಸಂಪೂರ್ಣವಾಗಿ ನಾಶವಾಗುತ್ತದೆ ಏನಾಯಿತು ಅನುಮಾನದ ಪ್ರಮಾಣಗಳು ಶ್ರುತಿ ಪ್ರಮಾಣಕ್ಕೆ ಇರುವ ಮಹತಂತ್ರವೇನೆಂದರೆ ಅನ್ಯ ಪ್ರಮಾಣಗಳಿಂದ ಕೊನೆಯವರೆಗೂ ಪ್ರಮಾತೃ ಪ್ರಮೇಣ ಪ್ರಮೇಯ ಜ್ಞಾನಾತ್ವ ಇದೆ ತದನುಸಾರ ವ್ಯವಹಾರ ಇದೆ ಶ್ರುತಿ ಪ್ರಮಾಣವಾದರೂ ನಾನಾತ್ವದಿಂದ ಆರಂಭಿಸಿ ಆ ನಾನಾತ್ವನ್ನೇ ಹಾಳದ ಹಾಳು ಮಾಡ್ತಾ ಏಕತ್ವದ ಪ್ರಕಾ ಪ್ರಕಾಶವನ್ನು ಬೀರಿ ಕರ್ಪೂರದಂತೆ ತನ್ನ ಸ್ಥೂಲ ರೂಪವನ್ನು ನಾಶಪಡಿಸಿಕೊಂಡು ತಾನೂ ಪ್ರಕಾಶದಲ್ಲಿ ಒಂದಾಗಿ ಸೇರಿ ಹೋಗುತ್ತದೆ ವೇದ ಅನ್ನೋದೇನು ಗೊತ್ತೇನೋ ಕರ್ಪೂರ ಅದು ತಿಳಿಸ್ತಾ 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 ಉರಿತೈತೆ ನೋಡಿರಿ ತಿಳ್ಕೊಳ್ಳಿ ಈ ಬೆಳಕು ನೋಡಿ ನಾನು ಅದೇ ರೀ ನನಗೂ ಬೇರೆ ಅಸ್ತಿತ್ವ ಇಲ್ಲ ಯಾತ್ರ ವೇದಾ ಅವೇದಾ ಭವಂತಿ ಗೊತ್ತಾಯ್ತಲ್ಲ ಆಮೇಲೆ ವೇದಗಳೇ ಇಲ್ಲ ಅಂತ ಭೇದನೇ ಹೇಳ್ತಾ ಇದೆ ಅದರಿಂದ ಬಿಟ್ಟು ಒಂದು ಇಲ್ಲ ಅನ್ನೋದು ಗ್ಯಾರಂಟಿ ಅದ್ರ ಬಗ್ಗೆ ಏನೋ ಜಗತ್ತು ಇದೆ ಅಂತ ಇಟ್ಕೊಂಡ್ಬಿಡ್ಬೇಡಿ ಅದೆಲ್ಲವೂ ಆತ್ಮನೇ ಅಂತ ತಿಳಿಸೋದಕ್ಕೋಸ್ಕರ ಆತ್ಮನೊಬ್ಬನೇ ತಿಳಿಸೋದಕ್ಕೋಸ್ಕರ ಆಡ್ರೋ ಇದೆಲ್ಲ ಮಾತುಗಳು ಅಲ್ಲ ಇಲ್ಲಿ ಹೇಳಿ ಶ್ರುತಿ ಸ್ಮೃತಿ ಪುರಾಣ ಆಲಯಂ ಕರುಣಾಲಯಂ